ವಿಜ್ಞಾನ ಮತ್ತು ರಂಗಭೂಮಿ ಇದೆರಡು ಹೇಗಿರುತ್ತದೆ? ಇದು ಪರಿವರ್ತನ ಹಾಗೂ ಕಲಾಸೂಚಿ ಒಟ್ಟಿಗೆ ಸೇರಿ ಮಾಡ್ತಿರುವಂತಹ ಕೂಪನ್ ಹೇಗರ್ ನನ್ನ ನಾಟಕದ ಪೂರ್ವಭಾವಿ ಪೀಠಿಕೆಯಾಗಿ ಈ ಒಂದು ಮಾತುಕತೆಯನ್ನು ಇಟ್ಕೊಂಡಿದ್ದೀವಿ. ಈ ಮಾತುಕತೆಗೆ ಎಚ್ ಎಸ್ ಉಮೇಶ್ ಸರ್ ಅವರ ಬಗ್ಗೆ ಏನಾದರೂ ಮಾಡಬೇಕು? ಉಮೇಶ್ ಅವರಿಗೆ ಸ್ವಾಗತ. ನಮ್ಮ ಮತ್ತಿಬ್ಬರು ಮಾತುಗಾರರಾದ ಡಾಕ್ಟರ್ ರವಿಚಂದ್ರ ಅವರು ಹಾಗೂ ಪ್ರಕಾಶ್ ಬಿಲ್ವಾ. ರವಿಚಂದ್ರ ಅವರು ಆನ್ ದ ವೇ ಬರ್ತಾ ಇದ್ದಾರೆ, ನಮ್ಮ ಬಂದು ಸೇರ್ಕೊಳ್ತಾರೆ. ಅದರ ಮುಂದೆ ನಾವು ಶುರು ಮಾಡ್ಕೊಂಡಿರೋಣ ಕಾರ್ಯಕ್ರಮದ ಮೊದಲನೇದಾಗಿ ನಾವು ಈ ನಾಟಕದ ಭಿತ್ತಿಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ರೆ ಎಚ್ ಎಸ್ ಉಮೇಶ್ ಅವರು ಬಿಡುಗಡೆ ಮಾಡಬೇಕು ಹಾಗೂ ನಾರತ್ನ ಅವರು ರಾಮು ಸರ್ ಅವರು ನಮ್ಮ ಜೊತೆ ಸೇರ್ಬೇಕು. ನಂತರ ನಾವು ಬ್ರೆಕ್ನ ಗೆಲೆಯುವ ಕನ್ನಡದಲ್ಲಿದೆಯಲ್ಲ
ಅದರ ರೂಪಾಂತರದ ರೂಪಾಂತರವನ್ನು ಹೋದಾಗ ಇಲ್ಲಿಯೂ ನೋಡಬಾರ್ದು. ಒಬ್ಬ ವಿಜ್ಞಾನಿಯನ್ನ ಕುರಿತ, ವಿಜ್ಞಾನವನ್ನು ಕುರಿತ ನಾಟಕ ಯಾವೆಲ್ಲ ರೂಪವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಗುರುತಾಗ್ತಾವ. ಅದೇ ಪ್ರಬುದ್ಧ ಕರ್ನಾಟಕ ನಾನು ಓದಿದ ಪಕ್ಕ ಶುದ್ಧ ಕನ್ನಡ ನಾಟಕ, ಅದು ಕನ್ನಡದಲ್ಲಿ ಇಟ್ಟಾನೆ. ಯಾವುದೇ ಬೇರೆ ರೀತಿಯ ಪ್ರಭಾವಗಳಿಲ್ಲದೆ ಕೇಳಿಕೊಳ್ಳುವ ಜೀವನವನ್ನು ಕುರಿತು ಬರುತ್ತಾನೆ. ಕೇವಲ ಚರಿತ್ರೆ ಅಷ್ಟೇ, ಅದರ ಆಚೆಗೆ ಅದು ಎಲ್ಲೂ ಹೋಗದೇ ಇಲ್ಲ. ಅಥವಾ ಅದರ ಆಚೆಗೆ ವಿಜ್ಞಾನವನ್ನ ಒಂದು ಸಮಸ್ಯೆಯಾಗಿ ಹೋಗದೇ ಇಲ್ಲ. ಅಥವಾ ವಿಜ್ಞಾನದ ಒಂದು ಸಮಸ್ಯೆ ಒಬ್ಬರ ಬದುಕಿನ ಮೇಲೆ ಯಾವೆಲ್ಲ ಪರಿಣಾಮಗಳನ್ನು ಬೀರಕ್ಕೆ ಸಾಧ್ಯ ಅನ್ನೋದನ್ನು ಪರಿಶೀಲಿಸೋದು ಒಂದು ಜೀವನ ಚರಿತ್ರೆ. ಅದರ ಆಚೆ ಏನನ್ನು ಒಂದು ಹೇಳೋದಿಲ್ಲ. ಹಳೆ ನಾಟಕ ಇರಬಾರ್ದು. ಆ ಕಾಲಘಟ್ಟದಿಂದ ಕನ್ನಡದಲ್ಲಿ ಕೂಡ ನಾಟಕ ಮಾಡಿದೆ. ಅದರ ಬಗ್ಗೆ ನಾನು ಚರ್ಚಿಸಬೇಕಾದ ಕೈಯಲ್ಲಿ ನಾನು ಯಾಕೆ ಆ ಉದಾಹರಣೆ ತೆಗೆದುಕೊಂಡೆ ಅಂತಂದ್ರೆ, ನನ್ನ ಮಟ್ಟಿಗೆ ಕೊಪ್ಪನಹೇಗನ್ ನಾಟಕ ಓದಿದಾಗ ಒಂದು ರೀತಿಯಲ್ಲಿ ಈ ಥರದ ಸಮಸ್ಯೆಯನ್ನು ನಾನು ಎದುರಿಸ್ಕೊಳ್ತಾ, ನನಗೆ ಗೊತ್ತಿರುವ ವಿಜ್ಞಾನ ಅತ್ಯಂತ ಕಡಿಮೆ. ಎಷ್ಟು ಕಡಿಮೆ ಅಂತಂದ್ರೆ ವಿಜ್ಞಾನವನ್ನು ಕುರಿತು ಈ ನಾಟಕ ಮಾತಾಡ್ತಿದೆ ಅಂತ ಹೇಳೋಕ್ಕೂ ನನ್ನ ಕೈ ಸಾಧ್ಯ ಇದೆ. ಅಷ್ಟು ಕಡಿಮೆ ನನಗೆ ವಿಜ್ಞಾನ ಗೊತ್ತಿರುವುದು. ಅಂದರೆ ಸಾಹಿತ್ಯದ ವಿದ್ಯಾರ್ಥಿಯಾಗಿ ವಿಜ್ಞಾನವನ್ನು ಪರಿಪಾಲಿಸುವ ಕ್ರಮ, ಅದು ನಮ್ಮ ಆಲೋಚನೆಗಳನ್ನು ಹೇಗೆಲ್ಲ ಬದಲಿಸಬಹುದು ಅನ್ನುವುದರ ಬಗ್ಗೆ ಒಂದಿಷ್ಟು ತಿಳುವಳಿಕೆ ಇದೆ ಅಂತ ಅಂದ್ಕೊಂಡು ನೋಡಿದಾಗ ಬೇರೆ ರೀತಿಯ ಸವಾಲುಗಳು, ಬೇರೆ ರೀತಿಯ ಸಮಸ್ಯೆಗಳು ಇವೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗ್ತದೆ. ಬರೀ ನಾಟಕವಾಗಿ, ಬರೀ ನಾಟಕ ನಾಟಕೀಯ ದ್ರವ್ಯಗಳು ಏನೇನೆಲ್ಲ ನಾವು ಹೋಗ್ತೇವೆ ಅವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿರುವ ನಾಟಕ ಅನುವಾದ, ಅದನ್ನು ವಿಜ್ಞಾನ ನಾಟಕ ಅಂತ ಗ್ರಹಿಸಿದೆ. ನೋಡ ಆ ಎಲ್ಲ ದ್ರವ್ಯಗಳು ಇದರಲ್ಲಿವೆಯೇ ಅಂತ ಪರಿಶೀಲಿಸಿಕೊಳ್ಳುವುದು ಒಂದು ದೃಷ್ಟಿಕೋನ. ಈ ಕೃತಿಯನ್ನು ಪ್ರಶ್ನಿಸಿಕೊಳ್ಳುವ ಸಂದರ್ಭ ಇನ್ನೊಂದು ಅದರ ವೈಜ್ಞಾನಿಕ ಪರಿಶೀಲನೆಗಳು ಅಥವಾ ವೈಜ್ಞಾನಿಕ ವಸ್ತುಗಳನ್ನ ಚರ್ಚೆಗಳನ್ನ ಆ ನಾಟಕದಲ್ಲಿ ತೆರೆದಿಟ್ಟಿರುವ ಬಗ್ಗೆ, ಅದು ಹೇಗಿದೆ ಎನ್ನುವ ಅಲ್ಲಿ ಎರಡನೇ ಅಂಶ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕನ್ನಡದ ಮಟ್ಟಿಗೆ ವಿಜ್ಞಾನದ ವಸ್ತುವನ್ನು ತೆಗೆದುಕೊಂಡು ಪರಿಶೀಲಿಸುವಂತಹ ನಾಟಕಗಳ ಕೊರತೆ ಖಂಡಿತಕ್ಕೂ ಕೊರತೆ. ಪ್ರಿನ್ಸಿಪಲ್ ಆಫ್ ಅನ್ಸರ್ಟನಿಟಿಯನ್ನು ಕುರಿತು ಯಾವ ನಾಟಕ ಹೆಸರಿಸೋದೂ ಇಲ್ಲ. ಈ ನಾಟಕದಲ್ಲಿ ಅನ್ಸರ್ಟನಿಟಿ ಬಗ್ಗೆ ಹೆಸರಿಸೋದಿಲ್ಲ, ಒಂದು ಚರ್ಚೆ ಇದೆ. ಅನ್ಸರ್ಟನಿಟಿ ಅಂತ ಒಂದು ಪ್ರಿನ್ಸಿಪಲ್ ಇದೆ ಅನ್ನೋದೇ ನಮ್ಮ ನಾಟಕಕಾರರ ಗೊತ್ತಿರೋದು. ಅದು ಫಿಸಿಕ್ಸ್ಗೆ ಸಂಬಂಧಿಸಿದ್ದೋ ಅಥವಾ ಇನ್ ಜನರಲ್ ವಿಜ್ಞಾನಕ್ಕೆ ಸಂಬಂಧಿಸಿದ್ದೋ ಅನ್ನೋದೇ ನಮ್ಗೆ ಗೊತ್ತಿರೋದು, ಇಷ್ಟೋಗಳೇ ಗೊತ್ತಿರೋದು. ವೈಜ್ಞಾನಿಕ ಸಂಶೋಧನೆಯ ಹಿಂದಿರುವ ರಾಜಕೀಯ ನಮ್ಮ ಅರಿವಿಗೆ ಬಂದಿದೆ. ನನ್ನ ತಿಳುವಳಿಕೆಯ ಮಟ್ಟಿಗೆ ಕನ್ನಡದಲ್ಲಿ ವೈಜ್ಞಾನಿಕ ಸಂಶೋಧನೆಯ ಹಿಂದಿರುವ ರಾಜಕೀಯ ನಮ್ಮ ಯಾವ ನಾಟಕದಲ್ಲೂ ಇದೆ. ಬಹುಶಃ ನನ್ನ ಓದಿನ ಮಿತಿಯೊಳಗೆ ಮಾತಾಡೋದಾದರೆ ಇದೇ ಮೊದಲನೇ ನಾಟಕ, ಅನುವಾದಿತ ನಾಟಕವಾಗಿದ್ದು ಹೀಗೆ ವಿಜ್ಞಾನದ ರಾಜಕೀಯ ಕಾರ್ಯನಿರ್ವಹಿಸುತ್ತದೆ ಅನ್ನೋದು. ಎರಡನೇ ಮಹಾಯುದ್ಧ ಮುಗಿದ ನಂತರವೂ ಕೂಡ ಸಾಕಷ್ಟು ದೀರ್ಘಕಾಲ ಬದುಕಿದ್ದಂಥವರಿದ್ದರು.
ಅವನು ನಂತರದ ಬೆಳವಣಿಗೆಗಳಲ್ಲಿ ವಿಜ್ಞಾನ ಬೆಳವಣಿಗೆಯಲ್ಲಿ ಯಾವ ಸ್ಥಾನವನ್ನು ಪಡ್ಕೊಂಡಿದ್ರು, ನಾವು ಬಗೆಯ ಚರ್ಚೆಗಳಿಗೆ ಒಳಗಾದ್ರು ನನ್ನಂತೂ ಗೊತ್ತಿಲ್ಲ. ಅದು ವಿಜ್ಞಾನದ ಚರಿತ್ರೆಯನ್ನು ಬರುವಂತವರು ಹೇಳಬೇಕಾದ ವಿಷಯ, ಅಥವಾ ವಿಜ್ಞಾನದ ಸಿದ್ಧಾಂತಗಳು ನಂತರ ಏನೆಲ್ಲ ಬೆಳವಣಿಗೆಯನ್ನು ಪ್ರಕೃತಿ ಸಿಕ್ಕೊಳ್ಳುವ ನಂತರ ಅದರಲ್ಲೂ ಅಡೋ ವಿಜ್ಞಾನದ ಸಂದರ್ಭದಲ್ಲಿ ಅವರು ಅವರು ಹೇಳ್ಬೋದಾದ ಮಾತು. ಆದರೆ ಆ ಕುತೂಹಲ ಇದೆ ನನಗೆ, ನೀನು ತೋರ್ನಂತವನು ನಿಜವಾಗಿನಂತವರು. ಎರಡನೇ ಯುದ್ಧದ ಸಂದರ್ಭದಲ್ಲಿ ಇವತ್ತಿಗೂ ಚರ್ಚಿಸಲ್ಪಡ್ತಾರೆ ಹೊರತು ಆ ನಂತರ ಯಾಕೆ ಚರ್ಚೆಗೆ ಒಳಪಡೋದಿಲ್ಲ, ಯಾಕೆ ಅವರು ಆ ನಂತರ ಚರ್ಚೆಗೆ ಒಳಪಡೋದಿಲ್ಲ ಅಂದ್ರೆ, ನನಗೆ ಅವರ ಪ್ರಭಾವಗಳು, ಅವರ ಪರಿಣಾಮಗಳು, ಅವರ ಸಂಘರ್ಷಗಳು ಅಥವಾ ತುಮಲಗಳು ಇತ್ಯಾದಿಗಳು ಮಾನವೀಯ ನೆಲೆಯಲ್ಲಿ ನಮಗೆ ಅನಗತ್ಯ ಆಗುತ್ತಿದ್ದೆ ಸುಮಾರಿ ನಮ್ಮ ಅಥವಾ ಅದರಲ್ಲಿರಬಹುದಾದ ಕೆಲವು ಜನರಲೈಸೇಷನ್ಸ್ಗಳು ಏನಿವೆ ಅವುಗಳಿನ್ನೂ ನಮ್ಮ ಬೌದ್ಧಿಕ ಚರ್ಚೆಯ ಸಂದರ್ಭದಲ್ಲಿ ಒಳಗೊಳ್ಳಬಹುದಾದ ಜನರಲೈಸೇಷನ್ಸ್ ಆಗಿರೋದೇನೋ ನಮ್ಮ ಸುಮಾರಿ ಎಲ್ಲಿಯಲ್ಲ ತತ್ವಗಳ ಎಲ್ಪತ್ತು ಯಾವ ಸಮಾಜದಲ್ಲಾದರೂ ಅದರ ಪರಿಣಾಮಗಳನ್ನು ಪ್ರಭಾವಗಳನ್ನು ಚರ್ಚಿಸಬಹುದು, ಅಥವಾ ನ್ಯೂಟನನ್ನು ಚರ್ಚಿಸ್ಬೋದು, ಅಥವಾ ಡಾರ್ವಿನನ್ನು ಚರ್ಚಿಸ್ಬೋದು. ಯಾಕೆಂದರೆ ನಮಗೂ ಅವರ ಕಾಲಕ್ಕೂ ಅಷ್ಟೊಂದು ಅಂತರ ಇದೆ. ಅವರು ಕಂಡು ಹಿಡಿದ ಅಥವಾ ಶೋಧಿಸಿದಂತಹ ತತ್ವಗಳು ಅಷ್ಟರ ಮಟ್ಟಿಗೆ ಫಿಲ್ಟ್ ಡೌನ್ ಹೇಳ್ತಾ ಇರುವಂಥದ್ದು ಜನಸಾಮಾನ್ಯರ ಮಟ್ಟಿಗೆ ಬಹಳ ಮುಖ್ಯವಾದ ವಿಷಯಗಳು ಬಂದು ತಲುಪಿವೆ. ಕೆಲವು ಸಂದಿಗ್ಧಗಳು, ಕೆಲವು ಸಮಸ್ಯೆಗಳು ಅಥವಾ ತಿಳಿಸುವಂಥದ್ದು ಅಥವಾ ಆಯಾ ಕ್ಷೇತ್ರದ ಪರಿಣಿತರಿಗೆ ದಕ್ಕುವಂಥದ್ದಾಗಿರ್ತದೆ. ಅದು ನಂತರ ಕಸದಿದೆ ಒಬ್ಬ ಸಾಮಾನ್ಯ ನೀನ್ಸ್ಬೋರ್ನ ತತ್ವಗಳು ನನ್ನನ್ನು ಮುಂತಾಗ್ಬೋದು. ಹೈದರಾಬಾದ್ಗೂ ನಿಲ್ಸ್ಬರ್ಗಕ್ಕೂ ಇದ್ದರು ಅವರಿಬ್ಬರ ನಡುವೆ ಇದ್ದಂಥ ಭಿನ್ನಾಭಿಪ್ರಾಯಗಳು ನನಗೆ ಅರ್ಥವಾಗ್ತದೋ ಅಥವಾ ಅವನ ನೆಲೆಯಲ್ಲಿ ಇದೆಯಾ ಗೊತ್ತಿಲ್ಲ. ಯಾಕಂದ್ರೆ ನಾನಂತ ವಿಜ್ಞಾನದ ವಿದ್ಯಾರ್ಥಿ ಅಲ್ಲ, ಅದರಲ್ಲಿ ಓದಿದಾಗ ಇಲ್ಲಿ ಏನೋ ಇದೆ ಅನ್ಸುತ್ತೆ. ಯಾಕೆ ಈ ಸಮಸ್ಯೆಗಳಿವೆ ಈ ನಾಟಕದ ಸಂದರ್ಭ, ಯಾಕೆ ಅವರು ವಿಜ್ಞಾನದ ನಿಜ ವಿಜ್ಞಾನದ ಹಿನ್ನೆಲೆಯಲ್ಲಿ ಚರ್ಚೆಗೆ ಆ ವಸ್ತುವನ್ನು ತೆಗೆದುಕೊಂಡು ವಿಸ್ತರಿಸ್ಕೊಳ್ತಾ ಹೋಗ್ತಾವ, ಅಥವಾ ಆ ಸತ್ಯದ ಆವಿಷ್ಕಾರವಾಗಿದ್ದು ಮಾನವ ಕುಲದ ಒಳಿತಿಗಾಗಿ ಅದನ್ನು ತಾವು ಕಂಡುಕೊಂಡದ್ದನ್ನು ಎಲ್ಲೋ ಒಂದು ಕಡೆಗೆ ಹಿಡಿದಿಟ್ಕೊಳ್ತಾ ಅಥವಾ ಮುಚ್ಚಿಟ್ಕೊಳ್ತಾ ಸೇಫ್ ಮಾಡುವಂತಹ ಪ್ರಯತ್ನದಲ್ಲಿ ಅವರು ನನ್ನದು ಗೊತ್ತಾಗುತ್ತೆ. ಇವರಿಬ್ಬರ ಭೇಟಿ ಇದೆಯಲ್ಲ, ಇವರಿಬ್ಬರ ಭೇಟಿಯ ಬಗ್ಗೆ ಇರ್ತಕ್ಕಂತ ಮಾಹಿತಿಗಳು ಕೂಡ ಬಹಳ ಕಡಿಮೆ ನನಗೆ ನನ್ನ ತಿಳುವಳಿಕೆಯ ಮಟ್ಟಿಗೆ ಇರುವಂತದ್ದು. ಯಾವುದೋ ಒಂದು ಕಾನ್ಫರೆನ್ಸ್ನ ಹಿನ್ನೆಲೆಯಲ್ಲಿ ಮೈಸೂರ್ಗೋಗ್ ಕೋಪನ್ ಹೇಗಂತ ಹೋಗ್ತಾನೆ, ಅಲ್ಲಿ ಅವನು ಇವರ ಮನೆಯಲ್ಲಿ ಭೇಟಿ ಮಾಡ್ತಾನೆ. ಮನೆಯಲ್ಲಿ ಭೇಟಿ ಮಾಡುವ ಸಂದರ್ಭದ ಒಂದು ಚಿತ್ರವೂ ಇದೆ. ಅವರ ಮನೆಯ ಪಾವಟಿಗೆಯ ಮೇಲೆ ಅವನು ನೀಲ್ಸ್ ಮತ್ತು ಅವನ ಹೆಂಡತಿ ಮತ್ತೆ ಕೂತ್ಕೊಂಡಿರೋ ಚಿತ್ರವೂ ಕೂಡ ಇದೆ. ಆದರೆ ಅದರ ಆಚೆಗೆ ಏನ ಅವರ ಭೇಟಿಯಲ್ಲಿ ಒಂದೆರಡು ಭೇಟಿಗಳಲ್ಲಿ ನಿಜಕ್ಕೂ ನಡೆದಂತೆ ಯಾವ ಚರ್ಚೆಗಳಾಗ್ತ, ಯಾಕೆ ಆ ನಂತರ ಇವರಿಬ್ಬರು ಮತ್ತೆ ಭೇಟಿ ಆಗೋದಿಲ್ಲ. 1942 ನೆನಪು ಸರಿ ಇಟ್ಟು ಭೇಟಿ ಆಗ ಆಮೇಲೆ ಇವರಿಬ್ಬರು ಭೇಟಿ ಆಗೋದಿಲ್ಲ. ಇವರಿಬ್ಬರು ಭೇಟಿ ಆಗೋದಿಲ್ಲ ಆಗ್ತದೆ
ತನ್ನ ಕೇಂದ್ರದಲ್ಲಿ ಇಟ್ಟುಕೊಂಡಿದ್ದ. ಒಂದು ನಿಗ್ನಾಟತೆಯನ್ನು ನಾಟಕ ಇಟ್ಕೊಳ್ಳೋದಕ್ಕೆ ಬಯಸ್ತಾ ಇದೆ. ಈ ನಿಗ್ನಾಟತೆ ಅನ್ನೋದಿದೆಯಲ್ಲ, ನನಗೆ ಬಹಳ ಸ್ವಾರಸ್ಯದ ಅನಿಸ್ಬಿಟ್ಟು. ನಿಗ್ನಾನ ಒಂದು ನಿಗೂಢದ ಬೆನ್ನನ್ನು ಹಾಕುತ್ತೆ. ಆ ನಿಗೂಢವನ್ನು ಸಾಕ್ಷಾಧಾರದಲ್ಲಿ ಬಿಚ್ಚಿಡ್ತಾ ಹೋಗ್ತದೆ. ಅದನ್ನು ತುಂಬ ಆಬ್ಜೆಕ್ಟಿವ್ ಆಗಿ ನೋಡುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತದೆ, ಸಾಕ್ಷಾಧಾರಗಳನ್ನು ಹೊಂದಿಸ್ತಾ ಹೋಗ್ತದೆ ಇತ್ಯಾದಿ ಕೆಲಸಗಳನ್ನ ವಿಜ್ಞಾನ. ನಾಟಕ ಒಂದು ಕಲೆಯಾಗಿ ನಾಟಕ ರೂಪ ಇದೆ ಕೆಲಸ ಮಾಡ್ತೇನೆ ಅಂತ ನಾನು ಭಾವಿಸ್ತೇನೆ. ಆದರೆ ಅದು ಮಾಡುವ ಕ್ರಮ ಬೇರೆ ಅಷ್ಟೆ, ಇದೀಗ ದಾರಿ ಬೇರೆ ಅಷ್ಟೆ. ಸೊ ಇಲ್ಲಿ ನಾಟಕಕಾರ ಈ ಕೆಲಸವನ್ನು ಏನಾದರೂ ಮಾಡ್ತಾ ಇದ್ದಾನ. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಥವಾ ಅಣುಬಾಂಬಿನ ಆವಿಷ್ಕಾರದ ಸಂದರ್ಭದಲ್ಲಿ ನಡೆದಂಥ ಈ ಘಟನೆಯ ಪೂರ್ಣ ವಿವರಗಳು ಲಭ್ಯವಿದೆ ಇರತಕ್ಕಂಥ ಸಂದರ್ಭದಲ್ಲಿ ಬಹಳ ಸ್ಕೆಚ್ಚಿಯಾದ ಒಂದು ಎರಡು ಸಲ ಭೇಟಿಯಾಗಿದ್ದರು ಇವರಿಬ್ರು ನಿಲ್ಸ್ಕೋ, ಇವರಿಗಿಂತ ಹಿರಿಯ ಅನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡು ಅಷ್ಟರಿಂದಲೇ ನಾಟಕ ಕಟ್ಟಿದ ನಾವು ಈಗ ಕೊಟ್ಟುವ ಯಾವ ನಿರೂಪಣ ನಾಟಕಕಾರ ತೆಗೆದುಕೊಂಡಿದ್ದ ಅಥವಾ ಈ ನಿರೂಪಣ ಅವನು ಯಾಕೆ ತೆಗೆದುಕೊಳ್ಳುವ ನಿಗೂಢವಾಗಿ ಅಥವಾ ಅಸ್ಪಷ್ಟವಾಗಿರ್ತಕ್ಕಂಥ ಒಂದು ಭೇಟಿ ಹೆಚ್ಚು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಇದ್ದಂತಹ ಭೇಟಿ ಈಗದು ಪ್ರಾಮುಖ್ಯತೆಗೆ ಯಾಕೆ ಭೇಟಿ ಯಾಕೆ ಇಷ್ಟೊಂದು ಪ್ರಮುಖವಾದ ವಸ್ತುವನ್ನು ಒಬ್ಬ ನಾಟಕಕಾರನನ್ನು ಕಾಣಿಸಿದೆ. ಅದು ನಾಟಕಕಾರನ ಸೃಜನಶೀಲ ಮನಸ್ಸಿನ ಕಾಡುವಿಕೆ ಅಷ್ಟೇನಾ ಅಥವಾ ನಿಜಕ್ಕೂ ಇತಿಹಾಸದ ಒಂದು ಅತ್ಯಂತ ಪ್ರಮುಖವಾದ ಘಟನೆಗೆ ಸಂಬಂಧಿಸಿದ ನನಗಂತೂ ಗೊತ್ತಿಲ್ಲ. ನನ್ನ ಆ ಅರ್ಥದ ಮಾತುಗಳನ್ನು ಆಡಲಿಕ್ಕೆ ಅಸಮರ್ಥ. ಆದರೆ ಆ ನಾಟಕ ಓದ್ತಿದ್ದಾಗ ಇಂತಹ ಪ್ರಶ್ನೆಗಳೆಲ್ಲ ಕಾಡ್ತಾ ಹೋಗ್ತದೆ. ಇಷ್ಟೇ ಅಲ್ಲ, ಆ ಸಂದ ನಾಟಕದ ಕೊನೆ ಕೊನೆಯ ಭಾಗಕ್ಕೆ ಬರ್ತಾ ಬರ್ತಾ ನೀಲ್ಸ್ನ ಹೆಂಡತಿಯ ಮಾತುಗಳು ಅದು ಕೂಡ ಹಾಗೆ ಕಾಡಿಸಕ್ಷರು ಅತ್ಯಂತ ಕಾಮನ್ ಮ್ಯಾನನ್ನು ಪ್ರತಿನಿಧಿಸೋದಿಲ್ಲ ಅಂತ ನಾನು ಅನಿಸುತ್ತೆ. ಇಲ್ಲ, ಆದರೆ ಆ ನೆಲೆಯಲ್ಲಿಯೇ ಆಕೆ ಇಡೀ ಘಟನೆಗೆ ಇವರ ಭೇಟಿಯನ್ನು ಪರಿಶೀಲಿಸ್ಕೊಳ್ತಾರೆ. ಗಂಡನ ಮತ್ತು ಅವನ ಒಂದು ರೀತಿಯಲ್ಲಿ ಶಿಷ್ಯನ ಭೇಟಿಯನ್ನು ಬೇರೆ ಶಿಷ್ಯ ಅಂದರೆ ಒಂದು ರೀತಿ ಶಿಷ್ಯ ಅಂತ ಅಂದ್ಕೊಂಡಿದ್ದರು. ಬೇರೆ ಶಿಷ್ಯ ಹೀಗೆ ಬೇರೆ ಶಿಷ್ಯ ಬೇರೆ ಶಿಷ್ಯ. ಸೊ ಇವರಿಬ್ಬರ ಭೇಟಿ ಏನಿದೆಯಲ್ಲ ಆ ಭೇಟಿಯ ಹಿನ್ನೆಲೆಯಲ್ಲಿ ಆಕೆ ಕಾಮನ್ ಮ್ಯಾನ್ ಹಿನ್ನೆಲೆಯಲ್ಲಿ ಆಗಲಿ ಇದನ್ನು ಪರಿಶೀಲಿಸ್ಕೊಳ್ತಾ ಅಂದರೆ ನಾಟಕಕಾರ ಇಷ್ಟು ಕಾನ್ಶಿಯಸ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾನೆ ಅಂದರೆ ಬಹಳ ಇಂಟ್ರೆಸ್ಟ್ ಇದೆ. ಅದೊಂದು ನಾಟಕದ ಅರ್ಥಕ್ಕೆ ವಾದಿ ಮತ್ತು ಪ್ರತಿವಾದಿಗಳಿದ್ದು ಇವರಿಬ್ಬರ ನಡುವೆ ಒಬ್ಬ ಸಾಮಾನ್ಯ ಮಟ್ಟದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗಳನ್ನು ಮತ್ತು ಅವರ ಚಿಂತನೆಗಳನ್ನು ಸರಿದೂಗಿಸಿ ನೋಡಬಾರದಂತ ಈತನ ನೆಲದಿಂದ ಈತನ ಪಾತ್ರವನ್ನು ಸೃಷ್ಟಿಸ್ಕೊಂಡ ಅದರಲ್ಲೇ ಅದು ಇಂಟ್ರೆಸ್ಟಿಂಗ್ ಅಂತ ನಡೆದಿರುವ ಘಟನೆ ನಡೆದಿರಬಹುದಾದ ಘಟನೆ ನಡೆಯಬಹುದಾದ ಘಟನೆ ಈ ಮೂರನ್ನು ಈ ಮೂರು ಪಾತ್ರಗಳು ನಿರ್ವಹಿಸ್ತವೆಯೋ ಇದೆ ಅಥವಾ ಅದನ್ನು ಇನ್ನೊಂದಿಂದ ಹೇಳೋದಾದರೆ ಮುಚ್ಚಿಟ್ಟಿರುವ ಸತ್ಯ ಮುಚ್ಚಿಡ ಬಯಸುತ್ತಿರುವ ಸತ್ಯ ಮತ್ತು ಇರುವ ಸತ್ಯ ಇವುಗಳನ್ನು ಕುರಿತು ಈ ನಾಟಕ ಮಾತಾಡ್ತಿದ್ದೇನೋ ಅನ್ಸುತ್ತೆ. ಬಹುಶಃ ಇದು ಸರಳ ಅಲ್ಲ, ಸುಲಭ ಅಲ್ಲ. ಇರುವ ಸತ್ಯ ಯಾವುದು ಅಂದರೆ ಆಗಿರ್ಬಾರ್ದಾದ್ರೆ ಯಾವ ಸಂಶೋಧನೆ ತೊಡಗಿಕೊಂಡಿದ್ದಾನೆ, ಯಾವ ನಿಟ್ಟಿನ ತೊಡಗಿಕೊಂಡಿದ್ದಾನೆ ಅದಕ್ಕೆ ಸಂಬಂಧ ಅದರ ಸತ್ಯ. ಆದರೆ ಆ ಸತ್ಯದ ಸಂದರ್ಭದಲ್ಲಿ ನಿಲ್ಲಿಸ್ಕೊಳ್ತಂಥವ್ರು ಏನಲ್ಲ ಅವ್ರಿಗೆ ಗೊತ್ತಿದೆ
ಅದನ್ನು ನೇರವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಅಥವಾ ನೇರವಾಗಿ ತೊಡಗಿಸ್ಕೊಳ್ತಾ ಇಲ್ಲ, ಒಂದು ರೀತಿಯಲ್ಲಿ ಎಲ್ಲೋ ಮುಸ್ತನ ಹಾಕೊಂಡಿದ್ದಾನೆ, ಅಥವಾ ದೂರ ಸರಿಯುವ ಪ್ರಯತ್ನ ಹೋಗಿದ್ದಾನೆ, ಒಂದೊಂದು ಕಾಣಿಸ್ತಾ ಹೋಗ್ತದೆ. ಅದರಿಂದ ಅದರಲ್ಲೇ ಇದ್ದು ಈ ಎರಡನ್ನು ದಾಟಿದ ಇನ್ಯಾವುದೋ ಒಂದು ನೆಲೆ ಬಹುಶಃ ಇವರಿಬ್ಬರು ಶರೀರ ಹಾಗೆ ಇರುವ ಇದು ಕೂಡ ಈ ನಾಟಕದಲ್ಲೋ ಒಳಸುಳಿಯಾಗಿ ಕಾಣಿಸ್ಕೊಳ್ತದೆ ಅನ್ನೋ. ಹಾಗಾಗಿ ನಾಟಕ ತೆರೆಯುವ ಸಂಘರ್ಷ ಇದೆಯಲ್ಲ, ಬಹಳ ಅದ್ಭುತವಾದ ಸಂಘರ್ಷ ಅಂತ ನನಗೆ ಅನಿಸಿದೆ. ಅದರ ಚಾರಿತ್ರಿಕ ಸತ್ಯ ಏನಿದೆಯೋ ಅದು ಗೊತ್ತಿಲ್ಲ. ಅದರ ಚಾರಿತ್ರಿಕ ಸತ್ಯವನ್ನು ವಿಜ್ಞಾನಿಗಳು ಹೇಳಬೇಕಾಗ್ತದೆ. ಅದು ನಮ್ಮ ನನ್ನ ಅರಿವಿನ ಪರಿಧಿಯನ್ನು ಮೀರಿದ್ದು ಅದು ನನಗೆ ಇಷ್ಟಂತ ಅನ್ಸುತ್ತೆ. ಈಗಾಗಲೇ ಒಂದು ದಿಕ್ಕಿನಲ್ಲಿ ಉಳುವಿಗೆ ಸಂಬಂಧಿಸಿದ, ಅಣುಸ್ಫೋಟಕ್ಕೆ ಸಂಬಂಧಿಸಿದ, ಉಳುವಿನಲ್ಲಿರುವ ಶಕ್ತಿಯ ಸ್ಫೋಟಕ್ಕೆ ಸಂಬಂಧಿಸಿದ, ಅದರ ಅನಾಹುತಗಳಿಗೆ ಸಂಬಂಧಿಸಿದ ಕೆಲವು ಮೂಲಭೂತ ತತ್ವಗಳನ್ನು, ಮೂಲಭೂತ ನಿಯಮಗಳನ್ನು ಕ್ವಾಂಟಮ್ಗಳನ್ನು ಆಗಲೇ ಸಂಶೋಧಿಸಿ ಹೊಸ ದಿಕ್ಕಿನ ಕಡೆಗೆ ಚಲಿಸುವುದಕ್ಕೆ ಸಾಧ್ಯತೆ ಇರುವುದನ್ನು ಕಂಡುಕೊಂಡಂತಹ ಒಬ್ಬ ವಿಜ್ಞಾನಿ ತಿಳಿಸಿದಂಥವರಿದ್ದಾನೆ. ಇನ್ನೊಬ್ಬ ಅವನ ಶಿಷ್ಯನಾಗಿ ಅವನ ದಾರಿಯಲ್ಲೇ ನಡೀತಾ ಅವನಿಗಿಂತ ಭಿನ್ನವಾಗಿ ಗುರುತಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವಾಗಲೇ ಒಡಲು ದಾರಿಯನ್ನು ಹಿಡಿಯುವ ಸಂದರ್ಭದಲ್ಲಿಯೇ ನಾವಿಬ್ರು ಒಂದೇ ಆಗಿದ್ದೇವೆ ಅಂತ ನಂಬಿರುವಂತ ಅಂತ ಒಬ್ಬ ಶಿಷ್ಯ ಇದ್ದಾನೆ. ಇನ್ನೊಬ್ಬರು ಸ್ತ್ರೀ ಮನೆ ನೋಡಿಕೊಳ್ಳುವಾಕೆ ಅದೇ ಕೊಂತ ಸ್ತ್ರೀ ಮತ್ತು ಮನೆ ನೋಡಿಕೊಳ್ಳುವಾಕೆ ಅಂತ ಬಳಸ್ತಾ ಇದ್ದಾರೆ. ಈ ಚರ್ಚೆಗಳಿಗೆ ಅತೀತವಾದ ಅಥವಾ ಹೊರಗಿದ್ದು ತನ್ನದೇ ಸಾಮಾನ್ಯ ನೆಲೆಯಲ್ಲಿ ಒಬ್ಬ ಮನೆಯ ನೆಲೆಯಲ್ಲಿ ಈ ಸಮಸ್ಯೆಯನ್ನು ನೋಡಬಹುದಾದ ಸಾಧ್ಯತೆ ಇರುವ ನೀರಿನ ಹಿನ್ನೆಲೆ ಈ ಮೂರು ಜನ ಇಟ್ಕೊಂಡು ನಾಟಕ ರೂಪಿಸಲ್ಪಟ್ಟಿದೆ. ಅದಕ್ಕೆ ಇದು ಕಥೆಯನ್ನು ಹೇಳುವ ನಾಟಕ ಅಲ್ಲೇ ಅಲ್ಲ, ಕಥೆ ಇದು ಮುಖ್ಯ ಅಲ್ಲೇ ಅಲ್ಲ. ಏನಾಗ್ತಾ ಇದೆ ತಾತ್ವಿಕವಾಗಿ, ಯಾವ ಚರ್ಚೆಗಳು ಮುಖ್ಯ ಆಗ್ತಾ ಇದೆ, ಆ ಚರ್ಚೆಗಳು ನಮ್ಮ ಅರಿವಿಗೆ ಎಷ್ಟೋ ವೇಳೆ ಬರದೆ ನಮ್ಮ ಬದುಕನ್ನು ಹೇಗೆ ನಿಯಂತ್ರಿಸ್ತವೆ, ನಮ್ಮ ವಿಚಾರಗಳನ್ನು ಹೇಗೆ ರೂಪಿಸ್ತವೆ, ಇವುಗಳು ಬಹುಶಃ ನನ್ನ ನೆನಪು ಸರಿ ಇದ್ರೆ ಎರಡನೇ ಮಹಾಯುದ್ಧ ಬಳೆದ ನಂತರ 30 ವರ್ಷ ಬದುಕಿದ್ದ ಅಂತ ಕಾಣಿಸುತ್ತೆ. ಸುಮಾರು 20 ವರ್ಷ ಅಲ್ಲಿ ಎಷ್ಟು ದೀರ್ಘಕಾಲ ಬರ್ತೀಯ ನಾವು ಹೇಳ್ತಲ್ಲ 40, 20, 30, 70, 30 ವರ್ಷ ಎಷ್ಟು ದೀರ್ಘಕಾಲ ಬದುಕಿದಂತ ಈ ನಾಟಕ ಎಂತೇಳಿದ್ರು ಬಹಳ ಪ್ರಮುಖವಾದ ಭೇಟಿ ಅಂತೇಳಿದ್ರೆ ಈ ಭೇಟಿಯ ಬಗ್ಗೆ ನಂತರ ಏನು ಹೇಳ್ದ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅವನು ಏನು ಹೇಳ್ದ. ನಾನು ವಿಜ್ಞಾನ ವಿದ್ಯಾರ್ಥಿ ಅಲ್ಲ, ಮತ್ತು ಈ ಸಂದರ್ಭ ಹುಡ್ಕೋಬೇಕಾಗಿತ್ತು ಅಷ್ಟೇ, ನಾವು ಹುಡ್ಕೊಳಕ್ಕೋದು ಅದನ್ನು ಬಹಳ ಇಂಟ್ರೆಸ್ಟಿಂಗ್ ಆಗ್ಬೋದು. ಯಾಕೆ ಇಂಟ್ರೆಸ್ಟಿಂಗ್ ಆಗ್ಬೋದು ಅಂದ್ರೆ ಆ ಘಟನೆ ನಡೆದ ನಂತರ ಈಗ ಹಿಂದಿರುಗಿ ನೋಡಿದಾಗ ಅವತ್ತು ತಾನು ಹೇಗೆ ರಿಯಾಕ್ಟ್ ಮಾಡಿದ್ರು ನಿಮ್ಮ ಜೊತೆಗೆ ಮುಖ್ಯ. ಮತ್ತು ಆಗಿನ ಕಾಲದ ಘಟನೆಯ ಸಂದರ್ಭದಲ್ಲಿ ಅವನು ಯಶಸ್ವಿಯಾಗ್ತಾನೆ ಅನ್ನೋದ್ರ ಬಗ್ಗೆ ಅನುಮಾನವಿದೆ. ಅವತ್ತಿನ ಕಾಲಘಟ್ಟದಲ್ಲಿ ಅಣುಬಾಂಬನ್ನ ತಯಾರಿಸುವಿಕೆಯ ಉದ್ದೇಶವನ್ನು ಇಟ್ಕೊಂಡಾಗ ಇಸುಕೊಂಡು ಯಶಸ್ವಿಯಾಗ್ತಾನೆ ಅನ್ನೋದ್ರ ಬಗ್ಗೆ ನಂಬಿಕೆ ಇದೆ. ಇಂಥ ಒಂದು ಸ್ಥಿತಿ ಇದೆಲ್ಲೂ ಇದ್ದು ಮೂಲಭೂತವಾದ ಕೆಲವು ಪ್ರಶ್ನೆಗಳನ್ನು ಈ ನಾಟಕ ಇಟ್ಕೊಳ್ತಾರೆ. ಅವನು ಈ ಡೀಟೇಲ್ಸ್ ಹೇಳಿ ಒಂದು ವಿನಾಶದ ಶಕ್ತಿಗೆ ಎದುರಾದ ಅಥವಾ ಶಕ್ತಿಯನ್ನು ಹೊಂದಿಕೊಂಡ ನಾವೇನಾಗ್ತದೆ ಮನುಷ್ಯಗೆ ಅಂದ್ರೆ ನಮ್ಮಲ್ಲಿ ಇದೆಯಲ್ಲ ತಲೆ ಮೇಲೆ ಕೈ ಇಟ್ಕೊಂಡು
ಶಕ್ತಿ ತಲೆ ಮೇಲೆ ಕೈ ಇಟ್ಕೊಂಡು ಕೂಡಲೇ ಭಸ್ಮ ಆಗ್ತಾನೆ ಅಂತ ಗೊತ್ತಿದೆ. ಎದುರುಗಡೆ ಮೋಹಿನಿ ಇದ್ದಾಳೆ, ಕೈ ಇಟ್ಕೊತೇನ ಇಟ್ಕೊಳ ನಿಲ್ಸ್ಬೋದು ಆಗ್ತಾನ ಇಲ್ಲ ಆಯ್ತು ಗೊತ್ತಿಲ್ಲ. ಅದು ಅಂತಿಮ ಈ ನೆಲೆ ಬಿಟ್ಟಿದ್ದೆ. ಇದನ್ನ ಶೋಧಿಸುವ ಪ್ರಯತ್ನವನ್ನು ಇರುವಂತಾರೆ ನಾಟಕ. ಅದರ ವೈಜ್ಞಾನಿಕ ಸತ್ಯಗಳು ಇತ್ಯಾದಿಗಳು ಒಂದು ಕಡೆ, ಕೋಶಾದರ ವಿಜ್ಞಾನ ವೈಜ್ಞಾನಿಕ ಸತ್ಯಗಳನ್ನ ವಿಜ್ಞಾನದ ವಿದ್ಯಾರ್ಥಿಯ ಆಗಿಲ್ಲದೆ ಇರುವ ನನ್ನಂತರ ಮಾತಾಡ್ತಾರೆ, ಮಲೇಶ್ ಅಂತ ಮಾತಾಡ್ತೀನಿ. ನಾನು ಗೊತ್ತಾಗಲ್ಲ, ವಾಸ್ತುಗಳು ಗೊತ್ತಾಗ್ತದೆ ಏನೋ ಸಮಸ್ಯೆ ಇದೆ. ಇವರು ಪಡ್ಕೊಳ್ತಿರ್ತಕ್ಕಂಥ ವಿಜ್ಞಾನದ ವಿಚಾರಗಳಿದೆ, ಹೇಳಬೇಕಂತೆ ವಿಜ್ಞಾನ ವಿಚಾರಗಳು, ಅವರ ಬದುಕಿದ್ದು ಇರ್ತಕ್ಕಂಥ ಸಂಬಂಧಗಳಲ್ಲಿ ಇರತಕ್ಕಂಥ ತೀರ್ಪುಗಳು ಇವರೆಲ್ಲ ಅಸುರಕ್ಷ ಅದನ್ನು ಬೆಳೆಸ್ಕೊಳ್ಳೋದು. ನೀವು ಆತದ ಕಥೆಯಾಗಿ ಮಾಡಿದ್ರೆ ಗೊತ್ತಾಗ್ತದೆ ಬಹುಶಃ ನಮ್ಮ ಕಥೆಗಳು ಬಸವಾಸುರನ ಕಥೆಗಳು ಸಾಮಾನ್ಯರಿಗೆ ತಲುಪಬೇಕು. ಸೊ ಅದನ್ನು ಬಿಟ್ಟರೆ ಕೆಲವು ನಾಟಕದಲ್ಲಿನ ಕೆಲವು ಪದಗಳು ತಿಳಿದಿರುವ ಪಕ್ಕ ವಿಜ್ಞಾನದ ಭಾಳ ಕಡಿಮೆ ಬೆಳೆಸಿ ನಿಜ ಕಡಿಮೆ ಬೆಳೆಸಿದ್ರೂ ಕೂಡ ಪ್ರಮುಖನೆ ಎಷ್ಟು ಬಯಸುತ್ತೆ ನಮ್ಮಿಂದ ಅಂತಂದ್ರೆ ಅದು ಅರ್ಥ ಆಗದೆ ಇತ್ತು. ವಿಷನ್ ಅಂತಲೇ ಇಟ್ಕೊಂಡು ವಿಷನ್ ಅನ್ನೋದು ಅರ್ಥ ಆಗದೆ ಹೋಗ್ತದೆ. ಬಹುಶಃ ಆ ಎರಡು ಪಾತ್ರಗಳಲ್ಲಿನ ಸಂಘರ್ಷ ಅರ್ಥ ಆಗುತ್ತೆ, ಏನ್ ಮಾತಾಡ್ತಾ ಇರೋ ಅರ್ಥ ಆಗುತ್ತೆ. ಇವುಗಳು ಈ ನಾಟಕವನ್ನು ಓದ್ತಾ ಇರೋದನ್ನು ಕಾಣಿಸ್ತಾ ಹೋಗ್ತದೆ. ಒಂದು ಒಬ್ಬ ಹಿರಿಯ ವಿಜ್ಞಾನಿ ಮತ್ತು ಕಿರಿಯ ವಿಜ್ಞಾನಿ, ಕಿರಿಯ ವಿಜ್ಞಾನಿ ಶಿಷ್ಯ, ಶಿಷ್ಯರ ಮೊದಲಿನ ಸಂಬಂಧ, ನಂತರ ಇವರಿಬ್ಬರ ಮಧ್ಯೆ ಬೇಕುವ ಹಿಂದೂ ಅವರು ಇಡೀ ಪ್ರಸಂಗವನ್ನು ನೋಡುವ ವಸ್ತುವನ್ನು ನೋಡುವ ಇವು ಈ ನಾಟಕದ ಸಂಘರ್ಷದ ಬಿಂದುಗಳನ್ನು ಬಹುಶಃ ಅದು ಅಷ್ಟು ಸುಲಭವಾಗಿ ಬಿಚ್ಚಿಕೊಳ್ತದೆ ಈ ಸಂಘರ್ಷ ಅಂತ ಅನಿಸೋದಿಲ್ಲ. ಹಿನ್ನೋಟಕ್ಕೆ ಸ್ವಲ್ಪ ಫ್ಯಾನ್ಸ್ ಬೋದು ಅಷ್ಟೇ, ಯಾವುದೋ ಕೋಪ ಮಾಡಿಸ್ಕೋಬೋದು ಏನೇನೋ ಮಾಡ್ತಾರೆ, ಅದರ ಒಳಗಿನ ಚರ್ಚೆ ಇದೆ ಫಿಷನ್ಗೆ ಸಂಬಂಧಿಸಿದಂತೆ. ನಿಲ್ಸ್ನ ಮಕ್ಕಳ ಸಾವಿನ ಪ್ರಸಂಗ ಅಂತ ಅದನ್ನ ಕುರಿತ ಸುಲಭ ಪಡೆದುಕೊಂಡಿದ್ದಾರೆ. ಅದಕ್ಕೂ ಈ ಚರ್ಚೆ ಇದೆ, ವೈಜ್ಞಾನಿಕ ಚರ್ಚೆ, ವೈಜ್ಞಾನಿಕ ಚರ್ಚೆ ಇರ್ತಕ್ಕಂಥ ಸಂಬಂಧದಲ್ಲಿರುವ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಈ ಪ್ರಸಂಗವನ್ನು ತಂದಿಟ್ಕೊಳ್ಳಿ ಅನ್ನೋದರಿಂದ ಕಾಣಿಸ್ತದೆ. ಸ್ವಲ್ಪ ಪ್ರಿಪರೇಷನ್ ಬಯಸುತ್ತೆ ನಾಟಕ ಅಂತ ನನಗೆ ಅದು ಬಹುಶಃ ಈ ನಾಟಕ ಓದೋಕ್ ಮೊದಲು ಒಂದಿಷ್ಟು ನ್ಯೂಕ್ಲಿಯರ್ ಫಿಸಿಕ್ಸ್ ಬಗ್ಗೆ ಒಂದಿಷ್ಟು ಓದ್ಕೊಂಡಿದ್ದೆ, ನೀಲ್ಸ್ ಬೋರ್ ಬಗ್ಗೆ ಅಥವಾ ಇವನ ಬಗ್ಗೆ ಸ್ವಲ್ಪ ಓದ್ಕೊಂಡಿದ್ದೆ, ಇನ್ನಷ್ಟು ಚೆನ್ನಾಗಿ ಅರ್ಥ ಆಗ್ತದೆ. ನಂತರ ತೆಗೆದು ಇದು ಓದಿದ ಮೇಲೆ ನಾಟಕನ ಓದಬೇಕು ಅನ್ನಿಸ್ತು. ನಾಟಕನ ವಿಜ್ಞಾನ ನನ್ನ ಮಾನವ ಕುಲವನ್ನು ಅಲ್ಲಾಡಿಸಿದೆ, ತುಂಬ ತಾಳಿಯಲ್ಲಿ ನನ್ನ ಘಟನೆಗಳಿವೆ. ಆ ಕಥೆಗೆ ಹಿಂದೆ ಇದರಿಂದ ಆರ್ಥಿಕತೆಯ ಸತ್ಯ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿಂದ ನಾಟಕದ ಆಚೆಗೆ ವಿಜ್ಞಾನದ ಕೆಲವು ಅಂಶಗಳನ್ನು ತಿಳ್ಕೊಳ್ಬೇಕಂತ ಅನಿಸಿದ್ದು ಸಹೋದರ ಆಗಿರುತ್ತೆ ಅನ್ನಿಸ್ತಾ ಇದೆ. ಈ ಮಾತುಗಳಿಂದ ನಾವು ಕೊನೆಯ ಮಾಡಕ್ಕೆ ಬಯಸ್ತಾ ಇದ್ದೇನೆ ಅಂತ
ಗೆಳೆಯಬಹುದು. ಗೆಳೆಯರು ನಾಟಕ ನೋಡ ಕಟ್ಟ ಗೆಳೆಯ ನಾಟಕ ಹೋಗ್ತಾರೆ. ಇಷ್ಟು ಕಾಡಿಸಿರ್ಲಿಲ್ಲ ಸಾಹಿತ್ಯ ಕೃತಿಯಾಗಿ ಅದು ಕಾಡಿಸಿದ್ದ ಬೇರೆ ವಿಚಾರ ಕಾಡಿಸ. ಆದರೆ ವಿಜ್ಞಾನದ ಹಿನ್ನೆಲೆಯಲ್ಲಿ ಅದು ಕಾಡಿಸ್ತಿಲ್ಲ. ಯಾಕೆಂದ್ರೆ ಅಲ್ಲಿಯ ವೈಜ್ಞಾನಿಕ ಸತ್ಯ ಎಷ್ಟು ಸರಳ ಮತ್ತು ನೇರ ಅದು ಚಾಪ್ತನೆ ಗೊತ್ತಾಗ್ತದೆ. ನನ್ನ ಅನುಭವಕ್ಕೆ ಬರುವ ಅಷ್ಟನ್ನೇ ತೆಗೆದುಕೊಂಡು ನಾಟಕ ಅದರ ಆಚೆಗಿನ ವಿಚಾರಗಳನ್ನು ಅವನು ಮಾಡಿಕೊಳ್ಳಬೇಕು. ಅಂದರೆ ಇಲ್ಲಿ ವಸ್ತುನೇ ಹಟ್ಟಲ್ಲಿ ನೇರವಾಗಿ ನಾನು ನಿರಪೇಕ್ಷನಾಗಿ ತುಂಬ ಆಬ್ಜೆಕ್ಟಿವ್ ಆಗಿ ನನ್ನ ಅನುಭವಗಳನ್ನು ತುಂಬ ಸೈಂಟಿಫಿಕ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿ ಅನಾಲಿಸಿಸ್ ಒಳಪಡಿಸ್ಕೊಂಡು ತೀವ್ರತೆ ಇದೆ ವಿಷಯದ ತೀವ್ರತೆ ಅದನ್ನು ನಾಟಕ ನಾಟಕವಾಗಿ ಅದನ್ನು ವಿಶ್ಲೇಷಿಸುವುದು ಹೇಳ್ತಾ ಮನನಾಥದಲ್ಲಿ ಯಾವ ಮಾತನ್ನು ಆಗಿರುತ್ತೆ ಬಹಳ ಗೊತ್ತಿದ್ದಾಗೆ ಗೊತ್ತಾಗ್ತದೆ. ನೀಲ್ಸು ಮತ್ತು ಶಿಷ್ಯನ ನಡುವಿನ ಅವರಿಬ್ಬರ ಅಪ್ರೋಚ್ ಅಲ್ಲ ಇರೋ ವ್ಯತ್ಯಾಸ ಬಹಳ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತೆ. ಮತ್ತು ನೀಲ್ಸ್ನ ಹೆಂಡತಿಯ ವರ್ತನೆಗಳು ಒಳ ಮಾತುಗಳು ಎಲ್ಲೋ ರಿಕನ್ಸೈಲ್ ಮಾಡೋದಕ್ಕೆ ಎಲ್ಲೋ ಒಂದು ಕಡೆಗೆ ಅದಕ್ಕೊಂದು ಯಶಸ್ವಿ ಹಾಡು ನಾನು ನೋಡಿದ ಒಂದು ಚಿತ್ರ ಇವರು ಮೂರು ಜನ ಬಹುಶಃ ನೀಲ್ಸ್ನ ಮನೆಯ ಮುಂಭಾಗ ಕಾಣಿಸು ಮುಂಭಾಗದ ಮೆಟ್ಟಲುಗಳ ಮೇಲೆ ಕೂತಿರುವ ಬಹಳ ಇನ್ಫಾರ್ಮಲ್ ಆಗಿ ಕೂತಿರುವ ಬಹುಶಃ ಆ ಫೋಟೋ ತೆಗೆದ ಭೇಟಿಯ ನಂತರ ನೀಲ್ಸ್ ಮತ್ತು ಇವನು ಗುರುದೂತ ಶೇಷರು ಭೇಟಿ ಆಗದೇ ಇಲ್ಲ ಬಹುಶಃ ಅದೇ ಮನೆಯ ಭೇಟಿ. ಬಟ್ ಆ ಚಿತ್ರ ನೋಡ್ತಾ ಹೋದರೆ ಎಷ್ಟು ಆತ್ಮೀಯತೆ ಕಾಣಿಸುತ್ತೆ ಎಷ್ಟು ಕ್ಯಾಶುವಲ್ನೆಸ್ ಇದೆ ಅದರಲ್ಲಿ. ನಾವೇನೆಲ್ಲ ಮಾತಾಡ್ತಿದ್ದೀವಿ ಯಾವುದರ ಮಾನವೂ ಇಲ್ಲದೆ ಬಹಳ ಸಹಜವಾಗಿ ಒಬ್ಬ ಶಿಷ್ಯ ತನ್ನ ಗುರುವನ್ನು ಭೇಟಿ ಮಾಡಲಿಕ್ಕೆ ಒಂದು ಪ್ರಸಂಗದ ಸಹಜ ಚಿತ್ರ. ನಮ್ಮ ಬದುಕಿನಲ್ಲಿ ಅನೇಕ ವಿಚಾರಗಳು ಇಷ್ಟು ಸಹಜವಾಗಿರ್ತವೆ ಆದರೆ ಆ ಸಹಜತೆಯ ಒಳಗೆ ಎಷ್ಟು ಆಳವಾದ ವಿಷಯಗಳು ಅಡಕವಾಗಿರ್ತವೆ. ನಾಟಕ ಅಂಥದ್ದನ್ನು ನಾನು ಅರಿವಿರುತ್ತೆ ನೋಡುವಷ್ಟು ಸಲ ಅಲ್ಲ ತುಂಬ ಗಾಢವಾದ ದೋಷ ನನ್ನ ಒಂದು ನಿರ್ಣಯ ಅವಲೋ ಕಾಲಘಟ್ಟದಲ್ಲಿ ಕೇವಲ ನನ್ನದಲ್ಲ ನನ್ನ ಸಮಾಜವನ್ನು ಕೂಡ ಅಲ್ಲಾಡಿಸ್ತದೆ ಅನ್ನುವ ಸತ್ಯವನ್ನು ದುರಂತ ಏನಂದರೆ ನಾವು ಅಂದ್ಕೊಂಡಿದ್ದೇವೆ ಒಬ್ಬ ವಿಜ್ಞಾನಿ ಒಬ್ಬ ರಾಜಕಾರಣಿಯ ತೀರ್ಮಾನಗಳಷ್ಟೇ ಅಲ್ಲ. ನಾನು ರಾಜಕಾರಣಿಯಲ್ಲದೇ ಇರ್ಬೋದು ಒಬ್ಬ ನಟ ಅಲ್ಲದೇ ಇರ್ಬೋದು ಒಬ್ಬ ವಿಜ್ಞಾನಿ ಅಲ್ಲದೇ ಇರ್ಬೋದು ಏನು ಅಲ್ಲದೇ ಇರ್ಬೋದು ಒಬ್ಬ ಸಾಮಾನ್ಯ ಗೃಹಸ್ಥ ಈ ನಾಟಕದಲ್ಲಿ ನೀಲ್ಸ್ನ ಹೆಂಡತಿ ಇದ್ದ ಹಾಗೆ ಮಹನೀಯ. ಆದರೆ ಅವಳ ವಿಚಾರಗಳು ಕೂಡ ಆ ಕಾಲಘಟ್ಟದಲ್ಲಿ ನಮ್ಮ ಬದುಕನ್ನು ನಿಯಂತ್ರಿಸ್ತಾರೆ ಅದಕ್ಕೆ ರೂಪವನ್ನು ಕೊಡ್ತಾರೆ ಒಂದು ಸತ್ಯದ ದರ್ಶನವನ್ನು ಈ ನಾಟಕ ಮಾಡಿಸುತ್ತೆ. ವಾಸ್ತವಿಕವಾಗಿ ನಾನು ಇಷ್ಟು ಮಾತಾಡಬೇಕಂದ್ರೆ ಇರಲಿಲ್ಲ ಅಂತ ಗೊತ್ತಿಲ್ಲ ಎಷ್ಟು ಬೋರ್ ಇಡ್ಸಿದ್ರೆ ಗೊತ್ತಿಲ್ಲ ಬೋರ್ ಉಡ್ಸಿದ್ರೆ ಸಾರಿ ಎಲ್ಲ ಕಲಾ ಪ್ರಪಂಚದಲ್ಲಿ ಮುಖ್ಯವಾಗಿ
ರಂಗಭೂಮಿಯಿಂದ ಸ್ವಲ್ಪ ಮಟ್ಟಿಗೆ ಹೊರತಾಗಿ ಉಳಿದಿರುತ್ತೆ. ಕಾರಣಗಳಿರ್ಬೋದು. ನನಗೆ ತಿಳಿದ ಹಾಗೆ ನಾವು ಚೇತನ್ ಅವರು ಅಥವಾ ರಂಗಭೂಮಿಯವರು ವಿಜ್ಞಾನವನ್ನು ನೋಡೋದು ಒಂದು ಒಂದು ಡೆಮನಿಕ್ ಸ್ಟ್ರಕ್ಚರ್ ಆಗಿದೆ. ಇದು ರಾಕ್ಷಸವಾದಂತಹ ವೃತ್ತಿ, ರಾಕ್ಷಸರನ್ನ ಸೃಷ್ಟಿ ಮಾಡುವಂತಹ ವೃತ್ತಿ. ವಿ ಆರ್ ರಿಮೈಂಡೆಡ್ ಆಫ್ ಫ್ರಾಂಕಿಸ್ಟೈನ್. ಸೈನ್ಸ್ ಮೂಲಕ ನಾವು ಕೆಲವರು ಒಬ್ಬ ಫ್ರಾಂಕಿಸ್ಟೈನ್ ನೋಡ್ತೀವಿ, ಅಥವಾ ಡಾಕ್ಟರ್ ಫಾಸ್ಟಸ್ ಅನ್ನುವಂಥ ಒಬ್ಬ ಮೆಜಿಷಿಯನ್ ಅವನು ಕಟ್ಕೊಡುವಂತಹ ಮೋಸ್ಟ್ ಸೆನ್ಷಿಯಸ್ ವರ್ಲ್ಡ್ ದಟ್ ಇಸ್ ಲೀಸಿಂಗ್ ಅಂಡ್ ಫೈನಲಿ ವಾಟ್ ಹ್ಯಾಪನ್ಸ್ ಫೇಟಲಿಸಮ್ ಹೇಗೆ ಅನ್ನೋದು ಹೇಳ್ಕೊಳ್ಳೋದು. ಈ ತರಹದ ಕಥೆಗಳನ್ನ ಕೆಟ್ಟಿದ್ದಿರುವವರು ವಿಜ್ಞಾನವನ್ನ ಒಂದು ಅರಿವಿನ ನಮ್ಮ ಅರಿವನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ಅಗತ್ಯವಾದಂತಹ ಅತ್ಯಂತ ಅಗತ್ಯವಾದಂತಹ ಒಂದು ತಿಳುವಳಿಕೆಯ ಸಾಮ್ರಾಜ್ಯ ಅನ್ನೋ ರೀತಿ ತಿಳ್ಕೊಬೇಕು. ವಿಜ್ಞಾನದಿಂದ ಬಳಸಿದ ಅನೇಕ ತಂತ್ರಗಳನ್ನು ನಾವು ಬಳಸ್ಕೊಳ್ತಾ ಟೆಕ್ನಾಲಜಿ ಬೈ ಪ್ರಾಡಕ್ಟ್ ಆಫ್ ಸೈನ್ಸ್ ಇದೆಯಲ್ಲ, ಅದು ಥಿಯೇಟರ್ಗೆ ಬಹಳಷ್ಟು ಬೇಕಾಗಿದೆ. ಹಲವಾರು ಈಗ ಟೆಂಪೆಸ್ಟ್ ಅನ್ನೋ ಕೆನಡಾದ ಮಾಂಟ್ರಿಯಲ್ ಪ್ರೊಡಕ್ಷನ್ ನೋಡ್ಕೊಂಡು ಇಟ್ಸ್ ಮೋರ್ ಆಫ್ ಸೈನ್ಸ್. ರೋಬೋಟ್ಸ್ನೆಲ್ಲ ಕರ್ಕೊಂಡು ಇದು ಮಾಡ್ತಾರೆ ಕನ್ನಡಗಳ ಅದಕ್ಕೆ ವೆರಿ ಸಿಂಪಲ್ ಅಸ್ ಮ್ಯಾಟರ್. ಸೈನ್ಸ್ನ ಟೆಕ್ನಾಲಜಿನ ಜಾಸ್ತಿ ಬೇಕಾಗುತ್ತೆ. ಸೈನ್ಸ್ ಆಸ್ ಎ ಸಬ್ಸ್ಟೆನ್ಸ್, ಸೈಂಟಿಸ್ಟ್ ಆಸ್ ಪಾರ್ಟ್ ಆಫ್ ಹ್ಯೂಮನ್ ಲೈಫ್ ಹ್ಯೂಮನ್ ಸೊಸೈಟಿ, ಈ ತರಹದ ಚರ್ಚೆಗಳು ಯಾಕೆ ಹೆಚ್ಚಿಗೆ ಆಗ್ತಾ ಇಲ್ಲ? ಅದನ್ನು ಮಾಡಬೇಕಾದ್ರೆ ನಾವು ಕನ್ನಡ ರಂಗಭೂಮಿಯಿಂದ ಮುಖ್ಯವಾಗಿ ಇಟ್ಕೊಳ್ತಾ ಇದ್ದೀವಿ. ಅಂದರೆ ಕನ್ನಡ ರಂಗಭೂಮಿ ಏನಲ್ಲ, ಎಲ್ಲ ಕಡೆಯೂ ಈ ಸಮಸ್ಯೆ ಇದೆ. ಇತ್ತೀಚೆಗೆ ಬಹುಶಃ ಕಳೆದ 20-30 ವರ್ಷಗಳಲ್ಲಿ ಇಂಗ್ಲೀಷ್ನಲ್ಲಿ ಹೆಚ್ಚಿನ ಪ್ರಮಾಣದ ವೈಜ್ಞಾನಿಕ ವಿಷಯಕ್ಕೆ ಸಂಬಂಧಪಟ್ಟಂತಹ ನಾಟಕಗಳು, ವಿಜ್ಞಾನಿಗಳ ಬಗ್ಗೆ ಬಗ್ಗೆ ಮೇರಿ ಲೀಕ್ ಅನ್ನುವಂಥ ಪಾಲಿಸ್ ಬಗ್ಗೆ ಇಂಥ ನಾಟಕಗಳು ಇಲ್ಲಿ ಜಾಸ್ತಿ ಬರ್ತಾ ಇದೆ. ಹಾಗಾಗಿ ಈ ತರಹದ ವಿಷಯಗಳನ್ನ ಚರ್ಚೆ ಮಾಡುವಂತಹ ಒಂದು ಅವಕಾಶ ಇಟ್ಕೊಳ್ಳೋಣ. ಆಮೇಲೆ ನಟರು ಏನಾದರೂ ಬಂದಿದ್ರೆ ಭಾರತದ ಮಧ್ಯ ಓಕೆ, ಒಂದು 10 ನಿಮಿಷಗಳ ಕಾಲ ಅದರ ಮೊದಲು ಒಂದು 10 ಪುಟಗಳನ್ನು ಓದುವಂತ ಕರೆಕ್ಟ್. ಜಸ್ಟ್ ಒಂದು ರೀಡ್ ದ ಟೆಕ್ಸ್ಟ್. ಆ ಟೆಕ್ಸ್ಟ್ನ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಇದು ಜಾತಿ ಕಮ್ಯುನಿಕೇಟ್ ಇದರೆ ಹಿಟಿಂಗ್ ಏನೋ ಏನು ಅವಸರ ಕನೆಕ್ಟೆಡ್ ಅನ್ನುವಂಥ ಪ್ರಶ್ನೆ ಬಂತು. ಸೊ ಈ ವಿಷಯದ ಬಗ್ಗೆ ಒಂದು ಚರ್ಚೆ ಶುರು ಮಾಡಿದ್ದೀವಿ. ಉಮೇಶ್ ಕೊಟ್ಟಂತ ಕೊಪ್ಪನ ಹೇಗಂಗೆ ಕೊಟ್ಟಂತ ಪಿಚ್ ರಿಪೋರ್ಟು ನಾಟ್ ಫೇವರಬಲ್ ನಮಗೂ ಅನ್ಕೊಂಡಿದ್ರು. ಏನಕ್ಕೆ ಮಾಡೋದು ಬಹಳ ಕಷ್ಟ ಅಂತ ಆಸಕ್ತಿದ್ದಾರೆ. ಐ ಆಮ್ ಶೋರ್ ಇಟ್ ಮೇ ನಾಟ್ ಬಿ ಅ ವಂಡರ್ಫುಲ್ ಬೆಂಡಿ ಬೆಂಡಿ ಐ ಪಿ ಎಲ್ ಹೈ ಸ್ಕೋರಿಂಗ್ ಮ್ಯಾಚ್ ಆಗಿ ಹೇಳ್ಬೋದು. ಡಸಂಟ್ ಮ್ಯಾಟರ್ ಈವನ್ ಇಫ್ ಇಟ್ ಈಸ್ ಲೋ ಸ್ಕೋರಿಂಗ್ ಮ್ಯಾಚ್, ಐ ಥಿಂಕ್ ಇಟ್ ಹ್ಯಾಸ್ ಟು ಕ್ರಿಯೇಟ್ ಸಮ್ ಕೈಂಡ್ ಆಫ್ ಅನ್ ಇಂಟ್ರಾಕ್ಷನ್, ಸಮ್ ಕೈಂಡ್ ಆಫ್ ಡಿಫ್ರೆಂಟ್ ಜಾನರ್ ಆಫ್ ಥಿಯೇಟರ್ ಏನಾದ್ರು ಬರಕ್ಕೆ ಸಾಧ್ಯವ ಅಂತ ಪ್ರಯತ್ನ ಇದೆ. ಅದು ಬಹುಶಃ ಶೋ ದಿನಗಳಲ್ಲಿ ಗೊತ್ತಾಗ್ಬೋದು. ಅದಕ್ಕೆ ಮುಂಚಿತವಾಗಿ ನಾನೀಗ ಮಲ್ಲೇಶ್ವರ್ ಒಂದು 10 ನಿಮಿಷ ಮಾತಾಡಕ್ಕೆ ಕರಿತೀನಿ. ಯಾಕಂದ್ರೆ ಸ್ವಲ್ಪ ಸಮ್ ಆಫ್ ದೀಸ್ ಡೌಟ್ಸ್ ರಿಗಾರ್ಡ್ ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ ಮತ್ತು ಹೈಸೆನ್ಬರ್ಗ್ ಲೋ ರಿಲೇಷನ್ಶಿಪ್ ಇತ್ಯಾದಿಗಳ ಬಗ್ಗೆ ಒಂದು ಅವ್ರ ಕರೆಯೋದು ಕುರಿತು ಒಂದು ಮಾತು ನಾನು ಹೇಳ್ಬಿಡ್ತೀನಿ. ಇದು ಇಡೀ ವಿಜ್ಞಾನ ಪ್ರಪಂಚದಲ್ಲಿ ಅತ್ಯಂತ ವಿಸ್ತೃತವಾಗಿ ಚರ್ಚೆಯಾಗಿರುವಂಥ ಅಂಶ. 1941 ಸೆಪ್ಟೆಂಬರ್ನಲ್ಲಿ ನೀಲಿಸ್ ಬೋರ್ನ ಜರ್ಮನಿಯಲ್ಲಿದ್ದ ಹೈಸೆನ್ಬರ್ಗ್ ಅವನ ಶಿಷ್ಯ ಭೇಟಿಯಾಗಿ ರಹಸ್ಯವಾಗಿ ಭೇಟಿಯಾಗಿತ್ತು ಮತ್ತು ರಹಸ್ಯವಾಗಿ ಮಾತುಕತೆ ಆಗಿತ್ತು. 41 ನಂತರ 47 ಮತ್ತೆ ಮರು ಭೇಟಿಯಾಗುತ್ತೆ. ನಂತರ ಮತ್ತೆ ಅವರು ಒಂದು ಆಲ್ ನೋಬಲ್ ಲಾರೀಸ್ ಪ್ರೈಸ್ ಬಂದಾಗ 63 ಏನು ಜಸ್ಟ್ ಬಿಫೋರ್ ನೀಲ್ಸ್ ಬೋರ್ ಇನ್ನೊಂದು ಭೇಟಿ ಆಗ್ತಾರೆ. ಆಮೇಲೆ ಹೈಸೆನ್ಬರ್ಗ್ ಅವನ ಬಯೋಗ್ರಫಿನಲ್ಲಿ ಅವನ ತನ್ನ ಪುಸ್ತಕದಲ್ಲಿ ಸುಮಾರು 1970 ಬಂದಾಗ ಪುಸ್ತಕಗಳಲ್ಲಿ ದೀರ್ಘವಾಗಿ ಬರ್ತಿದ್ದಾನೆ. ಓವರ್ ಅನೇಕ ಪತ್ರಗಳಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಆಗಿದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ಪ್ರಶ್ನೆ ಇರೋದೇನು ಅಂತಂದರೆ ಆ 20 ನಿಮಿಷ ಇವರು ಏನು ಮಾತನಾಡಿದ್ರು ಅನ್ನೋದು ಇವತ್ತು ಇಡೀ ವಿಜ್ಞಾನ ಪ್ರಪಂಚದಲ್ಲಿ ಅತ್ಯಂತ ಕುತೂಹಲವಾಗಿ ನಿಗೂಢವನ್ನು ಉಳಿಸ್ಕೊಂಡಿರುವಂಥ ವಿಷಯ. ಇಬ್ಬರೂ ಕೂಡ ಅದಕ್ಕೆ ಸರಿಯಾದ ಉತ್ತರ ಕೊಟ್ಟಿಲ್ಲ. ಅವ್ರು ಕೊಡುವ ಉತ್ತರವೇ ಬೇರೆ, ನೀವು ಬರ್ಕೊಟ್ಟ ಎಕ್ಸ್ಪ್ಲನೇಷನ್ಸ್ ಬೇರೆ, ಇವನ ಎಕ್ಸ್ಪ್ಲನೇಷನ್ ಅವನಿಗೆ ಒಪ್ಪಿಗೆ ಆಗ್ತಾರೆ, ಅವನ ಎಕ್ಸ್ಪ್ಲನೇಷನ್ ಇಲ್ಲಿ ಒಪ್ಪಿಗೆ ಆಗ್ತಾರೆ, ಚರ್ಚೆಗಳಾಗಿದೆ. ಬಹುಶಃ ಇದು ಆಗ್ತಾ ಇರೋದು ಥಿಯರಿ ಆಫ್ ಅನ್ಸರ್ಟನಿಟಿ ಅಂದರೆ ಈ ಅನ್ಸರ್ಟನಿಟಿ ಯಾವ ಮಟ್ಟಿಗೆ ಇದೆ ಅಂತಂದ್ರೆ ಇವರಿಬ್ಬರ ಮಾತುಕತೆಯಲ್ಲೇ ಅನ್ಸರ್ಟನಿಟಿ ಇದೆ. ಇದರಲ್ಲಿ ಯಾರು ಏನನ್ನು ಮಾತನಾಡೋದು ಏನು ವಿಷಯ ಅನ್ನೋದು.
ಸೊ ಅದು ಮುಖ್ಯವಾದಂಥ ವಿಷಯ. ಅದನ್ನು ನಂತರ ಬೈಕಲ್ ಸಾನ್ ಅನ್ನೋದು ಈ ನಾಟಕವನ್ನು ಬ್ರಿಟಿಷ್ ಪ್ಲೇಯರ್ ಆಯಿತು 1996 ಈ ನಾಟಕವನ್ನು ಬರೆಯುವಂಥ ಈ ನಾಟಕ ಬರೆಯೋದಕ್ಕೆ ಬಹಳ ಮುಖ್ಯವಾದ ಕಾರಣ ಹೇಸನ್ ಬರೆದಿರುವಂಥ ಪುಸ್ತಕ. ಆ ಪುಸ್ತಕವನ್ನೇ ಮುಖ್ಯ ಅಕರ ಗಂಧ್ರವಾಗಿ ಇಟ್ಕೊಂಡು ಅದಕ್ಕೆ ಬೇಕಾದಂಥ ಉಳಿದ ಇನ್ಫಾರ್ಮೇಷನ್ ತೆಗೆದುಕೊಂಡು ಅವನು ಈ ನಾಟಕವನ್ನು ಬರೆದಾನೆ. ಈ ನಾಟಕ ಬರೆಯುವಾಗ ಒಂದು ಲೆಟರ್ನಲ್ಲಿ ಬೋರ್ಡ್ ಹೇಳ್ತಾರೆ, ಲೆಟ್ ಅಸ್ ನಾಟ್ ಡಿಸ್ಟರ್ಬ್ ದಿ ಸ್ಪಿರಿಟ್ಸ್ ಆಫ್ ದಿ ಪಾಸ್ಟ್ ಅಂತ ಹೇಳ್ತಾರೆ. ಈ ವಿಷಯ ಮೈಕಲ್ ಸಾನ್ಗೆ ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಸೊ ನಾಟಕ ಪ್ರಾರಂಭ ಆಗೋದು ಇವರೆಲ್ಲರೂ ಈಗ ಸ್ಪಿರಿಟ್ಸ್ ಆಗಿದ್ದಾರೆ, ಸತ್ತು ಬೇರೆ ಪ್ರಪಂಚದಲ್ಲಿರುವಾಗ ನಾವು ಈಗ ಏನು ಮಾತನಾಡಿ ಒಬ್ಬರನ್ನೊಬ್ಬರನ್ನ ಬೈಕೊಳ್ಳೋದಾಗಲಿ ಅಥವಾ ಸಂಶಯ ಪಡುವ ಅವಶ್ಯಕತೆ ಇಲ್ಲ. ಈಗೆಲ್ಲವೂ ಮುಗಿದಿರೋದ್ರಿಂದ ನಾವು ಲೆಟ್ಸ್ ಬಿ ಸ್ಟ್ರೈಟ್ ಅಂಡ್ ಕ್ಲಿಯರ್ ಅದು ಮಾತಾಡೋಣ ಅಂತ ನಾಟಕ ಶುರು ಆಗುತ್ತೆ. ಸೊ ಇನ್ನವೇ ಇಡೀ ನಾಟಕ ಇದು ಒಂದು ರೀತಿಯಾಗಿ ಕಾನ್ವರ್ಸೇಷನ್ ಅಮೌಂಟ್ ಸ್ಪಿರಿಟ್ಸ್ ಅಂತ ಕರ್ತವೆ. ಅವ್ರು ಹೇಗೆ ಮಾತಾಡ್ತಾರೆ, ಅವ್ರಿಗೆ ಏನೇನು ಸೊ ಅದು ನಾಟಕದ ಬಗ್ಗೆ ಅಂತ ಹೇಗೆ ಇಷ್ಟಪಡಲ್ಲ ಅದನ್ನು ಚರ್ಚೆ ಕೊಡ್ಬೋದು. ಇವತ್ತು ಸಭೆಗೆ ಬರಬೇಕಾದಂಥ ಡಾಕ್ಟರ್ ರವಿಚಂದ್ರ ಅವರು ಸ್ಟಿಲ್ ಬ್ಯಾಂಡ್ದಲ್ಲೇ ಇದ್ದಾರೆ. ಆದರೆ ನನಗೆ ಅವರು ಕೆಲವು ವ್ಯಾಟ್ಸಾಪಲ್ಲಿ ಕೆಲವು ಇನ್ಫಾರ್ಮೇಷನ್ಸ್ನ ಕಳಿಸಿದ್ದಾರೆ. ಅಂದರೆ ಈ ವಿಷಯಗಳ ಕುರಿತಂತೆ ಬಹುಶಃ ನೀವು ಚರ್ಚೆಯನ್ನು ಇನಿಷಿಯೇಟ್ ಮಾಡ್ಬೋದು. ನಮ್ಮ ಉದ್ದೇಶ ಇರೋದು ಹೆಚ್ಚು ರೀತಿಯಾಗಿ ಮಾತುಕತೆ ಆಗಬೇಕು ಅಂತ. ಸೆಮಿನಾರ್ ಅಕ್ಸೆಪ್ಟ್ ನಮ್ಮ ಇರುವ ಏನು ಕಾಂಗ್ರೆಸ್ ಅನ್ನು ಪ್ರೆಸೆಂಟ್ ಮಾಡ್ತೀವಿ ಅಂತ. ಒನ್ಸ್ ಅಗೇನ್ ಎಲ್ಲರಿಗೂ ಈ ನಾಟಕದಲ್ಲಿ ಬರುವ ಮೂರು ಪಾತ್ರಗಳಿಗೆ ಒಂದು ತೀವ್ರವಾದ ಒತ್ತಡ ಇದೆ. ನಮ್ಮ ಅಬ್ಸರ್ವೇಷನು ನಮ್ಮ ಪಾಯಿಂಟ್ ಆಫ್ ವ್ಯೂ ಈಸ್ ರೈಟ್, ವಾಟ್ ಐ ಸೇ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅದರ ಅನ್ನೋದು ಈ ನಾಟಕದ ಕೇಂದ್ರ ಬರುತ್ತೆ. ಆದರೆ ಈ ಸೆಮಿನಾರ್ನಲ್ಲಿ ಅದು ಇಟ್ಕೊಂಡಿಲ್ಲ. ಮನಸ್ಸಿನಿಂದ ಮನಸ್ಸಿನಲ್ಲಿ ಒಟ್ಟಾಗಿ ಕಲಿಸ್ಕೊಳ್ತೀವಿ. ಡಾಕ್ಟರ್ ಮಹೇಶ್ ಎಲ್ಲರಿಗೂ ನಮಸ್ಕಾರ. ಉಮೇಶ್ವರವರು ಪ್ರಾರಂಭ ಮಾಡ್ತಾ ಇರೋ ವಿಷಯ ಗಮನಕ್ಕೆ ಬಂದು ಅವರು ವೈಯಕ್ತಿಕವಾಗಿ ವಿಜ್ಞಾನದ ವಿದ್ಯಾರ್ಥಿ ಅಲ್ಲ, ಅಷ್ಟಾಗಿ ನನಗೆ ವಿಜ್ಞಾನ ಗೊತ್ತಿಲ್ಲದೆ ಇರೋದ್ರಿಂದ ನನ್ನ ಆ ವಿಷಯದ ಬಗ್ಗೆ ಹೆಚ್ಚು ಹೇಳಲಾರೆ. ನಾನು ವಿಜ್ಞಾನದ ವಿದ್ಯಾರ್ಥಿ ಹೋಗುತ್ತೇನೆ. ನನ್ನ ಸಮಸ್ಯೆ ನಾವು ಕಲಿತು ಬಂದಂತಹ ವಾತಾವರಣದಲ್ಲಿ ವಿಜ್ಞಾನ ಅನ್ನೋದು ಕಲಿಯೋದಕ್ಕೆ ಎಷ್ಟು ಕಷ್ಟ ಇತ್ತು ಅಂತಂದ್ರೆ ಅದನ್ನು ಕಲಿಯೋದ್ರಲ್ಲೇ ನಾವು ಹೇಳಿದ್ದೀವಿ ಹೊರತು ಅದರ ಹಿಂದೆ ಒಂದು ಚರಿತ್ರೆ ಇದೆ ಅನ್ನೋದನ್ನಂತೂ ನಾವು ಯಾವತ್ತೂ ಅದು ನಮಗೆ ಎಷ್ಟು ಹತ್ತಿರವಾಗಿದ್ರು ಅದನ್ನು ನಾವು ಬೇಡಪ್ಪ ಮೊದಲು ವಿಜ್ಞಾನ ಏನಾದ್ರು ಸಿಕ್ಕಿದ್ರೆ ಸಾಕು, ಈ ತರ್ಕವನ್ನು ನಾನು ಎಲ್ಲೋ ಅರಿತುಕೊಂಡ್ರೆ ಸಾಕು, ಆ ತರ್ಕದ ಹಿಂದೆ ಇರತಕ್ಕಂಥ ವಿಜ್ಞಾನಿಗಳ ವೈಯಕ್ತಿಕ ಮನುಷ್ಯ ನಮಗೆ ಎಂದು ಒಂದು ರೀತಿ ಮುಖ್ಯ ಅಂತ ಅನ್ನಿಸ್ಲಿಲ್ಲ. ಆಗಂತಲಲ್ಲ ನಾನು ಅದು ಇದ್ರೂ ಕೂಡ ನಾವು ನೋಡುವಂತಹ ನಮ್ಮ ಇದು ತೀವ್ರತೆ ನಮ್ಮ ಅದನ್ನು ನಮ್ಮನ್ನು ಹೆಚ್ಚು ತಾಳಿರಲಿಲ್ಲ ಅಂತ. ಕಾರಣ ವಿಜ್ಞಾನ ಅದರಲ್ಲೂ ಅವರು ಇವತ್ತು ನಾಟಕ ಗೋಪಾಲ್ ಹೇಗನ್ ಬಗ್ಗೆ ಈ ಸಂದರ್ಭದಲ್ಲಿ ನಂತರದಲ್ಲಿ ಪ್ರಸ್ತಾಪ ಬಂದರೂ ಕೂಡ ವಿಜ್ಞಾನ ಮತ್ತು ಥಿಯೇಟರ್ ಅನ್ನೋದನ್ನು ಗಮನ ಇಟ್ಟು ಮಾತನಾಡೋದಾದ್ರೆ ಬಹುಶಃ ತರ್ಕವನ್ನು ಮುಂದಿಟ್ಟುಕೊಂಡಂಥ ವಿಜ್ಞಾನದ ಗಣಿತ ಅದರ ಜೊತೆಗೆ ಸಮಾನವಾಗಿ ನಿಲ್ಲುವಂತಹ ಸೈದ್ಧಾಂತಿಕ ಬೋಧನ ಥಿಯರಿಟಿಕಲ್ ಯಾವುದನ್ನು ಐನ್ಸ್ಟೈನ್ ಕೊಟ್ಟರೋ ಪ್ಲಾಂಕ್ ಕೊಟ್ಟರೋ ನೀಲ್ಸ್ ಬೋರ್ ಕೊಟ್ಟರು ಇವೆರಡು ವಿಷಯಗಳು ಮನುಷ್ಯನ ಭೌತಿಕ ಮಟ್ಟದ ಅತ್ಯಂತ ಎತ್ತರದಲ್ಲಿ ನಿಲ್ಲುವಂತಹ ಅಷ್ಟು ಸಾಧನೆ ಅಥವಾ ಆ ಒಂದು ಹಿಮಾಲಯನ್ ಹೈಟ್ ಅಂತೀವಲ್ಲ ಆ ಥರದನ್ನ ನಿರೀಕ್ಷೆ ಮಾಡ್ತಾರೆ. ಯಾರಿಂದ ಯಾರು ಅದನ್ನ ಅರಗಿಸ್ಕೊಳ್ಬೇಕು ಅಂತಾರೋ ಅಂಥವರಿಂದ ಅದನ್ನ ನಿರೀಕ್ಷೆ ಮಾಡ್ತಾರೆ. ಹಾಗಾಗಿ ನನಗೆ ಒಂದು ಕಡೆ ಆರ್ಟ್ಸ್ ಥಿಯೇಟರ್ ಅಂತಿದ್ರೆ ಅಥವಾ ಹಿಸ್ಟ್
ಅಂಡ್ ಥಿಯೇಟರ್ ಅಂತಿದ್ರು. ಎಲ್ಲ ಒಂದು ಕಡೆ ಬಹಳಷ್ಟು ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ಸುಲಭವಾಗಿ ಎರಡನ್ನು ಒದಗಿಸುವಂಥ ಸಾಧ್ಯತೆ ಈ ಸೈನ್ಸ್ ಅಂಡ್ ಥಿಯೇಟರ್ನಲ್ಲಿ ಕಟ್ಟುವೇನೋ ಅಂತ ನನ್ನ ಮನಸ್ಸಿಗೆ ಬಂತು. ಆದ್ರೆ ಒಂದು ಅಂಶವನ್ನು ಉಮೇಶ್ ಅವರು ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಎಲ್ಲ ವಿಷಯಗಳನ್ನು ಹೇಳ್ಬಿಟ್ಟಿದ್ದಾರೆ. ಅದು ಬಹಳಷ್ಟು ಮುಖ್ಯವಾದಂಥ ವಿಷಯಗಳು. ನನಗೂ ಗಮನಾರ್ಹವಾಗಿ ಕಂಡು ಬಂದದ್ದು ಒಂದು ಸೈನ್ಸ್ ಮತ್ತು ಥಿಯೇಟರ್ಗೆ ಏನನ್ನ ನಾವು ಸಾಮಾನ್ಯ ವಾಟ್ ಈಸ್ ಕಾಮನ್ ಟು ಬೋತ್ ಆಫ್ ದೆಮ್ ಅಂತ ಒಂದು ಅಂದ್ಕೊಂಡ್ರೆ ಬಹುಶಃ ಒಂದು ಥೀಮ್ ಇರಬೇಕು ಅಂತ ಅನಿಸುತ್ತೆ. ಥಿಯೇಟರ್ಗಾಗಲಿ ಸೈನ್ಸ್ಗಾಗಲಿ ಒಂದು ಟಾಪಿಕ್ ಇರಬೇಕು, ವಿಷಯ ಇರಬೇಕು. ಹೌದು, ಎರಡು ಎರಡು ಒಂದು ಇದೆ. ಆ ಥೀಮ್ ನೀವು ಹೇಳಿದಂಗೆ ಭಸ್ಮಾಸನ ಕಥೆ ತರ ಒಂದಾನೊಂದರ ಕಾಲದಲ್ಲಿ ಒಬ್ಬ ರಾಜನಿಂದ ಅಂತ ಶುರುವಾಗಲ್ಲ, ಅದು ಒಬ್ಬ ದೇವತೆಯಿಂದ ಅಂತ ಶುರುವಾಗಲ್ಲ. ಇದು ಅಸ್ಪಷ್ಟವಾಗಿ ಕಾಣಿಸ್ಕೊಡುತ್ತೆ. ವಿಜ್ಞಾನ ಆ ಅಸ್ಪಷ್ಟವಾದಂತ ಥೀಮ್ ಅನ್ನ ತನ್ನ ಒಂದು ಸಂಶೋಧಕ ಚಿಕಿತ್ಸಕ ದೃಷ್ಟಿಯಿಂದ ನೋಡಿ 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 ಅದನ್ನ ಸ್ಪಷ್ಟವಾಗಿ ಚಿಸಲ್ ಮಾಡಿ 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 ಅದಕ್ಕೊಂದು ಮೂಡಿಸಿರ್ಬೇಕು. ನಾಟಕವೂ ಕೂಡ ಆರಂಭದಲ್ಲಿ ಅನ್ಸರ್ಟನಿಟಿಕೊಂಡ್ರು, ಕೊನೆ ಪಕ್ಷ ವಸ್ತುವೇ ಅನ್ಸರ್ಟನಿಟಿ ಆದ್ರೂ ಆ ಅನ್ಸರ್ಟನಿಟಿ ಆಗಿರ್ತಕ್ಕಂಥ ವಸ್ತುವಿನ ಆ ಗೊಂದಲವನ್ನ ಸ್ಪಷ್ಟ ಮಾಡುತ್ತೆ ನಾಟಕ. ನಾಟಕದ ವಿಷಯ ಗೊಂದಲವಾಗಿದ್ರೆ ಎಷ್ಟೋ ಸಾರಿ ನಾವು ಮಾತನಾಡುವಾಗ ಎಷ್ಟು ವಿಷಯ ಎಷ್ಟೇ ಡೆಫಿನೆಟ್ ಆಗಿದ್ರು ಕೂಡ ಸ್ವರೂಪ ತರ್ಕಬದ್ಧವಾಗಿದ್ರು ಕೂಡ ನಾವು ಮಂಡನೆಯಲ್ಲಿ ಗೊಂದಲ ಮಾಡಿಬಿಡ್ತೇವಲ್ಲ, ನಾಟಕ ಅದನ್ನು ವಿರುದ್ಧ ಮಾಡುತ್ತೆ, ಗೊಂದಲವಾಗಿರ್ತಕ್ಕಂಥದ್ದನ್ನ ಸ್ಪಷ್ಟ ರೂಪಕ್ಕೆ ತರುತ್ತೆ. ಇದು ನನಗನ್ಸುತ್ತೆ ಅವರು ಹೇಳಿರೋ ಮಾತನ್ನು ನಾನು ಬೇರೆ ಥರ ಹೇಳ್ತಾ ಇದ್ದೀನಿ. ಅಷ್ಟು ನಿಖರತೆ ಅಂತ ಹೇಳಕ್ ಬರಲ್ಲ, ನಾನು ಅದನ್ನು ಗೊಂದಲ ಮಾಡಿದ್ರೆ ಅದು ನನ್ನ ಲಿಮಿಟೇಷನ್ ಅಂತ ನೀವು ತಿಳ್ಕೊಳ್ತೀನಿ. ನನಗೆ ಈ ನಾಟಕದ ಹೊರತಾಗಿ ಬೋರ್ ಹೈಸನ್ಬರ್ಗ್ನ ಸಂಬಂಧ ಬಹಳಷ್ಟು ಎಷ್ಟು ವಿಜ್ಞಾನದ ದೃಷ್ಟಿಯಿಂದ ನೋಡೋದು. ಒಬ್ಬ ಗುರು ಆತನ ಇಬ್ಬರು ಶಿಷ್ಯರು ಸ್ಟ್ರಾಂಜರ್ ಮತ್ತು ಹೈಸನ್ಬರ್ಗ್ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಕ್ಕಂಥ ಕಬ್ಬಿಣದ ಕಡಲೆ ಮುನ್ನೂರು ವರ್ಷಗಳು ತನ್ನ ರಾಜ್ಯಭಾರವನ್ನು ಆಳಿದ್ದಂಥ ನ್ಯೂಟೋನಿಯನ್ ಭೌತ ವಿಜ್ಞಾನ ಉಡುಮೇಲು ಮಾಡುವಂತಹ ಪ್ರಸಂಗ ಬಂದಾಗ 20th century ಶುರುವಾಗ್ತಿದ್ದೆ. ಯಾವ ಹೊಸ ಸಿದ್ಧಾಂತ ಕೊಡಬೇಕು ಅಂತ ಹೊರಟವರಲ್ಲಿ ನೀಲ್ಸ್ ಬೋರ್ ಅವನ ಇಬ್ಬರು ಶಿಷ್ಯರು ಸ್ಟ್ರಾಡಿಂಗರ್ ಮತ್ತು ಹೈಸನ್ಬರ್ಗ್ ಬಹಳ ಮುಖ್ಯ. ನೀಲ್ಸ್ ಬೋರ್ಗೆ ನೊಬೆಲ್ ಪ್ರಶಸ್ತಿ ಸಿಗೋಲ್ಲ, ಸ್ಟ್ರಾಡಿಂಜರ್ಗೂ ಸಿಗುತ್ತೆ, ಹೈಸನ್ಬರ್ಗ್ಗೂ ಸಿಗುತ್ತೆ ಶಿಷ್ಯರಿಗೆ. ಈ ಶಿಷ್ಯರೇನು ಬಹಳ ಚೆನ್ನಾಗಿ ಆರೋಗ್ಯವಂತರಾಗಿಟ್ಟುಕೊಂಡು ತಮ್ಮ ಸಿದ್ಧಾಂತಗಳನ್ನು ಪಡೆದುಕೊಳ್ಳ ತುಂಬಾ ಅನಾರೋಗ್ಯಕರವಾದಂತಹ ಅವರ ದೇಹ ಸ್ಥಿತಿನಲ್ಲಿ ಹೈಸನ್ಬರ್ಗ್ ಪಾಠ ಬಗ್ಗೆ ನಾಟಕದ ಉದ್ದಕ್ಕೂ ಮೂಲತಃ ಉಮೇಶ್ ಅವರು ಹೇಳಿದಂಗೆ ರಮೇಶ್ ಅವರು ಹೇಳಿದಂಗೆ ಅಣುಬಾಂಬನ್ನ ತಯಾರಿಸಬೇಕೆ ಬೇಡವೇ ಅನ್ನೋ ಒಂದು ಸಂಶಯ ಅಥವಾ ಅದನ್ನ ಒಂದು ಅದರ ಬಗ್ಗೆ ಸರಿಯಾದಂಥ ನಿಲುವುಗಳನ್ನು ಒಂದು ಪಾತ್ರ ಒಂದು ರೀತಿ ಹೊಂದಿದ್ರೆ ಇನ್ನೊಂದು ಪಾತ್ರ ಇನ್ನೊಂದು ರೀತಿ ಹೊಂದಿರುತ್ತೆ. ನನ್ನದೇ ಸರಿಯಾಗಿದ್ದಿದ್ರೆ ಯಾವ ತರಹ ಸನ್ನಿವೇಶಗಳ ಸೃಷ್ಟಿ ಆಗ್ತಿತ್ತು ಅಂತ ಒಂದು ಪಾತ್ರ ಅನ್ಕೊಳ್ಳೋದಿದ್ರೆ ಇನ್ನೊಂದು ಪಾತ್ರ ಅದನ್ನ ಬಿಟ್ಟು ನನ್ನದು ಸರಿಯಾಗಿದ್ರೆ ಅದೇನಾಗ್ತಿತ್ತು. ಹೇಗೆ ವಿಜ್ಞಾನದಲ್ಲೂ ಕೂಡ ನೀವು ಒಂದು ದಾರಿನಲ್ಲಿ ಹೊರಟುಬಿಟ್ರೆ ಹೇಗೆ ಅದರ ಭಿನ್ನ ಸ್ವರೂಪ ಪಡ್ಕೊಳುತ್ತೆ ಆ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇದ್ವು ಅನ್ನೋದನ್ನ ತೋರಿಸಿದೇನೆ ಅದನ್ನ ಮುನ್ಸೂಚನೆಯನ್ನ ಕೊಡುತ್ತೆ. ಎಲ್ಲೊಂದು ಕಡೆ ಈ ಸತ್ಯಂ ಶಿವಂ ಸುಂದರಂ ಅನ್ನೋದನ್ನ ಇವು ಮೂರನ್ನು ಒಂದೇ ಅಬ್ಸಲ್ಯೂಟ್ನ ವಿವಿಧ ಹೆಸರುಗಳು ಅಂತ ಗುರುತಿಸ್ತಾರೆ. ವೈಜ್ಞಾನಿಕ ಹಾದಿಯಲ್ಲಿ ಹೊರಟು ನೀವು ಕಾಣೋದನ್ನ ಶಿವಂ ಅಂತೀರಿ ಸತ್ಯ ಮಂತ್ರಿ, ಅದನ್ನ ಆಧ್ಯಾತ್ಮಿಕ ಹಾದಿನಲ್ಲಿ ಹೋಗಿ ಅದನ್ನ ಶಿವಂ ಮಂತ್ರಿ, ಸೌಂದರ್ಯದ ಅಥವಾ ಕಲೆಯ ಆದನ್ನ ಸುಂದರ ಮಂತ್ರಿ. ಮೂರು ದಾರಿಗಳು, ಮೂರು ಭಿನ್ನ ದಾರಿಗಳು, ಹುಡುಕ್ತಾ ಇರೋದು ಒಂದನ್ನೇ ಆದ್ರೆ ಅದನ್ನು ಕೊಟ್ಟರು ಹೆಸರು ಬೇರೆ ಅನ್ನೋ ರೀತಿ ನಾವು ನೋಡೋದಾದ್ರೆ ಈ ನಾಟಕದ ದಾರಿ ಬೇರೆ ಇರ್ಬೋದು.
ನನಗೆ ಈ ಭರ್ತೃ ಏನ್ ಮಾಡಿದ್ದಾನೆ ಅಂತ ನಾಟಕದಲ್ಲಿ ಬೇಕಾದಂತಹ ಮೂಲ ಅಂಶಗಳನ್ನು ಹೊಂದಿಟ್ಕೊಂಡು ಅವಕ್ಕೆ ಸರಿಯಾಗಿ ಹೊಂದ್ಕೊಂಡಿರ್ತಕ್ಕಂಥ ಒಂದು ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಹೊಂದಿದ್ವಿ. ಎರಡನ್ನು ಸೇರಿಸಿ ಎರಡು ದಾರಿಯಲ್ಲೂ ಮಧ್ಯದ ದಾರಿ ಇದೆಯೇ, ಎರಡನ್ನು ಕೂಡಿಸಲು ಸಾಧ್ಯ ಇದೆಯೇ ಅಂತ ನೋಡಿದ್ದಾರೆ. ನನಗೆ ಇದು ಒಂದು ಭಾಗ. ಇನ್ನೊಂದು ಭಾಗ ನನಗೆ ಅಲ್ಲಿ ಎಷ್ಟು ಸಮಂಜಸವಾಗಿ ಮಾತನಾಡ್ತೀನಿ ಗೊತ್ತಿಲ್ಲ, ನಿಮ್ಮ ವೇಳೆ ಜಾಸ್ತಿ ತಗೊಳ್ತಾ ಇದ್ದೀರಿ, ನಿಲ್ಲಿಸೋದಕ್ಕೆ ನಾನು ನಿಲ್ಲಿಸ್ತೇನೆ. ಇನ್ನೊಂದು ಭಾಗ ನಾನು ಹೇಳಲೇಬೇಕು. ಇದು ಬಹುಶಃ ಈ ನಾಟಕ ಕರ್ತೃ ಏನ್ ಮಾಡಿದ್ದಾನೆ ಅಂದ್ರೆ, ಒಬ್ಬ ಪ್ರೇಕ್ಷಕನಾಗಿ ನಿನಗೆ ಈ ನಾಟಕವನ್ನು ಅರ್ಥ ಮಾಡಿಕೊಳ್ಳುವಂತಹ ಚೈತನ್ಯ ಇದೆಯೇ ಅನ್ನೋ ಒಂದು ಸ್ಪರ್ಧೆಯನ್ನು ಇಟ್ಟಿದ್ದಾನೆ. ಈ ನಾಟಕ ನೀನು ಅರ್ಥ ಮಾಡಿಕೊಂಡ್ರೆ ಯು ಆರ್ ರಿಯಲಿ ದಿ ರೈಟ್ ಆಡಿಯನ್ಸ್ ಟು ವಾಚ್ ಎ ಪ್ಲೇ ಅಂತ ಎಲ್ಲ ಒಂದು ಕಡೆ ರಾಮಪ್ರೇಮ್ ಹೇಳ್ತಾ ಇದ್ದಾನೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದ್ರೆ ಈ ನಾಟಕದಲ್ಲಿ ನಾನು ಕನ್ನಡ ಅವತರಣಿಕೆಯನ್ನು ಓದಿದ್ದೇನೆ. ಎಲ್ಲೂ ಎಕ್ಸೈಟಿಂಗ್ ಸ್ಟೇಟ್ಮೆಂಟ್ಗಳಿಲ್ಲ, ನಾಲ್ಕಾರು ಅಂಕಗಳಿಲ್ಲ, ಅಥವಾ ಮೆಟೀರಿಯಲ್ಸ್ ಇಟ್ಕೊಂಡು ಇನ್ನೇನನ್ನು ತೋರಿಸೋದಿಲ್ಲ. ಮೂರು ವ್ಯಕ್ತಿಗಳು ಸಾಮಾನ್ಯವಾದಂತ ಒಂದು ಸಂಭಾಷಣೆ ಮಾಡ್ತಾರೆ. ಇಷ್ಟರಲ್ಲೇನೆ ಅದ್ಭುತವಾದದ್ದು ಅಡಗಿದೆ ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಾ ಉಮೇಶ್ ಅವರು ನಮ್ಮನ್ನೆಲ್ಲ ಇದ್ರೊಳಗಡೆ ಏನೋ ಇದೆ ಏನೋ ಇದೆ ಅನ್ನೋದನ್ನ ನಮಗೆ ಮನದಟ್ಟು ಮಾಡ್ಕೊಂಡಿದ್ದಾರೆ. ನನಗೂ ಆ ಥರದ ಈ ಥರದ ಚಾಲೆಂಜಿಂಗ್ ಸೀಕ್ರೆಟ್ ಇದೆ ಇದರೊಳಗಡೆ, ಅದನ್ನ ಹೆಕ್ಕಿ ತೆಗೆದು ನಾನು ಅದನ್ನ ಅರ್ಥ ಮಾಡ್ಕೊಳ್ಬಲ್ಲೇನೆ ಅನ್ನೋ ಒಂದು ಸ್ಪರ್ಧಾತ್ಮಕ ಸಮಸ್ಯೆಯನ್ನ ನೋಡುಗರಿಗೆ ಓದುಗರಿಗೆ ಮುಟ್ಟಿಟ್ಟಿದ್ದಾರೆ. ಸಂಶೋಧನೆ ಗುರು ಶಿಷ್ಯ ನಡೆಯುವ ದೊಡ್ಡ ಸಮಸ್ಯೆ.
ಹಾಗಾಗಿ ಎಷ್ಟೋ ವೇಳೆ ಗುರುವಿಗೆ ಅಸತ್ಯ ಗೋಚರ ಆಗೋದಕ್ಕೆ ಅವನ ವಯಸ್ಸು ಕೂಡ ಅಷ್ಟೇ ಆಚೆಗೆ ಬೆಳೆಯಕ್ಕೆ ಅವನು ವಯಸ್ಸಲ್ಲಿ ಅಂದರೆ ಶಿಷ್ಯ ಬಿಟ್ಬಿಟ್ರೆ ಅವ್ನು ತನಗಿಂತ ಮೇಲೆ ಬರ್ತಾನೆ. ಸೊ ಇಲ್ಲಿ ಇದ್ದ ಅನ್ನುವಾಗ ಸತ್ಯವೂ ಅಲ್ಲ ಹಿರಿಯನಾಗಿ ಹಿರಿಯನಾದ ವ್ಯಕ್ತಿ ಯಾವಾಗಲೂ ಡಿಸಿಪ್ಲಿನ್ಡ್ ದಾರಿನ ಒಬ್ಬ ತರುಣ ಈ ಆಲ್ವೇಸ್ ಹ್ಯಾಸ್ ಫ್ರೀಡಮ್ ಐ ಮೀನ್ ಆ ಬಿಸಿ ರಕ್ತದಲ್ಲಿ ತಪ್ಪಾದ್ರೂ ನನಗೆ ಕ್ಷಮೆ ಇರುತ್ತೆ ಅನ್ನೋ ಒಂದು ಬಿಸಿ ರಕ್ತದ ಉಳುಪನ್ನು ಕೂಡ ಹೆಸರು. ಒಂದು ಮಾತು ಮಾತ್ರ ಸತ್ಯ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಕ್ಕಂಥ ಹೊಸ ಸಿದ್ಧಾಂತವನ್ನು ಕೊಡುವಲ್ಲಿ ಗುರು ಶಿಷ್ಯರಿಬ್ಬರು ಬಹಳ ಅನ್ಯೋನ್ಯವಾಗಿದೆ. ಅದರ ಬಗ್ಗೆ ಎಲ್ಲಿ ಇದಾಯಿತು ಅಂತಂದ್ರೆ ಆ ಕ್ವಾಂಟಮ್ ಮೆಕ್ಯಾನಿಕ್ಸ್ ನಂತರ ನ್ಯೂಕ್ಲಿಯರ್ ಉಪಯೋಗಿಸಿ ಬಾಂಬನ್ನು ತಯಾರಿಸಿಕೊಂಡು ಸಂದರ್ಭ ಪ್ರಶ್ನೆ ಬಂದಾಗ ಇವರಿಬ್ಬರಲ್ಲಿ ವೈಯಕ್ತಿಕ ಪರಿಸ್ಥಿತಿಯಿಂದ ಆಚೆ ಇದು ಬಹುತೇಕ ನಿಜದ ನೆಲೆಯನ್ನು ಕಂಡುಹಿಡಿಯುವ ಸಂದರ್ಭದಲ್ಲಿ ಗುರು ಅದನ್ನು ಒಂದು ಹೆಜ್ಜೆ ಮಾಡಿದ್ರೆ ಮುಂದಿನ ದಿನ ಬರ್ತಾರೆ ಬಹುತೇಕ ಶಿಕ್ಷಕರಾಗಿರುತ್ತೆ ಗುರುಗಳು ಅದನ್ನು ಪೂರ್ಣವಾಗಿ ಸ್ವೀಕರಿಸಿರೋದಿಲ್ಲ ಗೊತ್ತಾಗ್ತಿರುತ್ತೆ ಅದು ಬೇರೆ ಅಂಶಗಳು ಫಿಸಿಕ್ಸ್ ಅಲ್ಲಿ ಅಷ್ಟೇ ಅಲ್ಲ ಇವನ್ ಅದರ್ ಫೀಲ್ಡ್ ಬಾಲ್ಡ್ ಚಿನ್ನದಾರಿ ಬಂದ ಕೂಡಲೇ ಗುರುಗಟ್ಟದವರು ಅದನ್ನು ಅಲ್ಲೇ ಇರೋ ಒಂದು ಕಡೆಗೆ ಒಪ್ಪಲ್ಲ ತಿರಸ್ಕರಿಸ್ತಾರೆ ಈ ಥರದ ಏನೋ ಒಂದು ದಾರಿ ಇಲ್ಲಿ ಆ ಥರ ದಾರಿಯೇ ದಾರಿ ತಿರಸ್ಕರಿಸೋದಿಲ್ಲ ಅದ್ರ ಒಪ್ಪಲ್ಲ ಅದು ಬಹಳ ಇಂಟ್ರೆಸ್ಟಿಂಗ್ ತಿರಸ್ಕರಿಸ್ಬಿಟ್ಟ ಬೇರೆ ತಿರಸ್ಕರಿಸ್ತಾರ ಅವ್ರು ಒಪ್ತಾರ ಅಂದ್ರೆ ಇಲ್ಲಿ ಒಪ್ಪುವಿಕೆ ಪೊಲಿಟಿಕಲ್ ಸೋಷಿಯೋ ಪೊಲಿಟಿಕಲ್ ಇಂಜಿನಿಯರಿಂಗ್ ಇರುತ್ತೆ ಸತ್ಯದ ಆವಿಷ್ಕಾರ ಸತ್ಯ ಕೂಡ ಸೋಷಿಯೋ ಪೊಲಿಟಿಕಲ್ ಸೋಷಿಯೋ ಪೊಲಿಟಿಕಲ್ ಬರುವ ಸತ್ಯಗಳು ಇನ್ನೊಂದು ಆಯಾಮ ಇದೆ ಅವರು ಪರ್ಸನಾಲಿಟಿ ಅವರ ಪರ್ಸನಾಲಿಟಿ ಯಾವತ್ತೂ ಒಂದು ಎಕ್ಸ್ಟ್ರೀಮ್ ಸಿಚುವೇಶನ್ ನಾನು ಇದೇ ಇದಮಿತ್ತಮ್ ಅಂತ ಹೇಳೋ ಅಭಿಪ್ರಾಯ ಅವರಲ್ಲ ಮುಂದಿಂದು. ಸೊ ಅದರಲ್ಲೇ ಅವ್ರಿಗೆ ಒಂಥರ ಗುಣಸ್ಥಾನ ಇತ್ತು ಎಲ್ಲ ಮೊದಲ ಎಲ್ಲ ಫಿಸಿಸ್ಟ್ ಬಗ್ಗೆ ಎಲ್ಲ ಶ್ರೇಷ್ಠ ವಿಜ್ಞಾನಗಳನ್ನ ಅವ್ರನ್ನ ಕಲ್ಸ್ಕೊಳಕ್ಕಾಯಿತು. ಅದನ್ನು ತುಂಬ ಅವರ ಇಬ್ಬರು ಶಿಷ್ಯರು ಒಂದು ರೀಸನ್ ಅವರಿಗೆ ಒಂದು ಶಾಲೆ ಹೆಸರು ಪಾರ್ಟಿಕಲ್ ನೇಚರ್ ಆಫ್ ಮ್ಯಾಟರ್ ಅದನ್ನು ಅದ್ರ ಹಿಂದೆನೇ ಓದೋರು ಅದರಲ್ಲಿ ಇನ್ಸರ್ಟೆಂಟ್ ಇದೆ ಅಂತ ಹೇಳಿದ್ರು. ಬಟ್ ಮೇನ್ಲಿ ಇಸ್ ಇಂಟ್ರೆಸ್ಟ್ ಇನ್ ಪಾರ್ಟಿಕಲ್ ನೇಚರ್ ಆಫ್ ಅವ್ರ ಇನ್ನೊಬ್ಬ ಶಿಷ್ಯರು ಶಾಲೆ ಬೇರ್ ನೇಚರ್ ಆಫ್ ಫಿಸಿಕ್ಸ್ ಅಂತ ಅದರಿಂದ ಅವರಿಬ್ಬರು ಗುರುಗಳು ಅವರಿಬ್ಬರು ಒಂಥರ ಸಮನ್ವಯ ಮಾಡ್ಕೊಳ್ತಾರೆ ಓಪನ್ ಹೇಗಿನ ಇಂಟರ್ಪ್ರಿಟೇಷನ್ ಅಂತ ಅವರೇ ತಂದು ಕಾಂಪ್ಲಿಮೆಂಟಾರಿಟಿ ಬಗ್ಗೆ ಅವರೇ ಇದು ಮಾಡ್ತಾರೆ. ಸೊ ಇದೆಲ್ಲ ಸ್ವಲ್ಪ ಪರ್ಸನಾಲಿಟಿ ಪ್ಲಸ್ ಇದರ ಡೆವಲಪ್ಮೆಂಟ್ ಅನ್ಬೋದು ಎರಡಷ್ಟು ಮಿಶ್ರಣ ಇದೆ ಅಂತ ನನಗೆ ಅನಿಸುತ್ತೆ. ಮಲೇಶ್ವರು ಮಲೇಶ್ವರ್ ಮಾತಾಡುವಾಗ ಎರಡು ನನಗೆ ಈ ನಾಟಕದ ಬಗ್ಗೆ ರಮೇಶ್ ವಿಶೇಷವಾದ ನೀವು ಹೇಳ್ತಾ ಅಥವಾ ಸೈನ್ಸ್ ಅಂಡ್ ಥಿಯೇಟರ್ ಅನ್ನೋದು ಅವರು ಈ ಟಾಪಿಕ್ ಎಕ್ಸ್ಪ್ರೆಸ್ ಮಾಡುವಂತ ನನಗೆ ಈ ಚರ್ಚೆಯಲ್ಲಿ ನನಗೆ ಕಾಣಿಸ್ತಾ ಇರೋದು ಒಂದಷ್ಟು ಅನುಮಾನಗಳನ್ನ ನಿಮಗೆ ಅನಿಸ್ತದೆ. ಸೈನ್ಸ್ ಆ್ಯಂಡ್ ಥಿಯೇಟರ್ ಅನ್ನತಕ್ಕಂಥ ಕಾನ್ಸೆಪ್ಟ್ ಯಾವುದೋ ಒಂದೇ ಅಲ್ಲ, ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಪ್ರಭಾವಶಾಲಿಯಾಗಿ ಅದರ ಜೊತೆ ಥಿಯೇಟರ್ನಲ್ಲಿ ಇರ್ತಕ್ಕಂಥ ಸೈಂಟಿಫಿಕ್ ಎಲಿಮೆಂಟ್ಸ್ಗಳನ್ನು ಕೂಡ ಅಡಾಪ್ಟೇಷನ್ ಮಾಡ್ತಕ್ಕಂಥ ಎರಡನೇದು ಈಗ ನೀವು ಇಲ್ಲಿ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ಸಾರಕ್ಕಿಂತ ಸಮಾಜ ಶಾಸ್ತ್ರಜ್ಞನ ಹೇಳಿಕೆಯನ್ನು ಆಧರಿಸಲಾಗಿದೆ ಸೈನ್ಸ್ ಅಂಡ್ ಥಿಯೇಟರ್ ಆ್ಯಂಡ್ ಆರ್ಟ್ ಅಂಡ್ ಥಿಯೇಟರ್ ಅನ್ನೋ ಪ್ರಶ್ನೆ ಬಂದ ಅವ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಸೈನ್ಸ್ ರೆಲಿಗೆ ರಿಲಿಜನ್ ಮೂಲ ಪದ ರೆಲಿಗೆ ಫಿಲಾಸಫಿ ಆ್ಯಂಡ್ ಆರ್ಟ್ ಈಕ್ವಲ್ ಪಾರ್ಟ್ನರ್ಶಿಪ್ ಹೋಗಬೇಕು ಅಂತ ಅವನನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಯಾವುದೇ ಕೆಲಸ ಸಮಾಜಕ್ಕೆ ಅನುಕೂಲಕರವಾದಂಥ ಕೆಲಸ ಆಗಿದೆ
ಸೈನ್ಸ್ ಆರ್ ಫಿಲಾಸಫಿ ಆ್ಯಂಡ್ ರೆಡಿಗೆ ರೆಡಿಗೆ ಅನ್ನೋದು ನಾವು ಅರ್ಥ ಮಾಡ್ಕೊಂಡಿರೋ ಧರ್ಮ ಅಲ್ಲ, ಜಾಯಿನಿಂಗ್ ಫ್ಯಾಕ್ಟರ್ ಒಬ್ಬರನ್ನ ಒಬ್ಬರನ್ನ ಫಿಕ್ಸ್ ಮಾಡ್ತಕ್ಕಂಥ ಫ್ಯಾಕ್ಟರ್. 1952 ಇದು ಪಬ್ಲಿಷ್ ಆಗ್ತದೆ, ಭಾರತೀಯ ವಿಜ್ಞಾಪನದವರು ಪಬ್ಲಿಷ್ ಮಾಡ್ತಾರೆ. ಎರಡನೇ ಅಂಶ, ನಾವಿಲ್ಲಿ ಥಿಯೇಟರ್ನ ಆ್ಯಸ್ ಎ ಕಮ್ಯುನಿಕೇಟಿವ್ ಮೀಡಿಯಾ ಆಫ್ ದಿ ಕೋಪನೆಗೆನ ಬರ್ತಕ್ಕಂಥ ಮೂರು ಕ್ಯಾರೆಕ್ಟರ್ಗಳ ಬಂಧುಗಳ ಅಥವಾ ಅವರಲ್ಲಿರ್ತಕ್ಕಂಥ ಸೀಕ್ರೆಸಿ ಆ ಅನುಮಾನಗಳನ್ನಷ್ಟೇ ನಾವು ಕಮ್ಯುನಿಕೇಟ್ ಮಾಡಕ್ಕೆ ಹೋಗ್ತೀವ, ಅಥವಾ ನೀವೇ ಹೇಳಿದಂಗೆ ಪ್ರೇಕ್ಷಕನು ಕೂಡ ಇದಕ್ಕೆ ಸವಾಲು ಅನ್ನತಕ್ಕಂಥ ಅವಯೋಜನೆ ಅವನು ಕೂಡ ಇಂಟ್ಯಾಕ್ಟ್ ಮಾಡಬೇಕು. ಅವನಿಂದ ಸ್ವೀಕರಿಸಿದಾನ, ಸ್ವೀಕರಿಸಿದ್ರೆ ಎಷ್ಟು ಸ್ವೀಕರಿಸಿದ್ದೀನಿ, ಇನ್ನೊಂದು ಚರ್ಚೆಗೆ ಮೋಡ್ಗೆ ಈ ಪ್ಲೇನ ತೊಗೊಂಡು ಹೋಗ್ಬೇಕ ಅನ್ನತಕ್ಕಂಥದ್ದು ಆ ಆರ್ಗನೈಸರ್ಸ್ ಯೋಚನೆ ಮಾಡಿದಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭಾಳ ಥಿಯೇಟರ್ನ ಹಲವಾರು ಗ್ರೂಪ್ಸ್ಗಳು ಕೂಡ ಥಿಯೇಟರ್ನ ಬರೀ ಎಂಟರ್ಟೈನ್ಮೆಂಟ್ ಮೀಡಿಯಾ ಆಗಿ ನೋಡಿದ್ರು, ಆ್ಯಸ್ ಎ ಎಂಟರ್ಟೈನ್ಮೆಂಟ್ ಮೀಡಿಯಾ ಆಗಿ ನೋಡೋದು, ಇಂಟ್ರಾಕ್ಟಿವ್ ಮೀಡಿಯಾ ಆಗಿ ನೋಡಿರ್ತಕ್ಕಂಥ ಹಲವಾರು ಇಂಜಿನಿಯರ್. ನಾನು ನಿಮ್ಮ ಮುಂದೆ ಒಂದು ಸಬ್ಮಿಷನ್ ಮಾಡ್ತಾ ಇರೋದು, ಈ ಪ್ಲೇನ ಓಪನ್ಹ್ಯಾಗರ್ನಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳ ದ್ವಂದ್ವ ಅನುಮಾನ ಸ್ವೀಕೃತಿಗಳನ್ನ ಕಮ್ಯುನಿಕೇಟ್ ಮಾಡೋದಷ್ಟೇ ಆಗಿರ್ತದ, ಅಥವಾ ಕ್ವಾಂಟಮ್ ಥಿಯರಿನ ಕಮ್ಯುನಿಕೇಟ್ ಮಾಡೋದಾಗಿರ್ತದ, ಅಥವಾ ಕ್ವಾಂಟಮ್ ಥಿಯರಿ ಹುಟ್ಟೋದಕ್ಕೆ ಬೇಕಾಗತಕ್ಕಂಥ ವಾತಾವರಣಗಳನ್ನು ಆ ಥರದ ಮರುಸೃಷ್ಟಿ ಆಗಿರ್ತದ, ಅಥವಾ ಆ ಥರದ ಅದು ಈ ಕ್ರಿಯೇಟಿವ್ ಅನ್ನತಕ್ಕಂಥದ್ದು ಯಾವತ್ತೂ ಅಷ್ಟೇ ಇಸ್ ಎ ಡ್ರಾಮಾಟಿಕ್ ಎಲಿಮೆಂಟ್. ಬೇರೆಯವ್ರಿಗೆ ಅವ್ರಿಗೆ ಡ್ರಾಮಾಟಿಕ್ ಅಲ್ಲ, ಎನಿ ಕ್ರಿಯೇಟರ್ಗೆ ಇಟ್ ಇಸ್ ಸೀರಿಯಸ್ ಥಿಂಗ್. ಅಥವಾ ಏನನ್ನಾದರೂ ಸೃಷ್ಟಿ ಮಾಡಬೇಕಾದ್ರೆ ಮುಂದೆ ಏನಾದರೂ ಆಗುತ್ತೆ ಅನ್ನೋದು ಊಹೆಗಳ ಮೇಲೆ ಸೃಷ್ಟಿ ಕಾರ್ಯವನ್ನೇ ತಡಿಬೇಕು ಅನ್ನತಕ್ಕಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡಿದೆ. ನನಗೆ ಗೊತ್ತಿಲ್ಲ, ಆಮ್ ಐ ಕಾಂಟ್ರಿಬ್ಯೂಟಿಂಗ್ ಆ ಸೀರಿಯಸ್, ನನಗೆ ನಿಮ್ಮ ಈ ಚರ್ಚೆಗಳು ನೋಡಿದ್ರೆ ಇಷ್ಟು ವಿಚಾರಗಳನ್ನು ಶೇರ್ ಮಾಡಬೇಕು. ಕಾಲದಲ್ಲಿ ಅದು
ಕಾಂಟೆಂಟ್ ಬರೋದಕ್ಕೆ. ಆದ್ರಿಂದ ಅವರು ಒಲಿಂಪಿಕ್ ಮಾತನ್ನು ರೆಫರೆನ್ಸ್ ತಗೊಳ್ತಾರೆ. ದುರಂತ ಅಂದ್ರೆ ನಮ್ಮ ದೇಶದ ಯಾವ ವಿಶ್ವವಿದ್ಯಾನಿಲಯ ಇರೋದು, ಇಂತಹ ದೊಡ್ಡ ವಿಜ್ಞಾನಿ ಎಷ್ಟು ಸರಳವಾಗಿ ನೇರವಾಗಿ ಸತ್ಯವನ್ನು ಬರೆದಿದ್ದಾರೆ ಅಂದ್ರೆ ಯಾವ ವಿಶ್ವವಿದ್ಯಾನಿಲಯವು ಅದನ್ನ ಗ್ರಂಥವಾಗಿ ಪಾಠ ಮಾಡಲ್ಲ. ಕಾರಣ ಇಷ್ಟೇ, ಅಲ್ಲಿರುವ ವಿಜ್ಞಾನ ಹೇಳಬೇಕಾದನ್ನ ನಮ್ಮ ವಿಶ್ವವಿದ್ಯಾನಿಲಯಗಳು ಹೇಳಲ್ಲ. ತಾವೇ ಬರೆದ ಪುಸ್ತಕಗಳಿಂದ ವಿಜ್ಞಾನ ಹೇಳ್ತಾರೆ. ಮುಕ್ಕಾಲು ನಾವು ತರಗತಿನಲ್ಲಿ ಹೇಳ್ತಕ್ಕಂತ ವಿಜ್ಞಾನ ಸುಮಾರು ನನಗನ್ಸೋ ಮಟ್ಟಿಗೆ ಸುಳ್ಳು ಹೇಳ್ತೇವೆ. ವಿಜ್ಞಾನ ಯಾಕೆ ಸುಳ್ಳು ಹೇಳ್ತೇವೆ ಅಂದ್ರೆ ನಾವು ಅಪ್ರಾಮಾಣಿಕರಾಗಲ್ಲ, ಪ್ರಾಮಾಣಿಕವಾಗಿ ಸುಳ್ಳು ಹೇಳ್ತೇವೆ. ಯಾಕೆಂದ್ರೆ ನಮ್ಗೆ ಅದು ಗೊತ್ತಿಲ್ಲ, ಗೊತ್ತಿಲ್ಲ. ಆದ್ರೆ ಪುಸ್ತಕದಲ್ಲಿ ಏನಿದೆ ಅದನ್ನ ಗಿಳಿ ಪಾಠದಂಗೆ ತರಗತಿನಲ್ಲಿ ನಾನೊಂದು ಸ್ಟೇಟ್ಮೆಂಟ್ ಮಾಡ್ಬೋದು. ಇಡೀ ಮೈಸೂರಿನಲ್ಲಿ ಕ್ವಾಂಟಮ್ ಮೆಕ್ಯಾನಿಸ್ ತಿಳ್ಕೊಂಡವರು ಒಬ್ರು ಇಬ್ರು ಬಿಟ್ರೆ ಇಡೀ ಮೈಸೂರಿನಲ್ಲಿ ಇನ್ಯಾರಿಗೂ ಕ್ವಾಂಟಮ್ ಮೆಕ್ಯಾನಿಕ್ಸ್ ಗೊತ್ತಿಲ್ಲ. ಈಗ ಆಲ್ರೆಡಿ ಅದಕ್ಕೆ 21ನೇ ಶತಮಾನ, ಇದು 1 ಶತಮಾನ ಕಳೆದಿದೆ. ಮೈಸೂರಿನಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತಂದ್ರೆ ಏನು ಅಂತ ನಿಜವಾಗಿ ತಿಳ್ಕೊಂಡ್ರು ಇಲ್ಲ. ನಾನು ಅವ್ರನ್ನ ಕೀಳಾಗಲ್ಲ, ನನಗೇನೆ ಗೊತ್ತಿಲ್ಲ. ನಾನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಪಾಠ ಮಾಡೋ ಅಂತ ಅಷ್ಟು ಕಷ್ಟ. ಇದೇ ಫೈನ್ ಮನ್ ಅಂತಂದ್ರೆ ಯಾರಾದ್ರೂ ಕ್ವಾಂಟಮ್ ಮೆಕ್ಯಾನಿಕ್ಸ್ ತಿಳಿದಿದ್ದೇವೆ ಅಂತಂದ್ರೆ ನಂಬಬೇಡಿ, ಅದು ಸುಳ್ಳು, ಅವ್ರು ಗೊತ್ತಿಲ್ಲ ಅಂತ ಅದೇ ವ್ಯಕ್ತಿ ಫೈನ್ ಮನ್ ಹೇಳ. ನಾನು ಇದರಿಂದ ನಾನು ನಮ್ಮನ್ನ ಅವಹೇಳನ ಮಾಡ್ಕೊಳ್ತಾ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅದ್ರಿಗೆ ಎಷ್ಟು ಕಷ್ಟ ಇರ್ಬೋದು, ಕ್ವಾಂಟಮ್ ಮೆಕ್ಯಾನಿಕ್ಸ್ ಎಷ್ಟು ಕಷ್ಟ ಇರ್ಬೋದು ಅನ್ನೋದನ್ನ ಆ ಒಂದು ಅಳತೆ ನಿಮಗೆ ಸಿಗಲಿ ಅಂತ ಈ ಮಾತನ್ನ ಹೇಳಿದ್ದೇನೆ. ಅವ್ರದ್ದು ಯಾರನ್ನೋ ಹೊಡಿಲಿಕ್ಕ ಅಥವಾ ಆ ವಿಷಯದ ಬಗ್ಗೆ ನಾನು ಕೆಟ್ಟದಾಗಿ ಮಾತನಾಡ್ತಾ ಇದ್ದೇನೆ, ಅತ್ಯಂತ ಕಷ್ಟ. ಇದಕ್ಕೆ ಇನ್ನೊಂದು ಮಾತು, ಇದು ಕಾರಣ ನೀವು ಕೇಳಿದ್ರೆ ಅವ್ರದ ಏನಾದರೂ ಒಂದು ವಿಜ್ಞಾನದ ಬಗ್ಗೆ ಹೇಳಿ ನೋಡಿ. ಒಂದು ಸರಳವಾಗಿ ಪ್ರಯತ್ನ ಪಡ್ತೇನೆ. ನ್ಯೂಕ್ಲಿಯಸ್ ಅಂದ್ರೆ ಎಲ್ಲರೂ ಗೊತ್ತು, ಆಟಮ್ನಲ್ಲಿ ಒಂದು ನ್ಯೂಕ್ಲಿಯಸ್ ಇದೆ, ಸುತ್ತ ಎಲೆಕ್ಟ್ರಾನ್ಗಳು ಸುತ್ತವೆ ಅಂತ ನಾವು ಓದಿದ್ದೇವೆ, ಹೈಸ್ಕೂಲ್ನಲ್ಲಿ ಕೇಳಿದ್ದೇವೆ. ಈ ತರ ಸುತ್ತ ಇವೆ ಎಲೆಕ್ಟ್ರಾನ್ಗಳು, ಎಷ್ಟು ದೂರದಲ್ಲಿ ಸುತ್ತ ಇವೆ? 1 ಸೆಂಟಿಮೀಟರ್ ಸುತ್ತ ಇದೆ, 2 ಸೆಂಟಿಮೀಟರ್ ಸುತ್ತ ಇದೆ ಅಂದ್ರೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಹೇಳುತ್ತೆ ಎಷ್ಟೇ ಸೆಂಟಿಮೀಟರ್ ಬೇಕಾದ್ರೂ ಸುತ್ತಾ ಇರ್ಬೋದು. ಆಗ ಇದೆ ನಾನು ಪರ್ಮಿಟ್ ಮಾಡ್ತೇನೆ ಅಂತ ಒಂದು ಭಾಗ ಹೇಳುತ್ತೆ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಆದ್ರೆ ಇನ್ನೊಂದು ಭಾಗ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಇಲ್ಲ, ಅದರ ಸುತ್ತಾ ಇದ್ರೆ ಎಲೆಕ್ಟ್ರಾನ್ ಶಕ್ತಿ ಕಳ್ಕೊಳ್ಳುತ್ತೆ, ನ್ಯೂಕ್ಲಿಯಸ್ ಬೀಳ್ಬೇಕು. ಆದ್ದರಿಂದ ಒಂದು ಆಟಮ್ ಸ್ಟೇಬಲ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ 300 ವರ್ಷಗಳ ರಾಜ್ಯಭಾರ ಮಾಡಿದಂತ ಕ್ಲಾಸಿಕಲ್ ಫಿಸಿಕ್ಸ್ ಹೇಳುತ್ತೆ. ಇದನ್ನ ನೀಲ್ಸ್ ಬೋರ್ ಬರ್ತಾರೆ. ನನಗೊಂದು ಅವಕಾಶ ಕೊಡಿ, ಯಾವುದೇ ಇದರಲ್ಲಿ ಸುತ್ತುತ್ತೆ ಅಂತ ಹೇಳಲ್ಲ ನಾನು, ಕೆಲವು ನಿರ್ದಿಷ್ಟ ಸೆಂಟಿಮೀಟರ್ಗಳಲ್ಲಿ ಮಾತ್ರ ಸುತ್ತುತ್ತೆ ಅನ್ಕೊಳ್ತೀನಿ, ಒಂಚೂರು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಕ್ಲಾಸಿಕಲ್ ಫಿಸಿಕ್ಸ್ ಅನ್ನತ್ತೆ ನೋ, ಯು ಕ್ಯಾನ್ ನೆವರ್ ಟೇಕ್ ಇಟ್ ಲೈಕ್ ದಟ್ ಅನ್ನು. ಆದ್ರೂ ಒಂದು ಅವಕಾಶ ಕೊಡಿ, ನಾನು ಮೊದಲು ಹೇಳ್ತೀನಲ್ಲ ಅದನ್ನ ನೋಡಿ ಅದು. ನಿರ್ದಿಷ್ಟ ಕಕ್ಷೆಗಳಲ್ಲಿ ಸುತ್ತುತ್ತೆ ಅಂತ ತಿಳ್ಕೊಂಡಂತ ನೀಲ್ಸ್ ಬೋರ್ ಸರಿಯಾಗಿ ಜಲಜನಕದ ಮೇಲೆ ನಡೆದಂತ ಪ್ರಯೋಗವನ್ನು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಇದೇ ಮೊದಲನೇ ಕ್ವಾಂಟಮ್ ಹೆಜ್ಜೆ ನೀಲ್ಸ್ ಬೋರ್, ಅದು ಕ್ಲಾಸಿಕಲ್ ಫಿಸಿಕ್ಸ್ಗೆ ವಿರುದ್ಧವಾಗಿದೆ. ನೀಲ್ಸ್ ಬೋರ್ ನಿರ್ದಿಷ್ಟವಾದ ಕಕ್ಷೆಯಲ್ಲಿ ಸುತ್ತುತ್ತದೆ ಅಂತ ಅಂದ್ಕೊಂಡಾಗ ಆ ಊಹೆಯಿಂದ ಒಂದಿದೆ, ಅದಕ್ಕೊಂದು ದಾರಿ ಇದೆ ಅನ್ನೋದನ್ನಂತ ಗುರುತಿಸಿದ. ಹೈಸೆನ್ಬರ್ಗ್ ದಾರಿ ಇರಲಿಕ್ಕೆ ಸಾಧ್ಯ ಇಲ್ಲ, ಗುರುವಿನ ಮಾತನ್ನ ತಿರಸ್ತಂದ್ರೆ ಅವರು ಮುಂದೆ ಹೋಗಿ ಅನ್ಸರ್ಟನಿಟಿ ಇದೆ, ಅನ್ಸರ್ಟನಿಟಿ ಇದ್ದ ಕಡೆ ಈ ತರ ದಾರಿ ಅಂತೂ ಸ್ಪಷ್ಟವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇದು ಮುಂದೆ ಅದೇ ಹೈಸೆನ್ಬರ್ಗ್ ಅನ್ಸರ್ಟನಿಟಿ ಆಗಿ ಒಂದು ಹೊಸ ತತ್ವವಾಗಿ ಸ್ವೀಕರಿಸುತ್ತೆ. ಸೊ ಇದು ಕ್ವಾಂಟಮ್ ಮೆಕ್ಯಾನಿಕ್ಸ್ ನಲ್ಲಿ ಇರ್ತಕ್ಕಂಥ ಗುರು ಶಿಷ್ಯರ ನೀವು ಕೇಳಿದ್ರಲ್ಲ ಒಂದು ಉದಾಹರಣೆ. ಇಲ್ಲಿ ಬಹುಶಃ ಈ ನಾಟಕದಲ್ಲಿ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ನ ಹೇಳಬೇಕು ಅಂತ ಹೊರಟಿಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ಸಮಯ 1940 ಬರೀತಾ ಇದೆ, ಅದರಿಂದ ಅತಿ ಹೆಚ್ಚಾಗಿ ಎಲ್ಲ ಒಂದು ಕಡೆ ಕಲಾತ್ಮಕವಾಗಿ ಈ ಎಲ್ಲವನ್ನ ಹೇಗೆ ಐ ಥಿಂಕ್ ಈ ನಾಟಕದ ಪಾತ್ರಧಾರರುಗಳಿಗಿಂತೂ ಸೃಷ್ಟಿ ಮಾಡಿದಂತ ಬ್ರೈನ್ಗೆ ಎಲ್ಲೋ ಗೊತ್ತಿರು ಆತ ಎಲ್ಲರನ್ನು ಒಂದು ಒಂದು ಚಾಲೆಂಜ್ಗೆ ಒಳಪಡಿಸ್ಬೇಕು ಅನ್ನೋ ಮನೋಭಾವದಿಂದ ಏನಿದ್ದಾರೆ. ಚಾಲೆಂಜ್ ಯಾವ ಥರದ್ದು ಅನ್ನೋದನ್ನ ಬಹುಶಃ ಒಂದು ನಾಟಕ ತಾನೇ ತೆರೆದುಕೊಳ್ಳುತ್ತೆ. ಈ ದೃಷ್ಟಿಯಂತೆ ಸೃಷ್ಟಿ ಅನ್ನೋ ರೀತಿ ಬಹುಶಃ ಯಾವ್ಯಾವ ನೋಡಿದ ಯಾವ ಥರ ನೋಡ್ತಾನೆ ಅದ್ರ ಮೇಲೆ ಅದನ್ನ ನಿಲ್ಲುವ
ಅವರ ಜೊತೆ ಇರುವಂತಹ ಒಬ್ಬ ಯಂಗ್ ವಾಪಸ್ ಇದೇ ತರದ ಕಕ್ಷೆ ಬರುವಾಗೆ ರೆಸಿಂಗ್ ಬೋರ್ ಬರುವಾಗೆ ಯಂಗ್ ಗರ್ಲ್ ವಾಪಸ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ ಸ್ಟಡಿಂಗ್ ಅಂಡರ್ ಗ್ರಾಜ್ಯುಯೇಟ್ ಕಾಲೇಜ್ ಕೊಲಂಬಿಯಾ ಯೂನಿವರ್ಸಿಟಿ ಓದ್ತಾರೆ ಆಕೆ ಇದು ವೈ ಅಂತ ಕ್ವಶನ್ ಮಾಡ ಅವ್ರ ಸೆಮಿನಾರ್ನಲ್ಲಿ ಇವರು ಪ್ರೆಸೆಂಟ್ ಆಗಬೇಕು ಪೇಪರ್ ಅದಕ್ಕೆ ಅವರು ಯಾಕೆ ಏನು ಯಾಕೆ ಇದನ್ನು ಬದಲಾಯಿಸಬಾರ್ದು ವೈ ಶುಡ್ ಯು ನಾಟ್ ಚೇಂಜ್ ದಿಸ್ ಗ್ರ್ಯಾಂಡ್ ಮಾಸ್ ಥಿಯರಿ ಅಂಡ್ ಹೌ ಲಾಂಗ್ ವಿ ಗೋ ಇನ್ ಅಕಾರ್ಡಿಂಗ್ ವಿತ್ ದಿಸ್ ಹೇಗೆ ಕ್ಲಾಸಿಕಲ್ ಸಿಂಥೆಸಿಸ್ ಆಫ್ ಥಿಯರಿನ ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ರಶ್ನೆ ಮಾಡಿದ್ರು ಹೊಸದನ್ನು ಹುಡುಕುವುದ ರೀತಿಯಲ್ಲಿ ನಾವೇ ಪ್ರಶ್ನೆ ಮಾಡಬಾರ್ದು ಅನ್ನುವಂಥದ್ದು ಅದೊಂದು ನಾಟಕದ ರಚನೆ ಇಲ್ಲಿ ಬಹುಶಃ ಈ ಒಂದು ಚರ್ಚೆಯಲ್ಲಿ ವಿಜ್ಞಾನ ಮತ್ತು ಕಲೆಯ ಒಟ್ಟಾಗುವ ಸಂದರ್ಭದಲ್ಲಿ ಈ ಪ್ರಶ್ನೆಗಳು ಬಹಳ ಮುಖ್ಯವಾದ ಕಾರ್ಯಕ್ಕೆ ಸಾಧ್ಯ ನನಗೆ ಕನ್ನಡದ ನಾಟಕದಲ್ಲಿ ಇರಬಹುದು ಆದರೆ ತೇಜಸ್ವಿಯವರು ಅನೇಕ ಕಥೆಗಳಲ್ಲಿ ಕಾದಂಬರಿ ಈ ಪ್ರಶ್ನೆಯನ್ನು ತರ್ತಾರೆ ಅವರು ಎರಡನ್ನೂ ತರ್ತಾರೆ ಕರ್ವಾಲ ಇರ್ಬೋದು ಸ್ವರೂಪ ಸ್ವರೂಪ ನಾಟಕದಲ್ಲಿ ವಿಜ್ಞಾನವನ್ನು ಸಂಬಂಧಿಸುತ್ತೆ ವಿಜ್ಞಾನವನ್ನು ಇಟ್ಟುಕೊಂಡು ಕಾದಂಬರಿ ಬಹಳ ಚೆನ್ನಾಗಿ ಒಂದು ಉತ್ತರ ಕೊಡ್ತಾರೆ ತೇಜಸ್ವಿ ನಾನು ಕೂಡ ಬಹಳ ಚಿಕ್ಕ ವಯಸ್ಸಲ್ಲಿ ಆರ್ವನ ಮಕ್ಕಳಿಗಾಗಿ ವಿಜ್ಞಾನ ಇವರೆಲ್ಲ ಬರೆದಿದೆ ಆದರೆ ನಾನು ಬರೆದಾಗ ಒಂದು ವಿಷಯವನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಷ್ಟೇ ನನ್ನ ಕರ್ತವ್ಯ ಅಂತ ನಾನು ಮಾಡಿದ್ದೆ ಅದು ತೇಜಸ್ವಿ ನೀವು ಮಾಡ್ತಾ ಇರೋದು ವಿಷಯವನ್ನು ಅನುಭವ ಆಗಿಸಿಕೊಂಡು ನಿಮ್ಮ ಅನುಭವ ಮಾಡಿಕೊಂಡು ಅನುಭವವನ್ನು ನೀವು ಹಾಗಾಗಿ ನಿಮ್ಮ ಸೃಜನಶೀಲತೆ ಮತ್ತು ನಿಮ್ಮ ಸಾಹಿತ್ಯ ಕೃಷಿ ನನಗಿಂತ ಮುಖ್ಯವಾದದ್ದು ಮತ್ತು ಬಹಳ ಆಳವಾದದ್ದು ಅಂತ ಹೇಳ್ತಾರೆ ಸೊ ನಾವು ಈ ಥರದ ಪ್ರಶ್ನೆಗಳಿಗೆ ನಾನು ಕೇಳೋದು ಅಂದರೆ ಪಾಸಿಂಗ್ ಆನ್ ಉತ್ತರ ಇನ್ಫಾರ್ಮೇಶನ್ ಕೊಟ್ಕೊಳ್ತೀನಿ ಅನ್ನುವಂಥ ಒಂದು ವಾಹಕಗಳಾಗೋದು ಸುಲಭ ವಿಜ್ಞಾನದ ಕೆಲವು ವಿಷಯಗಳನ್ನು ಇಟ್ಕೊಂಡು ತಿಳಿಸುವಂಥದ್ದು ಅದನ್ನು ಸೈನ್ಸ್ ಕ್ಲಾಸ್ಗಳಲ್ಲಿ ಡೆಮೋಸ್ಟ್ರೇಟ್ ಮಾಡುವಾಗ ಐನ್ಸ್ಟೈನ್ನ ಥಿಯರಿನ ನ್ಯೂಟನ್ನ ಥಿಯರಿ ಮಾತಾಡುವಾಗ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ರಂಗಭೂಮಿಯ ಥರ ಬರ್ತದೆ ಅದೇ ಇದನ್ನು ಒಂದು ಸೃಜನಾತ್ಮಕ ಕ್ರಿಯೆಯಾಗಿ ಮಾಡಿಕೊಂಡು ಅದನ್ನು ಒಂದು ಅನುಭವ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಹಚ್ಚಿ ಬರಬೇಕು ಪ್ರಾಕ್ಟಿಕಲ್ಸ್ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಕ್ಟಿಕ್ ಸೊ ಇಲ್ಲಿ ಮೈದು ಸಾಂಗ್ನ ಓಪನ್ ಹೇಳಿದ್ರು ಸಂವೇ ಟು ದಾಟ್ ಎಕ್ಸ್ಟೆಂಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಹೊರಗೆ ಬರ್ತಾರೆ ಇವೆಲ್ಲೂ ಪ್ರಶ್ನೆಗಳು ನಾನು ಬಹಳ ಕುತೂಹಲಕಾರಿ ಕಲಿತ ಅಂಶ ಅಂತಂದರೆ ಈ ನಾಟಕವನ್ನು 2005 ಅಮೇರಿಕಾದ ಪ್ರಸಿದ್ಧ ನ್ಯೂಯಾರ್ಕ್ನ ಬ್ರಾಡ್ವೇ ರಂಗಭೂಮಿಯಲ್ಲಿ ಪ್ರದರ್ಶಿಸಿದಾಗ ಅನೇಕ ಅಮೇರಿಕನ್ ವಿಮರ್ಶಕರಿಗೆ ಮುಖ್ಯವಾಗಿದ್ದ ಪ್ರಶ್ನೆ ಏನಂತಂದರೆ ನೀವು ಅಣುಬಾಂಬಿನ ಬಗ್ಗೆ ನಾಜಿಗಳ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಜಾಸ್ತಿ ಮಾಡಿಲ್ಲ ನೀವು ಅದನ್ನು ಮಾಡಬೇಕಾಗಿತ್ತು ಈ ನಾಟಕನ ನೀವು ಬರೀ ಸೈದ್ಧಾಂತಿಕ ಭೌತಶಾಸ್ತ್ರದ ಬಗ್ಗೆ ಮಾತ್ರ ಮಾಡ್ತಾ ಇದ್ದೀರಾ ಅಂತ ತಮಾಷೆ ಅಂದರೆ 2nd World War ಸಿಕ್ಕಿ ನಲಗಿ ಪ್ರತಿಯೊಂದು ಕುಟುಂಬವು ಹಾಳಾಗಿದ್ದ ಯುರೋಪ್ನಲ್ಲಿ ಈ ನಾಟಕ ಚರ್ಚೆಯಾದಾಗ ನಮಗೆ ಸೈದ್ಧಾಂತಿಕ ಚಿಂತನೆ ಬಗ್ಗೆ ಮಾಡುವ ಚರ್ಚೆ ಇನ್ನಷ್ಟು ವಿಸ್ತೃತ ಆಗಬೇಕಾಗಿತ್ತು ಇದು ಬೇಕಾಗಿಲ್ಲ ಸೊ ದಿ ಎಕ್ಸ್ಪೆಕ್ಟೇಷನ್ ಆಫ್ ಆಡಿಯನ್ಸ್ ಇರ್ಬೋದು ಅಥವಾ ಒಂದು ಒಂದು ಸಮುದಾಯದ ಪ್ರತಿಕ್ರಿಯೆಗಳು ಕೂಡ ಭಿನ್ನವಾಗಿರುತ್ತದೆ ಹಾಗಾಗಿ ಇದು ಪೂರ್ತಿಯಾಗಿ ಒಲ್ಲವನ್ನು ಅಂಶಗಳನ್ನು ಅಲ್ಲಲ್ಲಿ ಇಟ್ಕೊಂಡಿದ್ದರೂ ಕೂಡ ಎಲ್ಲವನ್ನೂ ಸಮರ್ಪಕವಾಗಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಚರ್ಚೆಗೆ ಒಳಪಟ್ಟಿದೆ ಎನ್ನುವುದಕ್ಕೆ ಅನುಮಾನವಿಲ್ಲ ಬಹುಶಃ ನಾಟಕಗಳ ಉದ್ದೇಶ ಅನ್ನೋದು ಅಲ್ಲ ಯಾವುದೇ ಒಂದು ವಿಷಯವನ್ನು ನಾವು ಹೇಳಿದಂಗೆ ಸ್ಪಿರಿಟ್ ಆಫ್ ನ್ಯಾಷನಲಿಸಮ್ ಇರ್ಬೋದು ಪರ್ಸನ್ ರೇಷನ್ಸ್ ಇರ್ಬೋದು ಆಮೇಲೆ ನ್ಯೂಕ್ಲಿಯರ್ ಸಿಂಥೆಸಿಸ್ ಇರ್ಬೋದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಇರ್ಬೋದು ಈ ಥರದ ಅನೇಕ ವಿಷಯಗಳಿರ್ಬೋದು ಅದೆಲ್ಲವನ್ನೂ ಪೂರ್ಣ ಪ್ರಮಾಣದಲ್ಲಿ ಹೀಗೇ ತಗೊಂಡು ಹೋಗಬೇಕು ಇದರ ಮೂಲಕ ನನ್ನ ಕನ್ಕ್ಲೂಡ್ ಮಾಡಬೇಕು ಅನ್ನುವಂಥ ಆಲೋಚನೆ ಇಲ್ಲ ಇದು ಅನೇಕ ಪ್ರಶ್ನೆಗಳು ಅಲ್ಲಿಗೆ ನಾವು ಈ ಎನ್ಕೌಂಟರ್ ದೀಸ್ ಇಶ್ಯೂಸ್ ನೋಡ್ತಾ ನೋಡ್ತಾ ಇದ್ದೀವಿ ಹೇಗೆ ಇದನ್ನು ಅನುಭವವಾಗಿ ಮಾಡ್ಕೊಳ್ತೀವಿ ಹೌ ಇದು ಎಕ್ಸ್ಪೀರಿಯನ್ಸ್ ದೀಸ್ ಅಂತ ನಾನು ಹೈಸ್ಕೂಲಲ್ಲಿದ್ದಾಗ ಸಾಧಾರಣ ಹೈಸ್ಕೂಲಲ್ಲಿ ಮಾಡಿದ ಒಂದು ಸಂಘ ಪ್ರಸಂಗ ಹೇಳಿ ಎಲ್ಲ
ಸ್ವಲ್ಪ ಹೇಳು ಅಂತಷ್ಟು ಬರ್ಕೊಂಬರ್ತೇನೆ. ನಾನು ಬಗ್ಗೆ ನಿಲ್ಲಿಸಿದಾಗ ನಿಮಗೆ ಸ್ವಲ್ಪ ಏನೇನೋ ಅವ್ನು ಹೇಳಿದೆ. ಅವನು ಒಟ್ಟು ಮೀಡಿಯಮ್ಮಿಂದ ಐಸ್ಕ್ರೀಟ್ ಬಂದನು. ಅದೇ ಸ್ವಲ್ಪ ಬೇಗ ಕನ್ನಡದಲ್ಲಿ ಹೇಳು. ನೀವು ಯಾಕೆ ಅಂತ ನೀವು ಸೈನ್ಸು ಮತ್ತು ಇಂಡಿಯನ್ಸು ಯಾವಾಗಲೂ ಯಾಕೆ ಅಂತಂದರೆ ಇಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನು ಅದು ಬಹಳ ಜನಕ್ಕೆ ಉದ್ಯೋಗವನ್ನು ಮಾಡ್ತಾರೆ. ಇಟ್ಸ್ ಪಾಸಿಬಲ್ ಟು ಬಿ ಅ ಸ್ಟೂಡೆಂಟ್ ಫಾರ್ ಆಲ್ ದಿ ಕಂಟ್ರಿ ಆಫ್ ದಿ ಕಂಟ್ರಿ ಆಫ್ ದಿ ಅಂಡ್ ನಾಟ್ ಮೂವಿಂಗ್. ಪ್ರಾಬ್ಲಮ್ ಏನು ಅಂತಂದರೆ ನಾವು ಕುವೆಂಪು ಭಾಳ ಇಂಜಿನಿಯರಿಂಗ್ ಅಥವಾ ಇಂಗ್ಲೀಷ್ ಅರ್ಥ ಆಗೋದಕ್ಕೆ ಮಾತ್ರ ಮಾಡೋಕ್ಕೆ ಮಾತ್ರ ಮೆಜಾರಿಟಿ ಆಫ್ ಅವರ್ ಪಾಪ್ಯುಲೇಷನ್ ಅದಕ್ಕೋಸ್ಕರನೇ ಅವಾಗ ಭಾಳ ಇದು ಮಾಡಿ ಒಂದಷ್ಟು ಜನಕ್ಕೆ ಇಂಗ್ಲೀಷ್ ಮೆಡಿಸಿನ್ಗಳಿಗೆ ನೀವು ಅರ್ಥ ಮಾಡಿಕೊಂಡು ಸೈನ್ಸ್ ಎಲ್ಲ ಬರೀರಿ. ಆವಾಗ ಅವರಿಬ್ಬರಿಗೂ ಇಬ್ಬರೇ ಅವ್ರಿಗೆ ಕೋಆಪರೇಟ್ ಮಾಡಿದ್ರು. ಡಿಟಿ ನಾರಾಯಣ ರಾಯರು ಇನ್ನೊಬ್ಬರು ಮನೆಗೆ ಹೋಗ್ತಾರೆ. ಲಕ್ಷ್ಮಣ್ ಕೆ ಆರ್ ಲಕ್ಷ್ಮಣ್ ಮತ್ತೆ ನಾರಾಯಣ ಅದನ್ನು ತೇಜಸ್ವಿ ನಮ್ಮ ಎಲ್ಲ ಸಿಟ್ಟನ್ನು ಒಳಗಿಟ್ಕೊಂಡು ಕನ್ಸಿಡ್ ಮಾಡ್ತಾರೆ ಪಾಯಿಂಟ್ ಅವರ ಅಂಡರ್ನ. ನಮ್ಮಪ್ಪ ಎಲ್ಲರನ್ನೂ ಸೇರಿಸ್ಕೊಂಡು ನೀವು ಕನ್ನಡದಲ್ಲಿ ಬರೀ 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 ಹೇಳಿದ್ರು ಕಡೆಗೆ ನಮ್ಮ ಅಪ್ಪನ ಸಪೋರ್ಟಿಂಗ್ ಇದ್ದರೆ ಇಬ್ಬರು ಬ್ರಾಹ್ಮಣ ಸೊ ಇಲ್ಲಿ ನಾವು ಸೈನ್ಸ್ ಈ ಥರದ ದುರಂತಗಳ ಬಗ್ಗೆ ಕ್ವಾಂಟಮ್ ಫಿಸಿಕ್ಸ್ ಅದರ ಬಗ್ಗೆ ಎಲ್ಲ ಮತ್ತೆ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡೋದಕ್ಕಿಂತ ವೇರ್ ಬೆಟರ್ ಆಫ್ ಡೂಯಿಂಗ್ ವಾಟ್ ವಿ ಆರ್ ಡೂಯಿಂಗ್. ನನಗೆ ಭಾಳ ಇವರು ಪ್ರಕಾಶ್ ಬೆಳವಾಡಿ ಅವರು ಮಾತನಾಡ್ತಾರೆ ಬಂದಾಗ ನಾನು ಒಂದು 20 ದಿನದ ಹಿಂದೆ ಅವರು ಕಲಾಮಂದಿರದಲ್ಲಿ ಮಾತನಾಡ್ತಾರೆ ಎಲ್ಲ ನಾಟಕಗಳನ್ನು ಆಡಿ ನಷ್ಟ ಅನುಭವಿಸಿ ನಾವು ತುಂಬ ಕಷ್ಟದಲ್ಲಿದ್ದಾಗ ಓಪನ್ ಹೇಗನ್ ನಾಟಕ ಆಡ್ತಿದ್ವಿ ಬಹಳಷ್ಟು ಜನ ಬಂದು ನಮ್ಮನ್ನು ಉಳಿದು ಬಿಡ್ತಾ ಇದ್ರು ಮತ್ತೆ ನಮಗೆ ಹಣ ಸಿಗ್ತಾ ಇತ್ತು ಮುಂದಿನ ನಾಟಕಗಳಿಗೆ ಅಷ್ಟೇ ಅಲ್ಲ ನಮ್ಮ ಸೋಲೆಲ್ಲ ಮರೆತೋಗಿ ಕೈ ಮರೆತೋಗಿ ಮತ್ತೆ ಹೊರಟು ಬರ್ತಿದ್ದು ಅಂತ ಇದ್ರು ಬೆಂಗಳೂರಲ್ಲಿ. ನನಗೆ ಇದು ಹೇಗೆ ಸಾಧ್ಯ ನಾನು ಈ ನಾಟಕ ಮಾಡೋದು ಹೇಗೆ ಅಂತ ಒಳಗಡೆ ತುಮ್ಮನಗಳು ಕಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಕಾಶ್ ಬೆಳವಾಡಿ ಅವ್ರ ಮಾತು ಇದು ಅದು ಇನ್ನೊಂದು ಎಕ್ಸ್ಟ್ರೀಮ್ ಆಗಿ ನಿಲ್ತಾ ಇದೆಯಲ್ಲ ತಕ್ಷಣ ಅದನ್ನ ಹಂಚಿಕೊಂಡೆ ಹತ್ರ ಡೋಂಗ್ರೆ ಅವ್ರ ಹತ್ರ ಅವ್ರ ಅಂದ್ರು ಅದು ಬೆಂಗಳೂರು ಮತ್ತು ಅಲ್ಲಿ ಆಡದ್ದು ಇಂಗ್ಲೀಷು ಅನ್ನೋದನ್ನ ಜ್ಞಾಪಕದಲ್ಲಿ ಇಲ್ಲಿ ಮೈಸೂರು ಮತ್ತು ಕನ್ನಡದಲ್ಲಿ ಆಡ್ಬೇಕಾಗಿದೆ ಹಾಗಾಗಿ ನಮಗೆ ಸಮಸ್ಯೆ ಇದೆ ಒಂದನ್ನು ಹಂಚಿಕೊಳ್ತಾ ಇದ್ದೆ. ಇನ್ನೊಂದು ಅಷ್ಟೊತ್ತಿಂದ ನಾನು ಮಂಡಿಸಿದಂಥ ಕೆಲವು ವಿಚಾರಗಳ ಬಗ್ಗೆ ನಿಮ್ಗೆ ಅನ್ಸಿದ್ರೆ ನಾನು ನಾಟಕದ ಕೇಂದ್ರ ಬಿಂದುವನ್ನೇನು ಕೈಯಲ್ಲಿ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಅದು ತಕ್ಷಣ ದಯವಿಟ್ಟು ಅದನ್ನು ಬಿಟ್ಟು ನಿಲ್ಲಿ. ಯಾಕೆಂದರೆ ಸ್ವಲ್ಪ ಒಂದು 2-3 ತಿಂಗಳ ಹಿಂದೆ ಇಲ್ಲಿ ಹರಿದಾಸ್ ಅಂತಕ್ಕಂಥ ಅವರು ಅವರು ಈ ನಾಟಕ ಹೇಗಾಯಿತು ಹೇಗಾಯಿತು ಇದರ ವಾತಾವರಣ ಹೇಗಿತ್ತು ಅನ್ನೋದನ್ನು ಖುದ್ದಾಗಿ ಆ ಜಾಗಗಳಲ್ಲಿ ಹೋಗಿ ಭೇಟಿ ಮಾಡಿ ಅಲ್ಲೆಲ್ಲ ಎಲ್ಲರ ಜೊತೆ ಮಾತನಾಡಿ ತಮ್ಮ ಎಲ್ಲ ಅನುಭವಗಳನ್ನೇ ಆ ದಿನ ಇಲ್ಲಿ ಹಂಚಿಕೊಂಡರು. ನನಗೆ ಅವತ್ತು ನಡೆದಂಥ ಅವ್ರು ಕೊಟ್ಟಂಥ ವಿವರಣೆ ಕೇಳಿದಾಗ ಬಹುಶಃ ಅವರನ್ನೇ ಇವತ್ತು ಕರೆದಿದ್ರೆ ಇನ್ನಷ್ಟು ಇಲ್ಲಿ ಅವತ್ತು ಯಾರ್ಯಾರು ಬಂದಿರಲಿಲ್ಲೋ ಇವತ್ತು ಯಾರ್ಯಾರು ಬಂದಿದ್ದಿರೋ ನೀವು ನಿಮಗೆ ಆ ನಾಟಕದ ಬಗ್ಗೆ ಇನ್ನಷ್ಟು ಒಂದು ರೀತಿ ಅವರು ಈ ಬರಕ್ಸ್ ಕೂಡ ಕಾಟ್ತಿ ಸೆಂಟರ್ ಅಲ್ಲಿ ಫೋಕಸ್ ಆಫೀಸ್ ಅಂತ ನನ್ನಂತೆ ಇಟ್ಕೊಂಡು ಹೇಳ್ತಾರೆ. ಉಮೇಶ್ ಅವರು ನಾಟಕದ ದೃಷ್ಟಿಯಿಂದ ವಿಧಿತ ಸೈನ್ಸ್ ದೃಷ್ಟಿಯಿಂದಲ್ಲ ನಾಟಕದ ನೋಡಿ ಅವರು ವಿಜ್ಞಾನದ ದೃಷ್ಟಿಯಿಂದ ಅದನ್ನ ನಾನು ಹೇಳ್ತೇನೆ. ಹೋಗತ್ತಾಗೊಳ್ಳೋ ವಿಜ್ಞಾನಿ ಬಗ್ಗೆ ಅವನಂತ ಯಾವ ಅವಾರ್ಡು ಬೇಡ ಏನು ಬೇಡ ಅಂತ ಬರೆದಿದ್ದಾರೆ. ಒಂದೊಂದು ಚಾಪ್ಟರ್ ಕೂಡ ಓದಿದ್ರೆ ಬಹುಶಃ ಅದನ್ನ ಫಸ್ಟ್ 3 ವರ್ಷದ BSc ಗೆ 3 ವಾಲ್ಯೂಮ್ ಕಳಿಸ್ಬಿಟ್ರೆ
ಈ ದೇಶದಲ್ಲಿ ಬೌದ್ಧ ವಿಜ್ಞಾನ ನಿಜಕ್ಕೂ ಚೆನ್ನಾಗಿ ಮುಂದುವರಿದೆ, ತಿಳಿದವರು ಕಲಿಸ್ಬೇಕು. ಮತ್ತದು ಅವ್ರು ಮಾತಾಡುವ ಗುಟ್ಟು ಮತ್ತೆ ಅವರಿಬ್ರು ಯಾರೋ ಕಾನ್ವರ್ಸೇಷನ್ 20 ನಿಮಿಷದ ಇವತ್ತು ಗೊತ್ತಾಗಿಲ್ಲ ಅನ್ನೋ ಗುಟ್ಟು ಅದಕ್ಕೂ ಸಂಬಂಧಪಟ್ಟಿರ್ಬೋದು ಅಂತ ಒಂದು ಅಲ್ಲಿ ಭೂಗತ ಆಗುತ್ತೆ ಅಂತಂದು ಏನಂದ್ರೆ ಅವ್ರ ಅರ್ಥ ನಾನು ಹೆಚ್ಚೆಚ್ಚಿಗೆ ಹೊರಗಡೆ ಇದ್ದಷ್ಟು ಅವರು ಆ ಕಾಲಕ್ಕಾಗಲೇ ಅವ್ರ ಪ್ರಸಿದ್ಧಿ ಆಗ್ಬಿಡೋದು. ಅವ್ರದ್ದು ಎರಡು ಒಂದು ಆತ್ಮಚರಿತ್ರೆ ಶೂರ್ಲಿ ಲುಕಿಂಗ್ ಪೆನ್ಮನ್ ಅಂತಕ್ಕಂಥದ್ದು ಓದ್ಬೇಕು. ಕ್ವಾಂಟಮ್ ಎಲೆಕ್ಟ್ರೋಡೈನಮಿಕ್ಸ್ ಅಂತ ಬರೆದ ಕಂಡಿಡಿದಂತ ಆ ಸಂಶೋಧನೆ ಮಾಡಿದ್ರು, ಅದಕ್ಕಾಗಿ ನೊಬೆಲ್ ಪ್ರಶಸ್ತಿ ಅವ್ರಿಗೆ ತಮ್ಮನಾಗ ಶೃಂಗರ್. ಅದೊಂದು ಅದ್ಭುತವಾದ ಕಲ್ಪನೆ. ಆ ಕಲ್ಪನೆ ಆ ಎತ್ತರಕ್ಕೆ ಯೋಚನೆ ಮಾಡೋದು ಸಾಧ್ಯ ಅಂತ ಅವರಷ್ಟೇ ಆ ಸಾಲಿನಲ್ಲಿ ನಿಂತವ್ರು ಪ್ರಯತ್ನ. ಆದ್ರೆ ಆ ಇಡೀ ಪುಸ್ತಕದಲ್ಲಿ ಶೂರ್ಲಿ ಜೋಕಿಂಗ್ ವಿತ್ ಪೆನ್ಮನ್ ಅನ್ನೋ ಪುಸ್ತಕದಲ್ಲಿ ತನ್ನ ಸಾಧನೆ ಬಗ್ಗೆ ಎಲ್ಲೂ ಹೇಳಿಲ್ಲ, ತಾನು ಮಾಡಿದಂತ ಹುಡುಗಾಟಗಳ ಬಗ್ಗೆ ಇದೆ ಹೊರತು ತನ್ನ ದೊಡ್ಡ ಸಾಧನೆ ಬಗ್ಗೆ ಎಲ್ಲೂ ಒಂದು ಮಾತಾಡಿಲ್ಲ. ಆದ್ರೆ ಆತ ಒಬ್ಬ ಶ್ರೇಷ್ಠ ವಿಜ್ಞಾನ ಆತ ಅವತ್ತು ಶುರು ಮಾಡಿದ್ದನ್ನ ನಂತರ ಇವತ್ತು ನಾವು ಹೊಸ ಸಿದ್ಧಾಂತ ಎಲ್ ಎಚ್ ಸಿ ಆಗಲಿ ಇನ್ಯಾವುದೇ ಆಗಲಿ ಎಲ್ಲ ಹೊಸ ಸಿದ್ಧಾಂತಗಳು ಅವುಗಳ ಮೇಲೆ ಹೇಗೆ ನ್ಯೂಟನ್ ಅಂತಾರೆ ಒಂದು ಕಡೆ ಹೇಳ್ತಾನೆ ಹೆಗಲ ಮೇಲೆ ನಿಂತಷ್ಟು ಜಾಸ್ತಿ ಕಾಣುತ್ತೆ ಅಂತಕ್ಕಂಥ ಭಾವನೆ ಇದು ವಿಜ್ಞಾನದಲ್ಲಿ. ಹಾಗಾಗಿ ಇಲ್ಲಿರೋ ಸೀಕ್ರೆಟ್ ಸ್ವಲ್ಪ ಬೇರೆ ಇದೆ. ನನಗೂ ಅನ್ಸುತ್ತೆ ಆ ಸೀಕ್ರೆಟ್ ಅಣುಬಾಂಬನ್ನು ಉಂಟಾಗುತ್ತೆ ಅಂತ ಅನ್ಸುತ್ತೆ. ಒಬ್ಬ ಜರ್ಮನಿಯನ್ನ ಇಷ್ಟಪಡುವಂತಹ ಹೆಸರು ಬರ್ತದೆ, ಇನ್ನೊಬ್ಬ ವಿಜ್ಞಾನವನ್ನ ಹೆಚ್ಚು ಇಷ್ಟಪಡುವಂತವನು ಎಲ್ಲೋ ಜರ್ಮನಿಯಲ್ಲಿ ಇದ್ರೆ ನನಗೆ ಮುಂದಿನ ದಿನಗಳು ಕಷ್ಟಕರವಾಗುತ್ತೆ ಅಂತ ಒಂದು, ಅಥವಾ ಈ ಸೀಕ್ರೆಟ್ನ ಜರ್ಮನಿಗೆ ಕೊಟ್ರೆ ಅದು ಮುಂದುವರೆದ್ರೆ ಏನೇನೆಲ್ಲ ಆಗ್ಬಿಡುತ್ತೋ ಅದು ಒಂದು ರೀತಿ ಅನಾಹುತಗಳಾಗ್ಬೋದು ಅನ್ನೋ ಹಿಂದೆ ರೀತಿ ಭಯ ಇದ್ದಂತ ಒಬ್ಬ ವ್ಯಕ್ತಿ. ಇವರಿಬ್ಬರು ನಡುವೆ ಈ ನಡೆಯೋ ಇದು ಒಬ್ರಿಗೊಬ್ರು ಎಲ್ಲೋ ಒಂದು ಕಡೆ ಮೊದಲು ಒಪ್ಕೊಳ್ತಿದ್ರು, ಆಮೇಲೆ ಆಮೇಲೆ ಒಬ್ರಿಗೊಬ್ರಿಗೆ ಅಷ್ಟು ಇದು ಕಾಣ್ತದೆ. ಅಲ್ಲೊಂದ್ಕಡೆ ಅದು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಮೊದಲು ಆಲೋಚನೆ ನಡೆದಿರು ಸಂಶೋಧನೆ ಇದು ಸಾಧ್ಯವೇ ಅಲ್ವೇ ಈ ತರ ಹೆಚ್ಚಿನ ಎನರ್ಜಿ ಅವರಿಗೆ ಅದರ ಡೇಂಜರ್ಸ್ ಕೊಡ್ತೀನಿ ಡೇಂಜರ್ಸ್ ಗೊತ್ತಿರೋದಕ್ಕೂ ಮೊದಲು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಎಲ್ಲ ಅಷ್ಟೇ ಅದರ ಹುಡುಗರಿಗೆ ಅವನನ್ನು ಸೇರಿಸ್ಕೊಳಕ್ ಇಷ್ಟ ಆಗಲ್ಲ ಕೆಲಸ ಜಾತಿ ಆದ್ರೆ ಒಂಬತ್ತು ಜನ ಬಂದು ಹುಡುಗೇನೋ ಕಾರಣ ಅಂತ ನೀವು ಏನು ಮಾಡ್ತೀವಿ ಮೊದಲು ಪ್ರಶಸ್ತಿ ಕಟ್ಕೊಂಡು ಏನ್ ಮಾಡ್ಬೇಕು ಎಲ್ಲ ಮಾಡಿ ಅವಾಯ್ಡ್ ಮಾಡ್ಬೇಕು ಅಂತ ಅವ್ರಿಗೆ ಇಲ್ಲ ಅವ್ರು ಬರೀ ಒಂದು ಸ್ವೀಪರ್ ರೋಲ್ ಇದೆ ಅಂತ ಡೈಲಾಗು ಇಲ್ಲ ಇವಾಗ ಮಾನೇ ದಿನ ರಿಹರ್ಸಲ್ ಬರ್ತೀವಿ ಮಾನೇ ದಿನ ಸ್ವೀಪರ್ ರೋಲ್ ಹಾಕೊಂಡು ಹುಡುಗರಿಗೆ ಡಿಪ್ಲೊಮೆ ಸರ್ ಡೈಲಾಗು ಇಲ್ಲ ಸರ್ ಸುಮ್ಮನೆ ಸ್ವೀಪರ್ ಅದಾದ್ರೂ ಆಕ್ಟಿಂಗ್ ಅಲ್ವೋ ಎಲ್ಲಾ ಪ್ರಶ್ನೆಗಳನ್ನ ಅವ್ರ ನೀರ್ ಕುಡ್ದ ಉತ್ತರ ಹೇಳ್ತಾರೆ
ಆಗ ಬಹಳ ಖುಷಿ ಆಗುತ್ತೆ. ಈ ಚಿತ್ರ ರೀಚ್ ಆಗಿದ್ದಾಗ ಫೋನ್ ಇರೋದ್ರಲ್ಲಿ ಯಾವಾಗ ಮಾಡಿ ಅವ್ರದಲ್ಲಿ ಸಿಕ್ಕಿರ್ತಾನೆ. ಇಲ್ಲಮ್ಮ ಲೋಕಾರುಡೆ ಮಾಡಿ ಮಾತಾಡ್ತಾ ಮಾತಾಡ್ತಾ ಅವ್ರು ಮಾಡಲು ಏನು ಅಂತ ಮಾಡೋದ್ರಿಂದ ಆ ಮಾಡಲು ಏನು ವಿಗ್ರಹ ಇರೋದು ಮಾಡಲು ಗೊತ್ತಿಲ್ಲ ಅವನಿಗೆ. ಆದರೆ ಆ ಮಾಡಲ ಹಿನ್ನೆಲೆಯಲ್ಲಿದ್ದ ಎಲ್ಲ ಸಿದ್ಧಾಂತಗಳನ್ನು ಕುರಿತು ಅತ್ಯಂತ ಅದ್ಭುತವಾಗಿ ಪ್ರಶ್ನೆಗಳ ಉತ್ತರ ಕೊಟ್ಟ ಇಸ್ ದ ಫೇಟ್ ಆಫ್ ಟೀಚಿಂಗ್ ಆಫ್ ಲರ್ನಿಂಗ್ ಆಫ್ ಸಬ್ಜೆಕ್ಟ್ ಎಂದು ಇಂಥ ಸೆಕೆಂಡ್ರಿಗಳು ಇಂಡಿಯನ್ ಆಗ್ತಾ ಇದೆ ಕಡೆ ಮಾಡ್ತಾರಪ್ಪ. ಫಿಸಿಕ್ಸ್ ಅಂದ್ರೆ ಏನು ಗೊತ್ತಿಲ್ಲ, ಆದ್ರೆ ಹುಡುಗನಿಗೆ ಏನ್ ಪ್ರಶ್ನೆ ಕೇಳಿದ್ರು ಫಿಸಿಕ್ಸ್ ಬಗ್ಗೆ ಉತ್ತರ ಆಗತ್ತೆ. ಈ ವಾರ್ಡ್ ಆರ್ಡಿನರಿ ಮಾಡ್ಯೂಲ್ ಅದು, ಆ ಮಾಡ್ಯೂಲ್ ಮಾಡ್ಲಿ ಏನು ಅಂದ್ರೆ ಗೊತ್ತು ನಮ್ ಕೇಸು ಅದು. ಏನಾದ್ರು ಕೇಳಿ ಉತ್ತರ ಹೇಳ್ತೀವಿ ಅದನ್ನೇ ನಿಜವಾಗಿರ್ತಾರೆ ಮುಂದೆ ಕೇಳಿ ಹೋದ. ಈಗ ಈ ನಾಟಕ ಕೋಪನ ಹೇಳಿದ ನಾಟಕದ ಒಂದು ಅಂಕದ ವಾಚನ ಇದೆ. ಈ ನಾಟಕ 13 ಮತ್ತು 14ನೇ ಮೇ ಮೈಸೂರಿನ ಶ್ರೀರಂಗದಲ್ಲಿ ಪ್ರದರ್ಶನಗೊಳ್ಳಲಿದೆ. ನಿಮ್ಮ ಕಡೆ ಹೋಗಿಲ್ಲ, 10 ನಿಮಿಷ ಅದರ ವಾಚನ. ಹೆಚ್ಚು ಹೆಚ್ಚು ಮಾತನಾಡಿದಂತೆಲ್ಲ
ಅದರ ಅನಿಶ್ಚಿತತೆಯ ಆಳ ಹೆಚ್ಚಾಗಿದೆ. ಆದರೂ ಇನ್ನೂ ಒಂದ್ಸಲ ಪ್ರಯತ್ನಿಸ್ತೇನೆ. ಈಗ ನಾವೆಲ್ಲ ಸತ್ತಿರುವುದರಿಂದ ಯಾರಿಗೂ ನೋವಾಗೋದಿಲ್ಲ, ಯಾರಿಗೂ ದ್ರೋಹ ಬಗೆದ ಹಾಗೂ ಆಗೋದಿಲ್ಲ. ಇಲ್ಲ, ನಿನಗೆ ಅವನ ಮೇಲೆ ಪ್ರೀತಿ ಇತ್ತು. ಅವನು ನಮ್ಮಲ್ಲಿ ಬಂದಾಗ ಅವನು 26 ವರ್ಷ ನೆನಪಿದೆಯ? ಸಮುದ್ರ ದಂಡೆಯ ಹತ್ರ ನಾವು ಮತ್ತು ನಮ್ಮ ಮಕ್ಕಳ ಜೊತೆ ಆಟವಾಡಿದ್ದು. ಆದ್ರೂ ಸಹ ಸ್ವಲ್ಪ ಪರಕೀನಂತನೇ ಇದ್ದ. ಎಷ್ಟು ಚೂಟಿ ಮತ್ತು ಉತ್ಸಾಹಿ! ಅಗತ್ಯಕ್ಕಿಂತ ಚೂಟಿ ಮತ್ತು ಉತ್ಸಾಹಿ. ಆ ಕಾಂತಿಯುಕ್ತ ಕಣ್ಣುಗಳಿಂದ ಎಡಬಿಡದೆ ಗಮನಿಸುತ್ತಿದ್ದ. ಕಣ್ಣು ಕುಟ್ಟುವ ಕಾಂತಿ ನಮ್ಮನ್ನೇ ಕುರುಗುಟ್ಟುವುದವನ. ಆದರೆ ಒಂದಂತೂ ನಿಜ, ಅವನೊಬ್ಬ ಶ್ರೇಷ್ಠ ಬೌದ್ಧ ವಿಜ್ಞಾನಿ. ಆ ಒಂದು ವಿಷಯದಲ್ಲಿ ನಾನು ಬದಲಾಗೋದೇ ಇಲ್ಲ. ಅವರೆಲ್ಲರೂ ಶ್ರೇಷ್ಠರೇ. ಕೋಪನೇಯಲ್ಲಿ ನಿನ್ನ ಹತ್ತಿರ ಕೆಲಸ ಮಾಡಲು ಬಂದ್ರೆ ಎಲ್ಲರೂ, ಆದಂತೂ ಪ್ರಪಂಚದಲ್ಲಿದ್ದ ಎಲ್ಲ ಶ್ರೇಷ್ಠ ಅಣುವಿಜ್ಞಾನಿಗಳು ನಿನ್ನ ಇನ್ಸ್ಟಿಟ್ಯೂಟ್ಗೆ ಬಂದಿದ್ರು. ನಾನು ಅವರನ್ನೆಲ್ಲ ಕಂಪೇರ್ ಮಾಡಿ ನೋಡಿದಾಗ ನನಗನ್ಸೋದು ಹೈಸನ್ಬರ್ಗ್ ಅವರೆಲ್ಲರಿಗಿಂತ ಶ್ರೇಷ್ಠ ಅಂತ. ಯಾರು ಈ ನೀಲ್ಸ್ ಬೋರ್? ನಮಗೆ ತಂದೆ ಸಮಾನ. ನೀಲ್ಸ್ ಬೋರ್ ಯಾವಾಗ ಕ್ವಾಂಟಮ್ ತತ್ವವನ್ನ ಶಕ್ತಿ ಮತ್ತು ವಸ್ತುಗಳೆರಡಕ್ಕೂ ಅನ್ವಯವಾಗುವಂತೆ ವಿವರಿಸಿದ್ರು, ಆಗಲೇ ಹೊಸ ಅಣುವಿಜ್ಞಾನ ಹುಟ್ಟಿಕೊಂಡು 1913 ನಾವೆಲ್ಲ ಕೆಲಸ ಮಾಡಿದ್ದು ಆ ಒಂದು ಅದ್ವಿತೀಯ ಒಳನೋಟದಿಂದ. 1924 ಹೈಸನ್ಬರ್ಗ್ ನನ್ನ ಜೊತೆ ಕೆಲಸಕ್ಕೆ ಮೊದಲು ಬಂದಾಗ ನಾನು ಆಗ್ತಾನೆ ಡಾಕ್ಟರೇಟ್ ಮುಗಿಸಿದ್ದೆ. ಬೋರ್ ಪ್ರಪಂಚದ ಅತಿಶ್ರೇಷ್ಠ ಅಣುಭೌತ ವಿಜ್ಞಾನಿಯಾಗಿದ್ದರು. ಸೇರಿಕೊಂಡ 1 ವರ್ಷದಲ್ಲಿ ಅವನು ಕ್ವಾಂಟಮ್ ಯಂತ್ರ ವಿಜ್ಞಾನವನ್ನೇ ಕಂಡುಹಿಡಿದ. ಮತ್ತೆ ನೀನು ಕಾಂಪ್ಲಿಮೆಂಟಾರಿಟಿ ಬಗ್ಗೆ ಹೊಸ ಆವಿಷ್ಕಾರ ಮಾಡಿದೆ. ನಾವು ಎರಡರ ಬಗ್ಗೆಯೂ ತುಂಬಾ ಚರ್ಚಿಸಿದ್ವು. ನಮ್ಮ ನಮ್ಮ ಅತ್ಯುತ್ತಮ ಕೆಲಸಗಳನ್ನ ಒಟ್ಟಿಗೆ ಮಾಡಿದ್ವು. ಹೈಸನ್ಬರ್ಗ್ ನಮ್ಮ ಚರ್ಚೆಗಳಿಗೆ ಯಾವಾಗಲೂ ಮುಂದಾಡು. ಬೋರ್ ಆ ಚರ್ಚೆಗಳಿಗೆ ಒಂದು ಚೌಕಟ್ಟನ್ನು ಹಾಕಿಕೊಡುತ್ತಿದ್ದರು. ನಾವು ಇದನ್ನೆಲ್ಲ ಒಂದು ಬಿಸ್ನೆಸ್ ತರಹ ನಡೆಸುತ್ತಿದ್ದೆವು. ಅವರು ಚೇರ್ಮನ್, ನಾನು ಮ್ಯಾನೇಜಿಂಗ್ ಡೈರೆಕ್ಟರ್. ತಂದೆ ಮತ್ತು ಮಗ ಕುಟುಂಬದೊಳಗಿನ ವ್ಯವಹಾರ. ನಮ್ಮದೇ ಆದ ಮಕ್ಕಳಿದ್ರು ಸಹ ಹೈಸನ್ಬರ್ಗ್ ನನ್ನ ಸಹಾಯಕನಾಗಿಲ್ಲದಿದ್ದಾಗಲೂ ನಾವು ಜೊತೆಯಾಗಿ ಕೆಲಸ ಮಾಡುವುದನ್ನು ಮುಂದುವರಿಸಿದ್ವು. 1927 ನಾನು ಕೋಪನ್ಹೇಗನ್ ಬಿಟ್ಟು ಜರ್ಮನಿ ವಾಪಸ್ಸಾದ ಮೇಲೆ ಮುಂದೆ ನನ್ನ ಮದುವೆಯಾಗಿ ನಾನು ಪ್ರೊಫೆಸರ್ ಪೀಠದಲ್ಲಿದ್ದಾಗಲೂ ಅದಾದ ಮೇಲೆ ನಾಸಿಗಳು ಅಧಿಕಾರಕ್ಕೆ ಬಂದರು. ಆಮೇಲೆ ಜೀವನ ತುಂಬಾ ಕಷ್ಟಕ್ಕೆ ಸಿಕ್ಕಿತು. ಯುದ್ಧ ಶುರುವಾಯಿತು. 1941 ಆ ದಿನ ಎಲ್ಲ ಮುಗಿಯಿತು. ಹೌದು, ಅವನು ಯಾಕೆ ಹೀಗೆ ಮಾಡ್ದ? ಸೆಪ್ಟೆಂಬರ್ 1941 ಎಷ್ಟೋ ವರ್ಷಗಳವರೆಗೆ ನಾನು ಅಕ್ಟೋಬರ್ ಅಂತಲೇ ಅಂದ್ಕೊಂಡಿದ್ದೆ. ಸೆಪ್ಟೆಂಬರ್ ಕೊನೆ. ಈ ನೆನಪು ಅನ್ನೋದು ಒಂದು ವಿಚಿತ್ರ ಡೈರಿ ಇದ್ದ ಹಾಗೆ. ನೀವು ಪುಟಗಳನ್ನು ತೆರೆದ ತಕ್ಷಣ ಅದರ ಮೇಲಿನ ತಲೆಬರಹಗಳು ಮತ್ತು ಪುಟದ ತುಂಬಾ ಇದ್ದ ಮುದ್ದಾದ ಅಕ್ಷರಗಳು ನಿಮ್ಮ ಮುಂದೆಯೇ ಕರಗುತ್ತವೆ. ದಿನ ಮತ್ತು ತಿಂಗಳುಗಳನ್ನ ನೀವೇ ನೋಡಿ ಕಳೆಯಬೇಕು. ಸೆಪ್ಟೆಂಬರ್ 1941 ಕೋಪನ್ಹೇಗನ್. ನಾನು ಬರ್ಲಿನ್ನಿಂದ ಬರುವ ರಾತ್ರಿಯ ರೈಲಿನಲ್ಲಿ ಬಂದಿಳಿದಿದ್ದೇನೆ. ನನ್ನ ಜೊತೆಗೆ ನನ್ನ ಸಹೋದ್ಯೋಗಿ ಕಾಲ್ ವಿಶೇಷ. ನಮ್ಮ ಸುತ್ತಲೂ ಬೂದು ಬಣ್ಣದ ಮಿಲಿಟರಿ ಯೂನಿಫಾರ್ಮ್ಗಳು, ಆ ಯೂನಿಫಾರ್ಮ್ಗೆ ಸಿಕ್ಕಿಸಿದ ಬಂಗಾರದ ಬಣ್ಣದ ದಾರಗಳು, SS ಕಪ್ಪು ಪಟ್ಟಿ ಮತ್ತು ಸ್ವಸ್ತಿಕ್ನ ಬಾವುಟಗಳು ಎಲ್ಲೆಡೆ. ಇವುಗಳ ಮಧ್ಯದಲ್ಲಿ ರೈನ್ಕೋಟ್ ನಡಿಯಲ್ಲಿ ಸಾದಾ ಸೂಟ್ ಧರಿಸಿರುವ ನಾವು. ನನ್ನ ಕೈನಲ್ಲಿ ನಾನು ಮಾಡಬೇಕಾದ ಭಾಷಣದ ಪ್ರತಿ, ನನ್ನ ತಲೆಯಲ್ಲಿ ನಾನು ತಲುಪಿಸಬೇಕಾದ ಸಂದೇಶ. ಭಾಷಣ ಆಸ್ಟ್ರೋಫಿಸಿಕ್ಸ್ ಬಗ್ಗೆ ಸುಲಭ, ಆದರೆ ತಲೆಯಲ್ಲಿದ್ದು ತುಂಬ ಕಷ್ಟದ ಕೆಲಸ. ನಾವು ಆ ಭಾಷಣ ಕೇಳಲು ಹೋಗಲಾಗುವುದಿಲ್ಲ. ಆ ಭಾಷಣ ನಡೀತಾ ಇದ್ದ ಜಾಗ ಜರ್ಮನ್ ಸಾಂಸ್ಕೃತಿಕ ಕೇಂದ್ರ. ನಾವು ಅಲ್ಲಿಗೆ ಹೋಗಲು ಸಾಧ್ಯ ಇಲ್ಲ. ಅದು ನಾಜಿ ಪಾರ್ಟಿಯ ಪ್ರಚಾರ ಸಂಸ್ಥೆ. ವಿಜಯಕರ್ ನನ್ನ ಮಟ್ಟಿಗೆ ಒಬ್ಬ ಜಾನ್ ಬ್ಯಾಪ್ಟಿಸ್ಟ್. ಅವನು ನಾನು ಬರುವುದನ್ನ ಬೋರ್ ಅವರಿಗೆ ಮೊದಲೇ ತಿಳಿಸಿದ್ದ. ಅವನು ಅದಕ್ಕೆ ಬಂದಿದ್ದಾನೆ ಅನ್ಸುತ್ತೆ. ಯಾವುದೋ ಒಂದು ಮುಖ್ಯವಾದ ವಿಷಯ ಹೇಳಿರಬೇಕು. ನಮ್ಮ ಭೇಟಿ ಖಾಸಗಿಯಾಗಿದ್ದು ಸಹಜವಾಗಿರಬೇಕು. ಮನೆ ಕರೀತಿಲ್ಲ ತಾನೇ? ಅವನು ತನ್ನನ್ನ ಮನೆ ಕರೀತಾರೆ ಅಂತ ಭಾವಿಸಿರಬಹುದು. ಮೀನ್ಸ್ ಅವರು ನಮ್ಮ ದೇಶವನ್ನು ಆಕ್ರಮಿಸಿದ್ದಾರೆ. ಅವರು ಅವನಲ್ಲ, ಅವನು ಅವನಲ್ಲೊಬ್ಬ. ಇವತ್ತಿನ ನನ್ನ ಮೊದಲ ಭೇಟಿ ಬೋರ್ ಅವರು ಕೆಲಸ ಮಾಡುವ ಜಾಗ, ದ ಇನ್ಸ್ಟಿಟ್ಯೂಟ್ ಆಫ್ ಥಿಯರಿಟಿಕಲ್ ಫಿಸಿಕ್ಸ್. ಅಲ್ಲಿ ನನಗೆ ಪರಿಚಯವಿದ್ದ ಕ್ಯಾಂಟೀನ್ನಲ್ಲಿ ಒಂದು ಇರಿಸು ಮುರುಸಿನ ಊಟ. ಬೋರ್ ಅವರ ಜೊತೆ ಖಾಸಗಿಯಾಗಿ ಮಾತನಾಡಲು
ಸಾಧ್ಯವೇ ಇಲ್ಲದ ಜಾಗ. ಅಲ್ಲಿ ಇದ್ರ ರಸನ್ ಪೌರ್, ಪೀಟರ್ಸನ್ ಮತ್ತು ಕ್ರಿಶ್ಚಿಯನ್ ಮುಲ್ಲರ್ ಅವರದ್ದು ಖಂಡಿತ ಇದ್ರು. ನನಗೆ ಇದೆಲ್ಲ ಒಂದು ಕನಸಿನ ತರಹ. ನಿಮ್ಮ ಕಣ್ಣ ಪರದೆಯ ಮುಂದೆ ಏನ್ ಮೂಡುತ್ತದೆ ಎನ್ನುವುದನ್ನ ನೀವು ಯಾವತ್ತೂ ನಿಖರವಾಗಿ ವಿವರಿಸೋದಕ್ಕೆ ಆಗೋದಿಲ್ಲ. ಟೇಬಲ್ ತುದಿಯಲ್ಲಿ ಬೋರ್ ಇದ್ರ ನಾನು ಆ ಕಡೆ ಕಣ್ಣಿಟ್ಟು ನೋಡಿದಾಗ ರಸಂತೋಲ್, ಬೋರ್, ಮುಲ್ಲರ್ ಅದು ಯಾರು ಬೇಕಾದರೂ ಆಗಿರ್ಬೋದು. ನನ್ನ ದೃಷ್ಟಿಯಲ್ಲಿದ್ದ ಹಾಗೆ ನನಗೆ ನಿಖರವಾಗಿ ಜ್ಞಾಪಕ ಇರೋದು ಅಂದ್ರೆ ಅದು ಒಂದು ವಿಪತ್ಕಾರಿ ಸಮಯ ಅಷ್ಟು ಮಾತ್ರ ಹೇಳಬಲ್ಲೆ. ಅದೊಂದು ದುರ್ಘಟನೆ. ಅವನು ಎಲ್ಲರ ಮುಂದೆ ಕುಬ್ಜನಾದ. ಏನ್ ಹೇಳ, ಜರ್ಮನಿ ಡೆನ್ಮಾರ್ಕ್ ನ ಆಕ್ರಮಿಸಿದ್ದು ದುರಾದೃಷ್ಟಕರ, ಆದರೆ ಪೋಲೆಂಡ್ ದೇಶವನ್ನು ಆಕ್ರಮಿಸಿದ್ದು ಸರಿ. ಜರ್ಮನಿ ಈಗ ಯುದ್ಧ ಗೆಲ್ಲುವ ಸ್ಥಿತಿಯಲ್ಲಿದೆ. ನಮ್ಮ ಯುದ್ಧ ಟ್ಯಾಂಕ್ಗಳು ಮಾಸ್ಕೋ ಹತ್ತಿರವೇ ಇವೆ. ತಾನು ಏನು ಹೇಳುತ್ತಿದ್ದೇನೆ ಎನ್ನುವುದರ ಬಗ್ಗೆ ಅವರಿಗೆ ನಿರಂತರ ಎಚ್ಚರವಿರಬೇಕು. ಹಾಗೆ ಮಾಡದಿದ್ರೆ ಅವನನ್ನ ಇನ್ಮೇಲೆ ವಿದೇಶಗಳಿಗೆ ಹೋಗಲು ಬಿಡೋದಿಲ್ಲ. ಈ ಪ್ರವಾಸಕ್ಕೆ ಪರವಾನಗಿ ಪಡೆಯೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ ಅಂತ ಅವ್ರಿಗೆ ಏನಾದರೂ ತಿಳಿದಿದೆಯೋ ಏನೋ ನಾ ಕಾಣೆ. ಅಲ್ಲೇ ಕೆಡಿಸ್ಕೊಂಡು ಅಲ್ಲೇ ತಗ್ಗಿಸಿ ನನ್ನನ್ನು ಕಳಿಸಿಕೊಡಿ ಎಂದು ಕೇಳಬೇಕಾದಂತಹ ಅರ್ಜಿಗಳು, ನಾನಿಂದು ಇಷ್ಟಪಡದ ವಿದೇಶಿ ಮಂತ್ರಾಲಯಕ್ಕೆ ಸ್ನೇಹಿತರಿಂದ ಮಾಡಿಸಿದ ಕರೆಗಳು ಇವೆಲ್ಲ ನನ್ನನ್ನು ಎಷ್ಟು ಸಣ್ಣವನನ್ನಾಗಿ ಮಾಡಿತು. ಸ್ವಲ್ಪ ವಯಸ್ಸಾಗಿದೆ. ಅವನಿಗೂ 40 ಬಂತು. ಮಧ್ಯ ವಯಸ್ಕ ಪ್ರೊಫೆಸರ್, ನಮ್ಮ ತರಹನೇ ಹಳೆ ತಲೆಗಳ ಹತ್ರ ಹತ್ರ ಬರ್ತಾ ಇದ್ದಾನೆ. ಒಂದ್ ಕೆಲಸ ಮಾಡೋಣ. ಹೈಸೆನ್ಬರ್ಗ್ ನ ಮನೆಗೆ ಕರೆಯೋದ್ರ ಪರಾಮತ ವಿರುದ್ಧ ವಾದಗಳನ್ನ ವೈಜ್ಞಾನಿಕವಾಗಿ ಮಾಡೋಣ. ಮೊದಲನೇದಾಗಿ ಹೈಸೆನ್ಬರ್ಗ್ ನಮ್ಮ ಸ್ನೇಹಿತ. ಮೊಟ್ಟ ಮೊದಲು ಹೈಸೆನ್ಬರ್ಗ್ ಒಬ್ಬ ಜರ್ಮನ್. ಅವನು ಒಬ್ಬ ಬಿಳಿಯಜ್ಜು. ನಾಜಿಗಳು ಅವನನ್ನ ಅದೇ ರೀತಿ ಕರೆಯೋದು. ಅವನು ರಿಲೇಟಿವಿಟಿ ಕಲಿಸ್ತಿದ್ದ. ಅವರು ಅದರ ಜೀವಗಳ ಭೌತಶಾಸ್ತ್ರ ಅಂತ ಹೇಳಿದ್ರು. ಅವನು ಐನ್ಸ್ಟೈನ್ ಹೆಸರನ್ನು ಹೇಳೋ ಹಾಗಿರಲಿಲ್ಲ. ಅವರೆಲ್ಲರ ಆಕ್ರಮಣದ ನಡುವೆ ಒಂದು ರಿಲೇಟಿವಿಟಿಗೆ ಅಂಟುಕೊಂಡ. ಎಲ್ಲ ನಿಜವಾದ ಜೀವಗಳು ಕೆಲಸ ಮಾಡ್ಕೊಂಡ್ರು. ಇವನು ಮಾತ್ರ ಇನ್ನ ಪ್ರೊಫೆಸರ್ ಆಗಿದ್ದಾನೆ. ಲೀಪ್ಸಿಗ್ ನಲ್ಲಿ ಯೂನಿಕ್ ನಲ್ಲಲ್ಲ ಇನ್ನು ರಿಲೇಟಿವಿಟಿಯನ್ನೇ ಕಲಿಸ್ತಾ ಇದ್ದಾನೆ. ಅವರು ಅವನನ್ನ ವಾಚ್ ಮಾಡ್ತಿದ್ರೆ ಅವನು ಏನ್ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಏನ್ ನೋಡ್ತಾನೆ ಅನ್ನೋದರ ಎಲ್ಲದರ ವರದಿ ಮೇಲ್ನವ್ರಿಗೆ ಗೊತ್ತಾಗುತ್ತೆ. ನನ್ನ ಮೇಲಿನ ಕಣ್ಗಾವಲು ನನ್ನ ಕೊರಳಿಗೆ ಸುತ್ತಿರುವ ಹಗ್ಗ. ಆದ್ರೆ ನನಗೆ ಗೊತ್ತು ಬೋರ್ನ ಮೇಲೂ ಸಹ ಈ ನಿಗಾ ಇರುತ್ತೆ. ನಿನ್ ಮೇಲೂ ಅವರು ಕಣ್ಣಿಟ್ಟಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ತಾನೆ? ಯಾರು ಗೆಸ್ಟ್? ನನ್ನಲ್ಲಿ ಬಚ್ಚಿಡುವಂತದ್ದೇನೂ ಇಲ್ಲ. ನಮ್ಮ ದೇಶದವರಿಂದ ಅವ್ರೇನಾದ್ರೂ ನೀನು ಜರ್ಮನಿಯ ಜೊತೆ ಸೇರ್ಕೊಂಡಿದ್ಯಾ ಅಂತ ಭಾವಿಸಿದ್ರೆ ಅದು ಅವರು ನಿನ್ನಲ್ಲಿಟ್ಟಿರುವ ನಂಬಿಕೆಗೆ ದ್ರೋಹ ಬಗೆದಂತಾಗುತ್ತೆ. ಒಬ್ಬ ಹಳೆಯ ಸ್ನೇಹಿತನನ್ನ ಊಟಕ್ಕೆ ಕರೆಯೋದು ಅವ್ರ ಜೊತೆ ಸೇರ್ಕೊಂಡು ಹಾಕಿದ್ರು. ಹಾಗಂತ ಅವ್ರಿಗೆ ಅನ್ನಿಸ್ಬಹುದು. ಓ, ಇವನು ನಮ್ಮನ್ನ ಕ್ಲಿಷ್ಟ ಪರಿಸ್ಥಿತಿಗೆ ಸಿಕ್ಕಿಸಿದ್ದಾರೆ. ನೀವು ರಾಜಕೀಯ ಮಾತಾಡೋದಿಲ್ಲ? ಇಲ್ಲ, ನಾವು ನಮ್ಮ ಮಾತನ್ನ ಭೌತಶಾಸ್ತ್ರಕ್ಕೆ ಮಾತ್ರ ಸೀಮಿತಗೊಳಿಸಬೇಕು ಅಂತ ಅನ್ಕೊಂಡಿದ್ದೀವಿ. ಅವನು ಅದರ ಬಗ್ಗೆ ಮಾತ್ರ ಮಾತಾಡ್ತಾನೆ ಅನ್ನೋದು ನನ್ನ ಊಹೆ. ಈ ಮನೆಯಲ್ಲಿ ಮಾತಾಡೋದನ್ನ ನಾವಿದ್ರೆ ಕೇಳಿಸ್ಕೊತೀವಿ ಅಂತ ಭಾವಿಸ್ಬೇಡ. ಏನಾದ್ರೂ ಖಾಸಗಿಯಾಗಿ ಮಾತಾಡ್ಬೇಕು ಅಂತಂದ್ರೆ ಹೊರಗಡೆ ಹೋಗಿ ಸುತ್ತಾಕ್ತೀವಿ. ಇಲ್ಲ, ನಾನು ಒಬ್ಬರೇ ಅವನ ಜೊತೆ ಕಾಲ ಕಳೆಯೋದಿಲ್ಲ. ಅವನೇನಾದ್ರೂ ಮಾತಾಡೋದಿದ್ರೆ ಎಲ್ಲರ ಮುಂದೆ ಎಲ್ರಿಗೂ ಕೇಳೋ ಹಾಗೆ ಇಲ್ಲೇ ಮಾತಾಡ. ಫಿಷನ್ ಬಗ್ಗೆ ಏನಾದ್ರೂ ಚರ್ಚಿಸ್ಬೋದಾ? ಫಿಷನ್ ಬಗ್ಗೆ ಅವನ್ ಯಾಕೆ ಮಾತಾಡೋದು ಗೊತ್ತಿರ್ತಾನೆ? ಯಾಕೆ ಅಂದ್ರೆ ನೀನ್ ಅದ್ರ ಬಗ್ಗೆ ಕೆಲಸ ಮಾಡ್ತಾ ಇದೆಯಲ್ಲ. ಆದ್ರೆ ಅವನು ಅದ್ರ ಬಗ್ಗೆ ಕೆಲಸ ಮಾಡ್ತಿಲ್ಲ. ಇಲ್ವಾ, ಜಗತ್ತಿನಲ್ಲಿ ಎಲ್ಲರೂ ಈ ಬಗ್ಗೆ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ನೀನು ಈ ವಿಷಯದಲ್ಲಿ ಪ್ರಪಂಚದಲ್ಲೇ ಶ್ರೇಷ್ಠ, ಅದ್ ನಿನಗೂ ಗೊತ್ತಿದೆ. ಆದ್ರೆ ಅವನು ಅದ್ರ ಬಗ್ಗೆ ಏನು ಬರ್ತಿಲ್ಲ. ಅಣು ವಿಜ್ಞಾನದಲ್ಲಿ ಬೀಜಾಣುವಿನ ಬಗ್ಗೆ ಎಲ್ಲ ಹೊಸ ಆವಿಷ್ಕಾರ ಮಾಡಿದ್ದು ಹೈಸೆನ್ಬರ್ಗ್. ಅವನು ನಿನ್ನ ಹತ್ರ ಎಲ್ಲ ವಿಷಯಗಳಲ್ಲಿ ಸಲಹೆ ಕೇಳ್ತಾ ಇದ್ದ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ. ಓ, ಅದಾಗಿ ಎಷ್ಟು ವರ್ಷ ಆಯ್ತು? 1932. ಈ ವಿಷನ್ ತಿಳಿದು ಕೇವಲ 3 ಆಯ್ತಷ್ಟೇ. ಆಧಾರದ ಮೇಲೆ ಯಾರು ಯುದ್ಧಾಸ್ತ್ರ ತಯಾರಿಸಲು ಸಾಧ್ಯ ಇಲ್ಲ. ಹೈಸೆನ್ಬರ್ಗ್ ಒಬ್ಬ ಶ್ರೇಷ್ಠ ಭೌತ ವಿಜ್ಞಾನಿ. ಸೈದ್ಧಾಂತಿಕ ಭೌತ ವಿಜ್ಞಾನದಿಂದ ಜನರನ್ನು ಕೊಲ್ಲುವ ಬಗೆಯನ್ನು ಕಂಡುಹಿಡಿದಿಲ್ಲ ಅಂದ್ಕೊಡ್ತೇನೆ. ಅಕಸ್ಮಾತ್ ಜರ್ಮನರು ಈ ಬಗ್ಗೆ ಕೆಲಸ ಮಾಡ್ತಾ ಇದ್ರೆ
ಹೈಸನ್ಬರ್ಗ್ ಆ ತಂಡದಲ್ಲಿ ಇದೇ ಇದ್ದಾರೆ. ಜರ್ಮನಿಯಲ್ಲಿ ಭೌತಶಾಸ್ತ್ರಜ್ಞರಿಗೆ ಏನು ಕೊರತೆ ಇಲ್ಲ. ಅದೇ ರೀತಿ ಅಮೆರಿಕ ಮತ್ತು ಬ್ರಿಟನ್ನಲ್ಲೂ ಸಹ ಜರ್ಮನ್ ಭೌತಶಾಸ್ತ್ರಜ್ಞರು ಬೇಕಾದಷ್ಟಿದ್ದಾರೆ. ಜೀವಗಳೆಲ್ಲ ಹೌದು. ಹಾಗಾದ್ರೆ ಜರ್ಮನಿಯಲ್ಲಿ ಇನ್ಯಾರು ಇದ್ದಾರೆ? ಸಮರ್ಫೀಲ್ಡ್, ವಾನ್ ರೋ, ಎಲ್ಲ ವಯಸ್ಸಾಗಿದೆ. ಹುಲ್ಟ್ಸ್, ಹಾರ್ಟೆ, ಇವರೆಲ್ಲರಿಗಿಂತ ಹೈಸನ್ಬರ್ಗ್ ಇದ್ದಾರೆ. ಆಟೋ ಹಾನ್ ಅವನೇ ಮಿಷನ್ ಕಂಡುಹಿಡಿದಿದ್ದು. ಹಾನ್ ಒಬ್ಬ ರಾಸಾಯನ ಶಾಸ್ತ್ರಜ್ಞ, ಅವನೇ ಕಂಡುಹಿಡಿದಾನೆ ಈ ವಿಷಯದಲ್ಲಿ. ಎನ್ರಿಕೊ ಫೆರ್ಮಿ 4 ವರ್ಷದ ಹಿಂದೆ ರೋಮ್ನಲ್ಲಿ ಕಂಡುಹಿಡಿದಿದ್ದು, ಆದರೆ ಅದು ಇದೇ ಫಿಷನ್ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಷ್ಟೇ. ಒಂದು ಅರೆ ಯುರೇನಿಯಂ ಅಣು ಒಡೆದು ಒಂದು ಬೇರಿಯಂ ಮತ್ತು ಇನ್ನೊಂದು ಕ್ರಿಪ್ಟಾನ್ ಅಣು ಆಗುತ್ತೆ ಅಂತ ಯಾರು ಗೊತ್ತೇ ಇರಲಿಲ್ಲ. ಹಾನ್ ಮತ್ತೆ ಸ್ಟ್ರಾಸ್ಮನ್ ಬಂದು ಅದನ್ನು ಪರೀಕ್ಷಿಸಿ ವಿಶ್ಲೇಷಿಸಿ ಇದೇ ಬೇರಿಯಂ ಅಂತ ಅಂದ್ರು. ಫರ್ಮಿ ಶಿಕಾಗೋದಲ್ಲಿದ್ದಾರಲ್ವಾ? ಹೆಂಡಿ ಜೀವ. ಹಾಗಾದ್ರೆ ಹೈಸನ್ಬರ್ಗ್ ಈ ಕೆಲಸದ ಮುಂದಾದ ವಹಿಸಿರ್ತಾನೆ. ಮಾರ್ಗರೇಟ್, ಈಗ ಅದರಲ್ಲಿ ಮಾಡೋದಕ್ಕೆ ಏನು ಕೆಲಸ ಉಳಿದಿಲ್ಲ. ಎಲ್ಲ ಕೆಲಸಗಳನ್ನ ನಾನು ಮತ್ತೆ ಜಾನ್ ಬಿದ್ದಾಗ 1939ರಲ್ಲೇ ಮಾಡಿ ಮುಗಿಸಿದ್ದೀವಿ. ನಮ್ಮ ಪ್ರಬಂಧದ ಪ್ರಕಾರ ಮುಂದೆ ಬರುವ ಕೆಲವು ವರ್ಷಗಳಾದರೂ ಅಣು ವಿಧಾನದಿಂದ ಯಾವುದೇ ರೀತಿಯ ಶಸ್ತ್ರಾಸ್ತ್ರಗಳನ್ನು ತಯಾರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಸಿದ್ಧವಾಯಿತು. ಹಾಗಾದ್ರೆ ಎಲ್ಲರೂ ಅದರ ಬಗ್ಗೆ ಯಾಕೆ ಕೆಲಸ ಮಾಡ್ತಾ ಇದ್ದಾರೆ? ಯಾಕೆಂದ್ರೆ ಒಂಥರ ಕುತೂಹಲ. ಒಂದು ನ್ಯೂಟ್ರಾನ್ ಯುರೇನಿಯಂ ಅಣುವಿನ ಮೇಲೆ ಪ್ರಯೋಗಿಸಿದೆ ಆದರೆ ಅದು ಬೇರೆ ಬೇರೆ ಅಣುಗಳಾಗಿ ಪರಿವರ್ತನೆಗೊಳ್ಳುತ್ತದೆ. ಇದು ಒಂಥರ ರಸವಿದ್ಯೆ. 16ನೇ ಶತಮಾನದಲ್ಲಿ ಮಾಡ್ತಿದ್ದಾರಲ್ಲ ಹಾಗೆ. ಹಾಗಾದ್ರೆ ಅವನು ಯಾಕೆ ಬರ್ತಿದ್ದಾನೆ? ಈಗ ನಿನಗೂ ಇದ್ರ ಬಗ್ಗೆ ಕುತೂಹಲ ಹೆಚ್ಚಾಗ್ತಿದೆಯೋ ಇಲ್ವೋ? ನಾನು ಮುಂದೆ ಬರಬಹುದಾದಂತ ಕೆಳಗಿನ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಈಗ ನಾನು ಎಲ್ಲಿದ್ದೇನೆ? ಚಳಿಗಾಲದ ಒಂದು ಸಂಜೆಯಲ್ಲಿ ಹಾಲ್ಬರ್ಗ್ ನಲ್ಲಿರುವ ಬೋರ್ ಅವರ ಮನೆಯ ಕಡೆಗೆ ನಡೆಯುತ್ತಿದ್ದೇನೆ. ಬೋರ್ ಅವರ ಮನೆಯ ಮುಂದಿಲಿರುವ ಕಲ್ಲಿನ ಹಾಸಿಗೆ ನನ್ನ ಕಾಲಿಗೆ ಚೆನ್ನಾಗಿ ಪರಿಚಯವಿದೆ. ಅವರ ಮನೆಯ ಕಾಲಿಂಗ್ ಬೆಲ್ನ ಈ ದಾರ ಕೂಡ. ನನ್ನನ್ನು ಬಹುಶಃ ನಾನೇ ಕಾಣದ ಒಂದು ನೆರಳು ಹಿಂಬಾಲ ಭಯ ನಿಶ್ಚಯವ. ಒಬ್ಬ ಗುರುವಿನ ಹತ್ತಿರ, ಯಜಮಾನನ ಹತ್ರ, ತಂದೆ ತಾಯಿಗಳ ಹತ್ರ ಹೋಗ್ಬೇಕಾದ್ರೆ ಇರ್ತದಲ್ಲ ಅಂಥ ಭಯ. ನಾನು ಏನನ್ನು ಹೇಳಬೇಕೆಂದಿದ್ದೇನೋ ಅದರ ಬಗ್ಗೆ ಇನ್ನಷ್ಟು ಭಯ. ಅದನ್ನು ಹೇಗೆ ಹೇಳಲಿ? ಯಾವ ದಿಕ್ಕಿನಿಂದ ನಮ್ಮ ಮಾತನ್ನು ಅದರತ್ತ ಹೊರಳಿಸಲಿ? ಆದರೆ ಅದಕ್ಕಿಂತ ದೊಡ್ಡ ಭಯ, ನಾನು ಇದನ್ನು ಹೇಳದೆ ಹಿಂದಿರುಗಬೇಕಾದರೆ ಈ ಜಗತ್ತಿನ 200 ಕೋಟಿ ಜನರಿಗೆ ಇರದ ಜವಾಬ್ದಾರಿ ನನಗೆ ಎದಕ್ಕೆ? ಹಲೋ ಮೈ ಡಿಯರ್ ಹೈಸನ್ಬರ್ಗ್, ಗೋ. ಪ್ರೊಫೆಸರ್ ಅವರಿಗೆ, ಮಲ್ಲೇಶ್ ಅವರಿಗೆ ಹಾಗೂ ಭಾಗವಹಿಸಿದ ಎಲ್ಲರಿಗೂ